ನಿಮ್ಮೊಂದಿಗೆ ನಾವು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಪಾಂಡುಪುರದಲ್ಲಿ. ಸಾಕಷ್ಟು ಪ್ರಖ್ಯಾತಿಯನ್ನು ಹೊಂದಿಕೊಂಡಿರುವಂತಹ ಇಡೀ ಪಾಂಡುಪುರ ಹಾಗೂ ಮಂಡ್ಯ ಜಿಲ್ಲಾದ್ಯಂತ ಪ್ರಸಿದ್ಧತೆಯನ್ನು ಹೊಂದಿಕೊಂಡಿರುವಂತಹ ಶ್ರೀ ಭಾಗ್ಯವಂತಿ ಆಯುರ್ವೇದ ಹಾಗೂ ಪಂಚಕರ್ಮ ಸೆಂಟರ್ನಲ್ಲಿದ್ದೀವಿ. ನಮ್ಮ ಜೊತೆಯಲ್ಲಿದ್ದಾರೆ ಡಾಕ್ಟರ್ ಅಜಿತ್ ಪವರ್ ಅವರು. ಈ ಒಂದು ಪಂಚಕರ್ಮ ಸೆಂಟರ್ ಹಾಗೂ ಆಯುರ್ವೇದಿಕ ಆಸ್ಪತ್ರೆಯ ವಿಶೇಷತೆಗಳನ್ನು ತಿಳ್ಕೊಳ್ಳೋಣ. ಹಾಗೆ ಇಲ್ಲಿ ಒಂದು ಯಾವ್ಯಾವ ರೋಗಗಳಿಗೆ ಔಷಧಿಯನ್ನು ನೀಡಲಾಗ್ತದೆ ಮತ್ತು ಯಾವ್ಯಾವ ರೋಗಿಗಳಿಗೆ ಇಲ್ಲಿ ಗುಣಮುಖರನ್ನಾಗಿ ಮಾಡಿದ್ದಾರೆ ಅನ್ನೋದನ್ನಷ್ಟು ಸಾಕಷ್ಟು ಪ್ರಸಿದ್ಧತೆಯನ್ನು ಪಡ್ಕೊಂಡಿದೆ. ಆ ನಿಟ್ಟಿನಲ್ಲಿ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಅಜಿತ್ ಪವರ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ನೇರವಾಗಿ ಬನ್ನಿ. ವೀಕ್ಷಕರೇ, ನಿಮ್ಮೊಂದಿಗೆ ನಾವು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಈ ಭಾಗ್ಯವಂತಿ ಆಯುರ್ವೇದಿಕ್ ಆಸ್ಪತ್ರೆಯ ಹಾಗೂ ಪಂಚಕರ್ಮ ಸೆಂಟರ್ನ ಡಾಕ್ಟರ್ ಅಜಿತ್ ಪವರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ. ನಮಸ್ಕಾರ, ನಾನು ಡಾಕ್ಟರ್ ಅಜಿತ್ ಪವರ್, ಶ್ರೀ ಭಾಗ್ಯವಂತಿ ಆಯುರ್ವೇದ ಆಸ್ಪತ್ರೆ. ಓಕೆ, ನೀವು ಈ ಒಂದು ಪಂಚಕರ್ಮ ಸೆಂಟರ್ ಆಯುರ್ವೇದಿಕ್ ಆಸ್ಪತ್ರೆ ಹಾಗೂ ಪಂಚಕರ್ಮ ಸೆಂಟರ್ನ ಮಾಡಿ ಎಷ್ಟು ವರ್ಷಗಳಾಯಿತು? ಇದು ಸುಮಾರು 3 ವರ್ಷ ಆಯಿತು. 2015 ಇದನ್ನು ಇನಾಗ್ರೇಟ್ ಮಾಡಾಯಿತು. 3ನೇ ವರ್ಷ ಇದು ಸತತವಾಗಿ ಒಳ್ಳೆ ಸರ್ವಿಸ್ ಅನ್ನು ಕೊಡ್ತಾ ಇದೆ. ಮತ್ತೆ 3ನೇ ವರ್ಷ ಈಗ ನಡೀತಾ ಇದೆ. ಅದಾದ್ಮೇಲೆ ನಿಮ್ಗೆ ಎಲ್ಲೆಲ್ಲಿಂದ ಬರ್ತಾರೆ ಪೇಷಂಟ್ಸ್? ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ನೋಡಿದ್ರೆ, ಹಾಗೆ ನೋಡಿದ್ರೆ ಆಲ್ ಓವರ್ ಇಂಡಿಯಾದಿಂದ ನೋಡಿದ್ರು. ಚೆನ್ನೈಯಿಂದ ಬರ್ತದೆ, ಕಲ್ಕತ್ತಾದಿಂದ ಬರುತ್ತೆ, ಡೆಲ್ಲಿ, ಆಮೇಲೆ ಕಾರವಾರ, ಮಂಗಳೂರು, ಶಿರ್ಸಿ ಕಡೆಯಿಂದ ಬರ್ತಾರೆ. ಓಕೆ, ಅಂದರೆ ನಿಮ್ಮ ಒಂದು ಏನು ಅಂದರೆ ಆಯುರ್ವೇದಿಕ್ ಆಸ್ಪತ್ರೆ ಇಲ್ಲಿ ಒಂದು ವಿಶೇಷತೆಗಳು ಹಾಗೆ ಚಿಕಿತ್ಸೆ ಬಗ್ಗೆ ಮಾಹಿತಿಗಳು ಅಂದರೆ ಕಿವಿಯಿಂದ ಕಿವಿಗೆ ಮಾಹಿತಿಗಳು ಹೋಗಿ ಅಲ್ಲಿಂದ ಎಲ್ಲ ಬರ್ತಾರೆ. ಹೌದೌದು, ಎಲ್ಲ ಥರ ಇದೆ. ಈಗ ಸಾಮಾನ್ಯವಾಗಿ ಒಂದು ಪೇಷಂಟ್ ವಾಸಿ ಆದರೆ ಅದು ಅವ್ರ ರಿಲೇಟಿವ್ಗಳಿಗೆ ಗೊತ್ತಾಗ್ತದೆ. ಅವ್ರ ರಿಲೇಟಿವ್ಸ್ ಯಾರೋ ಗೊತ್ತಿದ್ದ ಪೇಷೆಂಟ್ಗಳಿಗೆ ಕಳಿಸ್ತಾರೆ, ಆಮೇಲೆ ಅವರಲ್ಲಿ ಏನಾದರೂ ತೊಂದರೆ ಇದ್ದರೆ ಅವರೇ ಬರ್ತಾರೆ. ಹೀಗೆ ಒಬ್ಬರಿಂದ ಒಬ್ಬರು ಮೌತ್ ಟು ಮೌತ್ ಪಬ್ಲಿಕೇಶನ್ ಆಗ್ತದೆ. ಆಮೇಲೆ ಕೆಲವೊಂದು ಈ ಮೀಡಿಯಾನೂ ನಮ್ಗೆ ಹೆಲ್ಪ್ ಮಾಡಿದೆ ಸುಮಾರು. ಆ ಥರ ಒಂದೊಂದು ಕಾಯಿಲೆಗಳು, ಒಂದು ಕಾಯಿಲೆ ಈಗ ಕ್ಯಾನ್ಸರೇ ಇರಲಿ ಅಥವಾ ಕಿಡ್ನಿ ಫೇಲ್ಯರ್ದಾಗಲಿ, ಈ ಥರ ದೊಡ್ಡ ದೊಡ್ಡ ಕಾಯಿಲೆಗಳು ವಾಸಿ ಆಗದಿರುವಂಥದ್ದು, ಎಲ್ಲಿ ಹೋದ್ರದಕ್ಕೆ ಮೆಡಿಸಿನ್ ಇಲ್ಲ. ಹಾಗೆ ಇದ್ದಾಗ ಆ ಥರ ಕಾಯಿಲೆಗಳನ್ನು ನಾವು ಒಂದು ವಾರ 15 ದಿವಸದಲ್ಲಿ ನಾವು ಒಂದು ಕಂಟ್ರೋಲಿಗೆ ಮಾಡ್ತೀವಿ. ನಿಮ್ಮಲ್ಲಿ ದೊಡ್ಡ ದೊಡ್ಡ ಕಾಯಿಲೆಗಳು ಅಂದರೆ ಎಲ್ಲ ಕಾಯಿಲೆಗಳಿಗೂ ನಿಮ್ಮಲ್ಲಿ ಔಷಧ ಇದೆ ಅನ್ನುವಂಥದ್ದು ನೀವು ಮಾಹಿತಿ ಕೊಡ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ನೀವು ಎಲ್ರಿಗೂ ಕೂಡ ನಾವು ಚಿಕಿತ್ಸೆ ಕೊಡ್ತೀವಿ ಈ ಒಂದು ಭಾಗ್ಯವಂತಿ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಮತ್ತು ಪಂಚಕರ್ಮ ಸೆಂಟರ್ನಲ್ಲಿ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನೀವು ಈ ವೃತ್ತಿಯನ್ನು ಪ್ರಾರಂಭಿಸಿ ಎಷ್ಟು ವರ್ಷ ಆಯಿತು? 2015 ನವೆಂಬರಿಂದ ನಾವು ಸ್ಟಾರ್ಟ್ ಮಾಡಿದ್ದು. ನವೆಂಬರ್ 2015 ಮುಂಚೆ ನಾನು ಮೊದಲು 2010 2012 ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಿದ್ದೆ. ಆಮೇಲೆ ಮತ್ತೆ ಎಮ್ ಡಿಗೆ ಹೋದ್ಮೇಲೆ 2012 to 2015 ಮತ್ತೆ ಎಮ್ ಡಿಗೆ ಹೋಗಿ ಆಯುರ್ವೇದಿಕ್ ಇದರಲ್ಲೇ ಎಮ್ ಡಿ ಮಾಡ್ಕೊಂಡೆ. ಹೌದು, ನಂದು ಪಂಚಕರ್ಮ ಎಮ್ ಡಿ ಉಡುಪಿ ಧರ್ಮಸ್ಥಳ ಆಯುರ್ವೇದ ಮೆಡಿಕಲ್ ಕಾಲೇಜಿಂದ ನಾನು ನನ್ನ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿದ್ದು. ಓಕೆ ಓಕೆ, ನೀವು ಉಡುಪಿ ಧರ್ಮಸ್ಥಳ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡು ಮತ್ತು ಅದಕ್ಕೆಲ್ಲ ಅಭ್ಯಾಸಗಳನ್ನ ಮಾಡಿ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿ ನಂತರ ನೀವು ಈ ಒಂದು ವೃತ್ತಿಯನ್ನು 2015 ಪ್ರಾರಂಭಿಸಿದ್ರಿ. ಅದಕ್ಕೆ ಪಾಂಡುಪುರನ ಏನು ಕಾಯ್ಕೆ ಮಾಡಿಕೊಂಡ್ರಿ ಸರ್? ಪಾಂಡವಪುರ ಸಾಮಾನ್ಯವಾಗಿ ನಾನು ಅಲ್ಲಿ ಉಡುಪಿಯಲ್ಲಿ ಎಮ್ ಡಿ ಮಾಡುವಾಗ ಮಂಡ್ಯ ಜಿಲ್ಲೆ ಜನರು ಜಾಸ್ತಿ ಬರ್ತಿದ್ರು. ಓಕೆ, ಧನ್ಯವಾದಗಳು ತಮಗೆ. ಹಾಗೆ ಈ ಪಾಂಡವಪುರದಲ್ಲೇ ನೀವು ಈ ಒಂದು ಆಸ್ಪತ್ರೆಯನ್ನು ಯಾಕೆ ಮಾಡಿದ್ರಿ ಅನ್ನುವಂಥದ್ರ ಬಗ್ಗೆ, ಹಾಗೆ ಈ ಇಲ್ಲಿ ಇರುವಂಥ ಮನುಷ್ಯನಲ್ಲಿರುವಂತಹ ಮುಖ್ಯ ಕಾಯಿಲೆಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಸುಮಧುರ ಗೀತೆ ಪ್ರಸಾರ ಆಗ್ತಾ ಇದೆ, ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ನನ್ನ ಹೆಸರು ಅಹಮದ್ ಬೇಗ್ ಅಂದು, ಅನಂತ್ಪುರ್ ಡಿಸ್ಟಿಕ್ ಮಡಕ್ಸರ. ಓ, ಮಡಕ್ಸರ ಆನಂದ್ಪುರ್ ಡಿಸ್ಟಿಕ್. ಇಲ್ಲಿಗೆ ಎಷ್ಟಿನಿಂದ ಬರ್ತಾ ಇದ್ರಿ ಸರ್? ನಾವು ಬಂದು ಅವಾಗ ವಾರ ಆಯ್ತು, ಇಲ್ಲೇ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ವಿ. ಲೇಡೀಸ್ ಪರವಾಗಿಲ್ವಾ? ಕ್ಯಾನ್ಸರ್ ಗಡ್ಡೆ ಇದ್ರೆ ಇಲ್ಲೇ ಸಾಲ್ ಮೇಲ್ ಮಾಡ್ತೀನಿ ಅಂತ ಇದಾರೆ. ಮೇಲ್ ಮಾಡ್ಯಾರೆ, ಸ್ವಲ್ಪ ಹುಷಾರಾಗಿದಾರ? ನಿಮಗೆ ಚೆನ್ನಾಗಿದೆ, ನಂಬಿಕೆ ಇದೆ ನಿಮ್ಗೆ? ನಂಬಿಕೆ ಐತೆ. ಸರ್ ನಿಮ್ಮ ಹೆಸರು? ಸೋಮೇಶ್ ಅಂತ. ಎಲ್ಲಿಯವರು? ಮೈಸೂರು. ಏನು ನಿಮ್ಮದು ಪ್ರಾಬ್ಲಮ್? ಒಂದು ನಾಲ್ಗೆಲಿ ಗುಳ್ಳೆ ಇತ್ತು, ಕಂಟ್ರೋಲ್ ಆಗಿದೆ. ಇಲ್ಲಿಗೆ ಬಂದ್ಮೇಲೆ ಕಂಟ್ರೋಲ್ ಆಗಿದೆ. ಓಕೆ ವೀಕ್ಷಕರೇ, ನಿಮ್ಮೊಂದಿಗೆ ನಾವು ಈ ಒಂದು ಸುಮಧುರ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಗೀತೆಯನ್ನು ನೋಡ್ಕೊಂಬಂದ್ರಿ. ಗೀತೆಯ ನಂತರ ನಾವು ಕಾರ್ಯಕ್ರಮವನ್ನು ಮುಂದುವರ್ಸೋಣ. ನಾವಿದ್ದೀವಿ ಶ್ರೀ ಭಾಗ್ಯವಂತಿ ಆಯುರ್ವೇದ ಹಾಗೂ ಪಂಚಕರ್ಮ ಸೆಂಟರ್ನಲ್ಲಿ ಬಾಂಡುಪುರದಲ್ಲಿ. ಹಾಗೆ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಅಜಿತ್ ಪವಾರ ನಮ್ಮ ಜೊತೆಯಲ್ಲಿದ್ದಾರೆ. ಹಾಗೆ ಅವ್ರನ್ನ ಮಾತಾಡಿಸ್ಕೊಂಡು ಈ ಕಾರ್ಯಕ್ರಮವನ್ನು ಮುಂದುವರ್ಸೋಣ. ಸರ್ ಬನ್ನಿ. ಓಕೆ, ಅದಾದಮೇಲೆ ನಿಮ್ಮ ಒಂದು ಆಯುರ್ವೇದಿಕ್ ಆಸ್ಪತ್ರೆ ಬಾಂಡುಪುರದಲ್ಲಿ ಏನಕ್ಕೆ ಮಾಡಿದ್ರಿ ಅನ್ನುವಂಥದ್ದನ್ನು
ನಾನು ಕೇಳಿದೆ ನಿಮ್ನ ಓದಿನ ಮುಗಿದ್ಮೇಲೆ ಇದನ್ನ ಈ ಸ್ಥಳನ ಏನ್ ಕಾಯ್ಕೆ ಮಾಡ್ಕೊಡ್ರಿ ಅನ್ನೋದು ಅದನ್ನ ಒಂಚೂರು ಮಾಹಿತಿ ಕೊಡಿ ನಮಗೆ. ಅಂದ್ರೆ ಪಾಂಡವಪುರ, ನಾನು ಉಡುಪಿಯಲ್ಲಿ MD ಮಾಡುವಾಗ ಪಾಂಡವಪುರ ಇಡೀ ಮಂಡ್ಯ ಜಿಲ್ಲೆ ಜನನೇ ಅಲ್ಲಿ ಬರ್ತಿದ್ರು. ಆ ಕಾರಣಕ್ಕಾಗಿ ಎಲ್ಲ ನಮ್ಮ ನಾನು ಇಡ್ಲೇ ಮೊದಲು UG ಮುಗಿಸಿದ್ದು, BMS ಮುಗಿಸಿದ್ದು ಮೈಸೂರು ಮೆಡಿಕಲ್ ಕಾಲೇಜ್ ಆಯುರ್ವೇದ ಮೆಡಿಕಲ್ ಕಾಲೇಜಿಂದ ಮುಗಿಸಿದ್ದು. ಹಾಗಾಗಿ ನಾವು ಈ ಏರಿಯಾ ಜನರಿಗೆ ಅಂದರೆ ಒಂಥರ ಒಂದು ಪ್ರೀತಿ ಮೊದಲಿಂದನೇ. ಹಾಗಾಗಿ ಇಲ್ಲಿ ಬಂದಾಗ, ಅಲ್ಲಿ ಉಡುಪಿಗೆ ಬಂದಾಗ ಒಂದು ಏನೋ ಒಂದು ಸ್ನೇಹ ಸಂಬಂಧ, ತುಂಬ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಟ್ರು. ಅವರು ಮೂರ್ನಾಲ್ಕು ಸಲ ಅಲ್ಲಿ ವಿಸಿಟ್ ಕೊಡುವಾಗ ಅವ್ರಿಗೇನಂದ್ರೆ ಈ ಡಾಕ್ಟರ್ ನಮ್ಗೆ ಬೇಕು ಅನ್ನೋ ಒಂದು ಅವ್ರಿಗೆ ಮನೋಭಾವನೆ ಬಂದ್ಬಿಡ್ತು. ಮನೋಭಾವನೆ ಇತ್ತು, ಹಾಗಾಗಿ ನಿಮಗೆ ಅವ್ರದೆಲ್ಲ ಸಪೋರ್ಟ್ ಸಿಕ್ತು. ಹೌದು, ಆ ಕಾರಣ ಆ ನಿಟ್ಟಿನಲ್ಲಿ ಪಾಂಡವಪುರನೇ ಆಯ್ಕೆ ಮಾಡ್ಕೊಂಬಿಡೋಣ, ನಾವು ಮುಗಿ ಸೂಕ್ತವಾದ ಸ್ಥಳ ಅಂತ ನೀವು ಡಿಸೈಡ್ ಮಾಡ್ಕೊಂಡ್ರಿ. ಅವರು ನಮ್ಗೆ ಬೇಕೇ ಬೇಕು ಈ ಡಾಕ್ಟರ್ ಅಂದಾಗ ನಾನು ಆಯ್ತು ಒಂದು ಬಿಲ್ಡಿಂಗ್ ನೋಡಿ ವ್ಯವಸ್ಥೆ ಮಾಡಿ ಒಂದು ಹಾಸ್ಪಿಟಲ್ ಏನಾಗ ರೇಟ್ ಮಾಡೋಣ ಎಲ್ಲಾನು ಒಂದು ಈ ಬಿಲ್ಡಿಂಗ್ನೇ ಅವರು ಹುಡುಕಿ ಇನ್ನೂ ಹೊಸ ಕನ್ಸ್ಟ್ರಕ್ಷನ್ ಆಗ್ತಿತ್ತು ಅಂಥದ್ರಲ್ಲಿ ಅವರು ಬಂದು ಎಲ್ಲ ಇದು ಮಾಡಿದಾಗ ಅವ್ರ ಅವ್ರ ಸಹಕಾರದೊಂದಿಗೆ ನನಗೆ ಇಲ್ಲಿ ಬರಲಿಕ್ಕೆ ಒಂದು ಸಾಧ್ಯ ಆಯ್ತು. ಹಾಗೆ ಒಟ್ಟಿನಲ್ಲಿ ಸ್ನೇಹಿತರು ಸಹಕಾರ, ಹಾಗೆ ಇಲ್ಲಿ ಇಲ್ಲಿ ಜನಗಳ ವಿಶ್ವಾಸನೂ ನೀವು ಅದನ್ನೆಲ್ಲ ನೀವು ಕಾನ್ಸೆಪ್ಟ್ ಆಗಿ ಇಟ್ಕೊಂಡು ನಿಮಗೆ ಇಲ್ಲಿ ಮಾಡಲಿಕ್ಕೆ ಅನುಕೂಲ ಆಯಿತು, ಪಾಂಡವಪುರದಲ್ಲಿ ಮಾಡಲಿಕ್ಕೆ ಅನುಕೂಲ ಆಯಿತು. ಓಕೆ, ಧನ್ಯವಾದಗಳು. ಹಾಗೆ ನಿಮ್ಮ ಒಂದು ಪಂಚಕರ್ಮ ಸೆಂಟರ್ನಲ್ಲಿ ನಾನು ಹೇಳಿದೆ ಮತ್ತೆ ರೋಗಗಳಿಗೆ ಯಾವ್ಯಾವ ರೋಗಗಳಿಗೆ ಇದಕ್ಕೆ ಚಿಕಿತ್ಸೆಯನ್ನು ನೀಡಲಾಗ್ತದೆ ಅನ್ನುವಂಥದ್ದನ್ನು. ಈಗ ಬಹುಮುಖ್ಯವಾಗಿ ಮನುಷ್ಯರಿಗೆ ಬರುವಂಥ ಕಾಯಿಲೆಗಳು ಪಾರ್ಶ್ವವಾಯು ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಿ. ಹೌದು, ಪಾರ್ಶ್ವವಾಯು ಸಾಮಾನ್ಯವಾಗಿ ಇದು ಈ ಬ್ಲಡ್ ಪ್ರೆಷರ್ ಮತ್ತು ಶುಗರ್ ಈ ಎರಡು ಕಾಯಿಲೆಗಳು ಬಂದರೆ ಸಾಮಾನ್ಯವಾಗಿ ಪಾರ್ಶ್ವವಾಯು ಅವರಿಗೆ ಅಟ್ಯಾಕ್ ಆಗುವಂಥ ಜಾಸ್ತಿ. ಹೌದು, ಮೇನ್ ಇರೋದೇ ಬ್ಲಡ್ ಪ್ರೆಷರ್ ಅಂದರೆ BP ಯಾರಿಗೆ ಜಾಸ್ತಿ BP ಆಗ್ಬಿಡ್ತದೆ, ಏರುಪೇರು ಆಗ್ತದೆ, ಯಾರು BP ಮಾತ್ರೆಗಳು ಮಿಸ್ ಮಾಡ್ತಾರೆ ಅವರಿಗೆ ಜಾಸ್ತಿ ಚಾನ್ಸಸ್ ಇರುತ್ತೆ. ಅದ್ರ ಜೊತೇಲಿ ಆಲ್ಕೋಹಾಲ್ ಈ ಮತ್ತೆ BD ಸೇದುವಂಥದ್ದು ಈ ಥರ ರಿಸ್ಕ್ ಫ್ಯಾಕ್ಟರ್ಗಳು ಜಾಸ್ತಿ ಆಗ್ತವೆ. ಮತ್ತೆ ರಾತ್ರಿ ನಿದ್ದೆ ಕೆಟ್ಕೊಂಡು ಬಿಟ್ಟು ಕೆಲಸ ಮಾಡುವಂಥದ್ದು, ಸ್ಟ್ರೆಸ್ಫುಲ್ ಲೈಫ್ ಇರುವಂಥದ್ದು, ಬರೀ ಚಟನೆ ಅಷ್ಟೇ ಅಲ್ಲ ಪ್ರತಿಯೊಂದು ಮ್ಯಾಟರ್ ಆಗ್ತದೆ. ಹಾಗಾಗಿ ಒಟ್ಟಿನಲ್ಲಿ ಸ್ಟ್ರೆಸ್ಫುಲ್ ಲೈಫ್ ಮತ್ತೆ ನೈಟ್ ನಿದ್ದೆಗೆಡುವಂಥದ್ದು, ಅದಾದ್ಮೇಲೆ BP ಮತ್ತೆ ಶುಗರ್ ಜಾಸ್ತಿ ಇರುವಂಥದ್ದು, ಆ ನಿಟ್ಟಿನಲ್ಲಿ ಅಂಥವ್ರಿಗೂ ಕೂಡ ಪಾರ್ಶ್ವವಾಯು ಬರುವಂತ ಲಕ್ವ ಹೊಡೆಯುವಂಥ ಚಾನ್ಸಸ್ ಇರುತ್ತೆ, ಜಾಸ್ತಿ ಇರುತ್ತೆ ಅನ್ನುವಂಥದ್ದು. ಹೌದು, ಮತ್ತೆ ಇದು ಶುಗರ್ BP ಅಷ್ಟೇ ಅಲ್ಲ, ಈ ಕ್ರಾನಿಕ್ ಆಗಿ ಬೇರೆ ಮೆಡಿಸಿನ್ಸ್ ತಗೊಂಡು ಕೆಲವೊಂದ್ಸಲ ಈ ಮೆಡಿಸಿನ್ ಇಂದ ಸೈಡ್ ಎಫೆಕ್ಟ್ ಆಗಿನ ಕೆಲವೊಂದ್ಸಲ ಇದಾಗುತ್ತೆ. ಜೊತೆಯಲ್ಲಿ ಸ್ಟ್ರೆಸ್ಫುಲ್ ಲೈಫು, ಆಮೇಲೆ ಈ BP ಮಾತ್ರೆಗಳು ಮಿಸ್ ಮಾಡ್ಕೊಳ್ಳೋವಂಥದ್ದು, ಕರೆಕ್ಟಾಗಿ ಮೆಡಿಸಿನ್ ತಗೊಳ್ಳೋದು, ಮತ್ತೆ ಗೊತ್ತಿಲ್ಲದೆ BP ಬಗ್ಗೆ ಅವ್ರಿಗೆ ಗೊತ್ತೇ ಇರಲ್ಲ, ಸಡನ್ ಆಗಿ ಏನೋ ಕಾಯಿಲೆ ಇಲ್ಲ ಅಂತ ಆರಾಮಾಗಿ ಓಡಾಡ್ಕೊಂತಿರ್ತಾರೆ. ಒಂದು ಸಡನ್ ಆಗಿ ಒಂದು ದಿವಸ BP ಜಾಸ್ತಿ ಆಗಿರ್ತದೆ, ಅದನ್ನು ಏನೋ ತಲೆನೋವು ಅಂದ್ಬಿಟ್ಟು ತಲೆನೋವು ಮಾತ್ರೆ ತಿನ್ಕೊಂಬಿಡೋದು, ಅಂಗಡಿ ಮಾತ್ರೆ ಅಂದ್ಬಿಟ್ಟು 1 ರೂಪಾಯಿ 2 ರೂಪಾಯಿ ಕೊಟ್ಬಿಟ್ಟು ತೊಗೊಂಬಿಡೋದು, ತಿಂದಾಗ ಅದು ನೋವು ಕಡಿಮೆ ಆಗಿರ್ತದೆ ಹೊರತು ಆ ಕಾಯಿಲೆ ಕಡಿಮೆ ಆಗಿಲ್ಲ. ಆವಾಗ ಇಂಡೈರೆಕ್ಟ್ಲಿ ಅದು ಈ ಬ್ಲಡ್ ಪ್ರೆಷರ್ಸ್ ಇದಾಗಿ ರಕ್ತ ನಾಳಗಳು ಕೆಲವೊಂದ್ಸಲ ಬ್ರೈನಲ್ಲಿ ಹೊಡೆದ್ಬಿಟ್ಟು ರಕ್ತ ಚೆಲ್ಲಿದ ಮೇಲೆ ಅದು ಹೆಮರೇಜಿಕ್ ಅಂತ ಹೇಳ್ತೀವಿ, ಆ ಥರ ಏನಾದರೆ ಇದಾಗ ಸ್ಟ್ರೋಕ್ ಆಗುವಂಥ ಕಾರಣ ಇರ್ತದೆ. ಬರೀ ರಕ್ತನಾಳದಂದಷ್ಟೇ ಅಲ್ಲ, ಬೇರೆ ಕೆಲವೊಂದ್ಸಲ ವಯಸ್ಸಾದ್ಮೇಲೆ ಈ ಕೆಲವೊಂದ್ಸಲ ಡಿ ಜನರೇಷನ್ ತೆಗಿ, ಆ ಡಿ ಜನರೇಷನ್ ಆದಾಗ್ನು ಈ ತರ ಕೆಲವೊಂದು ಇದಾಗ್ತದೆ. ಬನ್ನಿ, ಅಲ್ಲೇ ಹೋಗೋಣ, ಬನ್ನಿ ಮಾತಾಡೋಣ. ನಮಸ್ಕಾರ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಬೆಟ್ಟೈವಳ. ಯಾವೂರು ನಿಮ್ದು? ಚಿಂಕುರುಳಿ. ಓಕೆ, ಈ ಏನ್ ಸಮಸ್ಯೆ ಇತ್ತು ನಿಮ್ಗೆ, ಏನ್ ಕಾಯಿಲೆ ಇತ್ತು? ಶುಗರ್, BP ಇತ್ತು, ಅನಂತರ ಗ್ಯಾಸ್ಟ್ರಿಕ್, ಅನಂತರ ಇದು ಯಾವುದು ಹೊಟ್ಟೆ ಮಲಬದ್ಧತೆ ಇತ್ತು. ಸುಮಾರು 1 ವರ್ಷದಿಂದ ಇತ್ತು, 1.5 ವರ್ಷದಿಂದ. ಆಮೇಲೆ ಯಾರೋ ಹೇಳಿದ್ರು ಇಲ್ಲಿಗೆ ಡಾಕ್ಟ್ರು ಪರವಾಗಿಲ್ಲ ಹೋಗಿ ಅಂತ, ಅನಂತರ ಇಲ್ಲಿಗೆ ಬಂದೆ. ಇವಾಗ ಡಾಕ್ಟ್ರು ಎಲ್ಲ ನೋಡಿ ಚೆಕಪ್ ಮಾಡಿದ್ದಾರೆ, ಪರವಾಗಿಲ್ಲ, ಇವಾಗ ಅವನಿಗೆ ಒಳ್ಳೆ ಗುಣ ಆಗಿದೆ, ಗುಣಮುಖರಾಗಿದ್ರಿ, ಚೆನ್ನಾಗಾಗಿದೆ. ಓಕೆ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಹಾಗೆ ಇನ್ನೊಂದಷ್ಟು ಮಾಹಿತಿ ತಿಳ್ಕೊಳ್ಳೋಣ ಶ್ರೀ ಭಾಗ್ಯವಂತಿ ಆಯುರ್ವೇದ ಆಸ್ಪತ್ರೆ ಬಗ್ಗೆ. ನಿಮಗೋಸ್ಕರ ಒಂದು ಸುಮಧುರ ಗೀತೆಯನ್ನು ಪ್ರಸಾರ ಮಾಡ್ತೀನಿ, ಗೀತೆಯ ನಂತರ ಆ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಶ್ರೀ ಭಾಗ್ಯವಂತಿ ಆಯುರ್ವೇದ ಪಂಚಕರ್ಮ ಸೆಂಟರ್ನಲ್ಲಿ ಪಂಚಕರ್ಮ ಸೆಂಟರ್ನ ಒಂದು ವಿಶೇಷತೆಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ಭಾಗವಹಿಸಿದರೆ ಡಾಕ್ಟರ್ ಅಜಿತ್ ಪವಾರ್ ಅವರು. ಅಜಿತ್ ಪವಾರ್ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಅದಾದಮೇಲೆ ಇಲ್ಲಿ ಚಿಕಿತ್ಸೆ ಸಿಗುವಂಥ ರೋಗಗಳ ಬಗ್ಗೆಯೂ ಕೂಡ ಮಾಹಿತಿ ತಗೊಳ್ಳೋಣ. ಹಾಗೆ ಮೊದಲಿಗೆ ಪಾರ್ಶ್ವವಾಯು ಲಕ್ವಾ
ಲಕ್ವದ ಬಗ್ಗೆ ಡಾಕ್ಟರ್ ಮಾಹಿತಿಯನ್ನ ಕೊಡ್ತಾರೆ. ನಮಸ್ತೆ. ಈ ಲಕ್ವ ಅಂತಂದ್ರೆ ಲಕ್ವದ ಬಗ್ಗೆ ಏನೇನು ಮಾಹಿತಿ ಇದೆ ಕೊಡಿ ನೀವು. ಓಕೆ, ಸಾಮಾನ್ಯವಾಗಿ ಲಕ್ವ ಅಂತಂದರೆ ಈಗ ನಮ್ಮ ಆಡುಭಾಷೆಯಲ್ಲಿ ಏನಂತಾರೆ ಸ್ಟ್ರೋಕ್ ಅಂತೇವೆ, ಸ್ಟ್ರೋಕಿಗೆ ಶೋಕ್ ಅಂತ ಈ ಮಂಡ್ಯ ಡಿಸ್ಟ್ರಿಕ್ಟಲ್ಲಿ ಸಾಮಾನ್ಯ ಶೋಕು ಸೋಕು ಅಂತ ಹೇಳ್ತಾರೆ. ಆಮೇಲೆ ಅದು ಆ್ಯಕ್ಚುಲಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅಂತೇಳಿ ಮಾಡರ್ನ್ ಇದು ಏನು ಸೈಂಟಿಫಿಕಲಿ ಹೇಳುವಂಥದ್ದು ಕಾರ್ಡಿಯೋವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ ಅಂತ ಹೇಳ್ತೀವಿ, ಸಿ ವಿ ಎ, ಮತ್ತು ಅದಕ್ಕೆ ಪ್ಯಾರಲೈಸಿಸ್ ಅಂತ ಹೇಳ್ತೀವಿ, ಆಮೇಲೆ ಸ್ಟ್ರೋಕ್ ಅಂತ ಹೇಳ್ತೀವಿ, ಆಮೇಲೆ ಸಾಮಾನ್ಯವಾಗಿ ಲಕ್ವ ಅಥವಾ ಈಗ ಗಾಳಿ ಆಗಿದೆ ಅಂತಲೂ ಹೇಳ್ತಾರೆ ಕೆಲವೊಂದು ಏರಿಯಾದಲ್ಲಿ. ಇದು ಕನ್ನಡದಲ್ಲಿ ಹೇಳುವಂಥದ್ದು. ಸೊ ಸಾಮಾನ್ಯವಾಗಿ ಈ ಕಾಯಿಲೆ ಯಾಕೆ ಬರುತ್ತೆ ಅನ್ನೋದು, ಯಾರಿಗೆ ಬಿ ಪಿ ಕಾಯಿಲೆ ಇರ್ತದೆ ಅಥವಾ ರಕ್ತದೊತ್ತಡದಿಂದ ಯಾರು ಹಳೇ ಪೇಷೆಂಟು ಮೆಡಿಸಿನ್ ತಗೋತಾನೆ ಇರ್ತಾರೆ, ಅದರಲ್ಲಿ ಯಾವ ಮೆಡಿಸಿನ್ ಮಿಸ್ ಆದಾಗ, ರಕ್ತದೊತ್ತಡದಲ್ಲಿ ಏರುಪೇರು ಆದಾಗ, ಹೆವಿ ಹೈ ಬಿ ಪಿ ಆದಾಗ ಈ ಕಾಯಿಲೆ ಸಾಮಾನ್ಯವಾಗಿ ಬರುವಂಥದ್ದು. ಕೆಲವೊಬ್ಬರಿಗೆ ತಲೆಗೆ ಏಟಾದಾಗ, ಆಮೇಲೆ ಅದು ಟ್ರೊಮ್ಯಾಟಿಕ್ ಅಂತ ಹೇಳ್ತೀವಿ, ಆಮೇಲೆ ಹೆಮರೇಜಿಗ್ ಅಂತ ರಕ್ತನಾಳಗಳು ಬ್ರೈನಲ್ಲಿರುವಂಥ ರಕ್ತನಾಳಗಳು ಹೊಡೆದಾಗ ಅದು ರಕ್ತ ಚೆಲ್ಲಿದ ಮೇಲೆ ಅಲ್ಲಿ ಪರ್ಟಿಕ್ಯುಲರ್ ಭಾಗ ಫಂಕ್ಷನ್ ಲಾಸ್ ಮಾಡ್ಕೊಳ್ತಾರೆ, ಲಾಸ್ ಆಫ್ ಫಂಕ್ಷನ್ ಆಫ್ ದ ಪರ್ಟಿಕ್ಯುಲರ್ ಬ್ರೈನ್ ಅಂತ ಹೇಳ್ತೀವಿ. ಅದು ನಮಗೆ ಆ ಪರ್ಟಿಕ್ಯುಲರ್ ಭಾಗ ಕೆಲಸ ಮಾಡಲಿ ಅಂದರೆ ಅದರ ಏನು ರೆಸ್ಪೆಕ್ಟಿವ್ ಭಾಗ ಇದೆ ಅದು ಕೆಲಸ ಮಾಡಲ್ಲ, ಕೆಲಸ ಮಾಡಲಿಕ್ಕೆ ನಾವು ಸ್ಟ್ರೋಕ್ ಅಂತ ಫಂಕ್ಷನ್ ಆಗದೆ ಇರುವಂಥ ಜಾಗಗಳಿಗೆ ಅಲ್ಲಿ ಸ್ಟ್ರೋಕ್ ಆಗುತ್ತೆ. ಈಗ ಬ್ರೈನ್ ಪರ್ಟಿಕ್ಯುಲರ್ ಈಗ ರೈಟ್ ಸೈಡು ರಕ್ತ ಚೆಲ್ಲಿದೆ ಅಂದರೆ ಅದು ಲೆಫ್ಟ್ ಸೈಡು ನಾವು ಅದರ ಲೆಫ್ಟ್ ಸೈಡ್ ಫಂಕ್ಷನ್ಗಳು ಕೆಲಸ ಮಾಡಲ್ಲ. ಈಗ ಲೆಫ್ಟ್ ಸೈಡ್ ರಕ್ತ ಚೆಲ್ಲಿದೆ, ರಕ್ತ ಲೆಫ್ಟ್ ಸೈಡ್ ರಕ್ತನಾಳಗಳು ಒಡೆದೋಗಿದೆ ಅಂದರೆ ಅದು ರೈಟ್ ಸೈಡ್ಗೆ ಅದು ಅಪೋಸಿಟ್ ಸೈಡ್ಗೆ ಕೆಲಸ. ಈಗ ನಾವು ಎಡಗೈಯಿಂದ ಕೆಲಸ ಮಾಡ್ತಿದ್ದೀವಿ ಅಥವಾ ಬಲಗೈಯಿಂದ ಕೆಲಸ ಮಾಡ್ತೀವಿ ಅಂತಂದರೆ ಅದರ ಅಪೋಸಿಟ್ ಸೈಡ್ದು ಬ್ರೈನ್ ಕೆಲಸ ಮಾಡ್ತಿದೆ ಅಂತ. ನಾನು ರೈಟ್ ಹ್ಯಾಂಡೆಡ್ ಅಂದರೆ ಬಲಗೈಯಿಂದ ಕೆಲಸ ಮಾಡ್ತೀನಿ ಬರೀತೀನಿ ಅಂದರೆ ನನ್ನ ಹೋಲ್ ಇದು ಲೆಫ್ಟ್ ಬ್ರೈನು ನನಗೆ ದೊಡ್ಡದಾಗಿ ಬೆಳೆದಿರ್ತದೆ ಅದು ಕೆಲಸ ಮಾಡಿರುತ್ತೆ ಅಂತ. ಅದೇ ಥರನೇ ಈ ರಕ್ತ ಎಲ್ಲಿ ಯಾವ ಭಾಗದಲ್ಲಿ ಚೆಲ್ಲಿ ಆ ಪರ್ಟಿಕ್ಯುಲರ್ ಭಾಗಿ ಕೆಲವರಿಗೆ ಮಾತು ಬರಲ್ಲ ಆ ಥರ. ಈಗ ಕೆಲವರು ಮಾತು ನಿಂತ್ಬಿಡುತ್ತೆ ಸ್ಟ್ರೋಕ್ ಆದಮೇಲೆ, ಅದಂದರೆ ಸ್ಪೀಚ್ ಸೆಂಟರ್ ಇದೆ ವರ್ನಿಕ್ಸ್ ಏರಿಯಾ ಅಂತ ಹೇಳ್ತೀವಿ ಅದಕ್ಕೆ, ಆ ಸ್ಪೀಚ್ ಸೆಂಟ್ರಲ್ಲಿ ಏನಾದರೂ ಬ್ಲಡ್ ಕ್ಲಾಟ್ ಆಗಿ ಅಲ್ಲೇನೆ ಕ್ಲಾಟ್ ಏನು ಡಿಸಿಗ್ನೇಟ್ ಆಗಲಿಲ್ಲ, ಕ್ಲಾಟ್ ನೀರಾಗಿ ತೆಗಿಬೇಕಂತ ಕೆಲವೊಂದು ಇಂಜೆಕ್ಷನ್ ಮುಖಾಂತರ ತೆಗಿತಾರೆ, ಕೆಲವೊಂದು ಟ್ರೀಟ್ಮೆಂಟ್ ಮುಖಾಂತರ ಅದು ಆಗಲಿ ಅಂದರೆ ಕೆಲವರಿಗೆ ಪರ್ಮನೆಂಟ್ ಮಾತು ನಿಂತ್ಕೊಂಡು ಹೋಗುತ್ತೆ ಅದು ಲಾಸ್ ಆಫ್ ಸ್ಪೀಚ್ ಅಂತ ಹೇಳ್ತೀವಿ. ಈ ಥರ ಬೇರೆ ಬೇರೆ ಯಾವ ಏರಿಯಾ ಅದಕ್ಕೆ ಪರ್ಟಿಕ್ಯುಲರ್ ಏರಿಯಾದು ಏನೋ ಬ್ರೈನ್ ಡ್ಯಾಮೇಜ್ ಆಗುತ್ತೆ ಆ ಪರ್ಟಿಕ್ಯುಲರ್ ಫಂಕ್ಷನ್ ಲಾಸ್ ಆಗುತ್ತೆ ಈ ಥರದ್ದು. ಇದು ಸ್ಟ್ರೋಕ್, ಇದು ಚಿಕಿತ್ಸೆ ನಾವು ಸಾಮಾನ್ಯವಾಗಿ ಬರದೇ ಇರೋ ನೋಡ್ಕೋಬೇಕಂದ್ರೆ ಬಿ ಪಿ ಶುಗರನ್ನು ಮಾನಿಟರ್ ಮಾಡ್ಕೋಬೇಕು, ಸ್ಟ್ರೆಸ್ಫುಲ್ ಲೈಫ್ನ ಅವಾಯ್ಡ್ ಮಾಡಬೇಕು, ರಾತ್ರಿ ಜಾಗರಣ, ಮತ್ತು ಈ ಅಭ್ಯಾಸಗಳು ಅಂತ ನೋಡಿದಾಗ ಕುಡಿತ ಆಗಲಿ, ಈ ಸಿಗರೆಟ್ ಸೇದುವಾಗಲಿ, ಬಿಡಿ ಸಿಗರೆಟ್ ಆಗಲಿ, ಕೆಲವರು ಬಿಡಿ ಬಿಡಿ ಅಂತಂದಾಗ ಸಿಗರೆಟ್ ಚಂದ್ರ ಸೇದಿದರೆ ಬರಲ್ವೇನೋ ಅಂತ ಸಿಗರೆಟ್ ಸೇತಾರೆ. ಆ ಥರ ಧೂಮಪಾನ ಒಟ್ಟಾರೆ ಧೂಮಪಾನ ಆಗಲಿ ಮದ್ಯಪಾನವನ್ನು ಅವಾಯ್ಡ್ ಮಾಡಬೇಕು, ಮತ್ತು ಈ ರಾತ್ರಿ ಜಾಗರಣವನ್ನು ಮಾಡಬೇಕು, ರಾತ್ರಿ ಜಾಗರಣನ ಅವಾಯ್ಡ್ ಮಾಡಬೇಕು. ಕೆಲವೊಬ್ಬರು ಮೂರನಾಗ ಈ ಸೆಕ್ಯೂರಿಟಿ ಕೆಲಸ ಮಾಡೋರು ಒಂದು ವಾರ ನೈಟ್ ಡ್ಯೂಟಿ ಮಾಡಿದ್ರೆ ಒಂದರ ಡೇಟ್ ಡ್ಯೂಟಿ ಮಾಡ್ತಾರೆ. ಆ ಥರ ಏನು ಸ್ಲೀಪ್ ಪ್ಯಾಟರ್ನ್ ಚೇಂಜ್ ಆದಾಗೂ ಕೆಲವು ಕಾಯಿಲೆಗಳು ಬರಲಿಕ್ಕೆ ಶುರು ಆಗ್ತದೆ, ಒಬೆಸಿಟಿ ಆಗಲಿ, ಈ ಶುಗರ್ ಆಗಲಿ, ಆಮೇಲೆ ಈ ಬಿ ಪಿ ಆಗಲಿ. ಈ ಕಾಯಿಲೆ ಯಾವಾಗ ಶುರು ಆಗ್ತದೆ ಅದರಿಂದ ಮತ್ತೊಂದು ಕಾಯಿಲೆ ನಾವು ಅದಕ್ಕೆ ಆಹ್ವಾನ ಕೊಟ್ಟಂಗೆ, ಯಾವಾಗ ಬಿ ಪಿನ ನಾವು ಅಂಡರ್ ಕಂಟ್ರೋಲಲ್ಲಿ ಇರ್ತೀವಿ ಯಾವ ಕಾಯಿಲೆಗಳು ಬರಲ್ಲ. ಸುಮಾರು ಪೇಷೆಂಟ್ಗಳು ಈಗ ಸ್ಟಾರ್ಟಿಂಗಲ್ಲಿ ಒಂದು ಪೇಷೆಂಟ್ ಬಂತು 170 110 ಆ ಥರ ಏನಾದರೂ ಬಿ ಪಿ ಅವ್ರಿಗೆ ಕಾಣಿಸ್ತು ಅಂದರೆ ಇಮಿಡಿಯೇಟ್ಲಿ ನಮ್ಮ ಹಾಸ್ಪಿಟ್ಲಿಗೆ ರಶ್ ಮಾಡಿದರೆ ಅವ್ರಿಗೆ ನಾವು ಸಾಮಾನ್ಯವಾಗಿ ಬಿ ಪಿಗೆ ಏನು ಸಂಬಂಧಪಟ್ಟದ್ದು, ಸ್ಟ್ರೆಸ್ಸಿಗೆ ಏನು ಸಂಬಂಧಪಟ್ಟ ಟ್ರೀಟ್ಮೆಂಟು ಒಂದು ವಾರ ನಾವು ಅಂದರೆ ಅಬ್ಸರ್ವೇಷನಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಸಾಧಾರಣವಾಗಿ ಬಿ ಪಿ ಕಂಟ್ರೋಲ್ ಆದರೆ ಮುಂದೆ ಬರುವಂಥ ಅನಾಹುತಗಳು ಬಿ ಪಿಯಿಂದ ಬಂದಾಗ ಶುಗರ್ ಆಗ್ಬೋದು, ಶುಗರ್ ಬರುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಅದ್ರ ಜೊತೆಯಲ್ಲಿ ಶುಗರ್ ಬಗ್ಗೆ ಮಾತಾಡೋಣ ಈಗ, ಆಮೇಲೆ ಚಿಕಿತ್ಸೆ ಕೊಡಬಹುದು ಅದಕ್ಕೆ ಒಂದು ವಾರ ಟ್ರೀಟ್ಮೆಂಟೇ ಒಂದು ವಾರ. ಈಗ ಸಾಮಾನ್ಯವಾಗಿ ಸಡನ್ ಆಗಿ ಬಂದಾಗ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಇರುತ್ತೆ, ಸಡನ್ ಸ್ಟ್ರೋಕ್ ಇವತ್ತು ಆಗಿದೆ ಸ್ಟ್ರೋಕ್ ಅಂದರೆ ಇಮಿಡಿಯೇಟ್ಲಿ ಬಂದರೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ನೆಕ್ಸ್ಟು ಪಂಚಕ್ರಮ ಟ್ರೀಟ್ಮೆಂಟಿಂದ ಒಂದು ವಾರ ಪಂಚಕ್ರಮ ಟ್ರೀಟ್ಮೆಂಟ್ ಇರುತ್ತೆ, ಮತ್ತು ಫಾಲೋ ಅಪ್ ಮೆಡಿಸಿನ್ಸ್ ಕೊಡ್ತಾರೆ ಹಂತವಾಗಿ ಮಾಡ್ತಾ ಇದ್ದಾಗ. ಈಗ ಅಲ್ಲ ಗುಣಮುಖ ಮಾಡೋದು, ಫ್ರೆಶ್ ಆಗಿ ಕೇಸ್ ಬಂದರೆ ಗುಣಮುಖ ಮಾಡ್ಬೋದು. ಈಗ ಸಾಧಾರಣ 3 ವರ್ಷ ಆಗಿರ್ತದೆ, ಎಲ್ಲ ಕಡೆ ತೋರಿಸಿರ್ತಾರೆ. ಸಾಮಾನ್ಯವಾಗಿ ಕೆಲವೊಂದು ಕಡೆ ಈ ತಮಿಳ್ನಾಡು ಹೋಗಿದ್ದು ಅಂತಾರೆ, ಆಂಧ್ರ ಹೋಗಿದ್ದು ಅಂತಾರೆ, ಕೆಲವೊಂದು ಇಲ್ಲೇ ನಾವು ಲೋಕಲ್ ಮಂಡ್ಯದಲ್ಲಿ ಕೆಲವೊಂದು ಕಡೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತಾರೆ. ಅವೆಲ್ಲ ತೊಗೊಂಡು ವಾಸಿ ಆಗಿಲ್ಲ ಅಂದ್ಬಿಟ್ಟು ಮನೇಲಿ ಕೂತಿರ್ತಾರೆ, ಎಲ್ಲಿಗ ನಮಗೆ ಸ್ಟ್ರೋಕ್ ವಾಸಿ ಆಗಲಿಲ್ಲ. ಆ ಹಂತದಲ್ಲಿ ನಾವು ಮತ್ತೆ ಪುನರ್ ಯಾವ ಸ್ಟೇಜಲ್ಲಿ ಏನಾಗಿತ್ತು ಹೇಳೇ 3 ವರ್ಷದಿಂದ ಏನು ಟ್ರೀಟ್ಮೆಂಟ್ ಕೊಟ್ಟಿದ್ರು ಅದೆಲ್ಲ ಅಬ್ಸರ್ವ್ ಮಾಡಿಬಿಟ್ಟು ಮತ್ತೆ ಪರ್ಟಿಕ್ಯುಲರ್ ಈಗ ಪಂಚಕರ್ಮ ಟ್ರೀಟ್ಮೆಂಟ್ ಕೊಟ್ಟಾಗ ಮತ್ತೆ
ಆ ಏನು ಕಾದೋದು ಕಬ್ಬಿಣ ಆರೋಗ್ಯ ಇರ್ತಿಲ್ಲ, ಮತ್ತೆ ಅದಕ್ಕೆ ಬಿಸಿ ಮಾಡಿಬಿ ಹೇಗೆ ಮತ್ತೆ ಬೆಂಡ್ ಮಾಡಬೇಕು, ಆ ಥರ ಈ ಟ್ರೀಟ್ಮೆಂಟನ್ನು ಇದು ಮಾಡ್ಬೋದು. ಮತ್ತು ಯಾವಾಗ ಈ ಮೂಮೆಂಟ್ಸ್ ಇದಾಗ ಕೆಲವರಿಗೆ ಹೀಗೆ ಟೈಟಾಗಿ ಎಲ್ಲ ಸ್ಟಿಫ್ನೆಸ್ ಬಂದುಬಿಟ್ಟಿರ್ತದೆ. ನಿಮ್ಮಲ್ಲಿ ಏನು ಪಾರ್ಶ್ವವಾಯು ಲಕ್ವ ಅಂತ ಏನು ಕರಿತೀವಿ ಅದಕ್ಕೆ ಟ್ರೀಟ್ಮೆಂಟ್ ಇದೆ, ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ. ಆಲ್ಮೋಸ್ಟ್ ನಾನು ಎಷ್ಟು ಕಾಲ ತಗೋಬೋದು ಅವರಿಗೆ? ಫ್ರೆಶ್ ಕೇಸ್ ಇದ್ರೆ 2-3 ತಿಂಗಳಲ್ಲಿ ವಾಸಿ ಮಾಡ್ಬೋದು. ಹಳೆ ಕಾಯಿಲೆಗಳು ಅಂದರೆ ಸಾಧಾರಣ 2-3 ವರ್ಷಗಳಾಗಿದ್ದರೆ ಅದಕ್ಕೆ ಸಾಧಾರಣ 1-6 ಟೈಮ್ ಬೇಕು. ಕಂಟಿನ್ಯೂಸ್ ಟ್ರೀಟ್ಮೆಂಟು, ಫಾಲೋಅಪು, ಮತ್ತು ಫಾಲೋಅಪ್ ಮೆಡಿಸಿನು, ಮತ್ತು ಮಧ್ಯದಲ್ಲಿ ಪಂಚಕ್ರಮ ಟ್ರೀಟ್ಮೆಂಟ್, 1-3 ವಿಸಿಟ್ ಕರೆಕ್ಟಾಗಿ ತೊಗೊಂಡ್ರೆ ಒಂದು 6 ತಿಂಗಳಲ್ಲಿ ನಾವು ಅವ್ರಿಗೆ ಗುಣಪಡಿಸಬಹುದು. ತಮ್ಮೆಲ್ಲ ಮಾಹಿತಿಗಾಗಿ ಹಾಗೆ ಒಂದು ಸುಮಧುರ ಗೀತೆಯನ್ನು ನೋಡ್ಕೊಂಡು ಬರೋಣ. ಗೀತೆಯ ನಂತರ ಶ್ರೀ ಭಾಗ್ಯವಂತಿ ಆಯುರ್ವೇದ ಪಂಚಕರ್ಮ ಸೆಂಟರ್ ಡಾಕ್ಟರ್ ಅಜಿತ್ ಪವಾರ್ ಜೊತೆಯಲ್ಲಿ ಮಾತುಕತೆಯನ್ನು ಮುಂದುವರಿಸೋಣ. ಓಕೆ ವೀಕ್ಷಕರೇ, ನಿಮ್ಮೊಂದಿಗೆ ನಾವು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಸುಮಧುರ ಗೀತೆಯನ್ನು ನೋಡ್ಕೊಂಡು ಬಂದ್ರಿ. ಗೀತೆಯ ನಂತರ ನಾವು ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಮ್ಮ ಜೊತೆಯಲ್ಲಿ ಶ್ರೀ ಭಾಗ್ಯವಂತಿ ಆಯುರ್ವೇದ ಆಸ್ಪತ್ರೆಯ ಡಾಕ್ಟರ್ ಅಜಿತ್ ಪವಾರ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನೀವು ಮುಂಚೆ ನಮಗೆ ಏನು ಅಂತಂದರೆ ಲಕ್ವ ಬಗ್ಗೆ, ಪಾರ್ಶ್ವವಾಯು ಏನು ಕರಿತೀವಿ ಲಕ್ವ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ರಿ. ಈಗ ಶುಗರ್ ಮತ್ತು ಬಿ ಪಿ, ಏನು ನಾವು ಶುಗರ್ ಮತ್ತು ಬ್ಲಡ್ ಪ್ರೆಷರ್ ಇವತ್ತಿನ ಜನಜೀವನದಲ್ಲಿ ಸಾಮಾನ್ಯವಾಗಿರುವಂಥ ಒಂದು ಕಾಯಿಲೆ, ಪ್ರತಿಯೊಬ್ಬರಿಗೂ ಬರುವಂಥ ಒಂದು ಕಾಯಿಲೆಗಳು, ಇದ್ರ ಬಗ್ಗೆ ನೀವು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡಿ. ಈಗ ಶುಗರ್ ಅಂತ ಸಾಮಾನ್ಯವಾಗಿ ಹೇಳುವಾಗ ಎಲ್ಲರೂ ಈಗ ಎಲ್ರಿಗೂ ಟೆನ್ಷನ್ ಆಗ್ಬಿಡೋದು ಶುಗರ್ ಜಾಸ್ತಿ ಆಗಿದೆ ಅಂತ, ಎಲ್ಲರಿಗೂ ಟೆನ್ಷನ್ ಆಗುವಂಥದ್ದು. ಶುಗರ್ ಇಲ್ಲದೇ ಇಲ್ಲ ಶುಗರ್ ಅಲ್ಲ ಶುಗರ್ ಬಂದಿದೆ ಅಂತ ಬಂದಾಗ ಅವ್ರಿಗೆ ಶಾಕ್ ಆಗಿಬಿಡ್ತದೆ. ಈಗ ಏನೋ ರಕ್ತ ಪರೀಕ್ಷೆ ಆಕ್ಸಿಡೆಂಟ್ಲಿ ವಾರ್ಷಿಕವಾಗಿ ಅವ್ರಿಗೂ ಒಂದು ಪ್ರತಿ ವರ್ಷ ಮಾಡಿಸ್ತಿರ್ತಾರೆ, ಸಡನ್ ಆಗಿ ಶುಗರ್ದು ಏನೋ ಬಾಟ್ಲೈನ್ ಕಾಣ್ತಿದೆ ಅಥವಾ ಶುಗರ್ ಕಾಣಿಸ್ತಿದೆ ಅಂದರೆ ಗಾಬರಿ ಆಗುವಂಥದ್ದು, ಯಾಕೆ ಏ ಶುಗರ್ ಬರ್ತದೆ ಅನ್ನೋದು ಒಂದು. ಈಗಿನ ಫುಡ್ ಲೈಫ್ ಸ್ಟೈಲ್ ಆಗಲಿ, ಫುಡ್ ಆಗಲಿ, ಸೆಡೆಂಟ್ರಿ ಲೈಫು, ಮತ್ತು ತಿನ್ನುವಂಥ ಆಹಾರ ಎಲ್ಲನೂ ಪ್ರಿಸರ್ವೇಟಿವ್ ಸಂಬಂಧಪಟ್ಟದ್ದು. ಎಲ್ಲ ಪ್ರತಿಯೊಂದು ಒಂದು ವಾಟರ್ ಬಾಟಲ್ ತೊಗೊಂಡ್ರು ಅದರಲ್ಲಿ ಪ್ರಿಸರ್ವೇಟಿವ್ ಇದೆ, ಒಂದು ಜ್ಯೂಸ್ ತಗೊಂಡ್ರು ಪ್ರಿಸರ್ವೇಟಿವ್ ಇದೆ, ಎಲ್ಲ ಬಾಟಲ್ ಇರುವಂಥದ್ದು ಎಲ್ಲ MNC ಕಂಪ್ನಿಯಿಂದ ಬಂದಿದೆ, ಎಲ್ಲ ಪ್ರತಿಯೊಂದಕ್ಕೂ ಅದರಲ್ಲಿ ಪ್ರಿಸರ್ವೇಟಿವ್ ಆ್ಯಡ್ ಮಾಡ್ತಾರೆ ಅದು ಕೆಟ್ಟೋಗ್ಬಾರ್ದು ಅಂತ. ಅದರಿಂದ ಆ ಕೆಮಿಕಲ್ಲು ನಮ್ಮ ಬಾಡಿಗೆ ಡ್ಯಾಮೇಜ್ ಮಾಡ್ತಾ ಇದೆ. ಸಾಮಾನ್ಯವಾಗಿ ಸಕ್ಕರೆ, ಮೊದಲು ಸಕ್ಕರೆನೇ ಯೂಸ್ ಮಾಡ್ತಿರಲಿಲ್ಲ, ಬೆಲ್ಲ ಟೀ ಮಾಡ್ಕೊಂಡು ಕುಡಿತಿದ್ವಿ. ಸಕ್ಕರೆ ಬಿಳಿ ಅಂತ ಬಂದಾಗ ಬಿಳಿ ಸಂಬಂಧಪಟ್ಟದ್ದು ಈಗ ಸಕ್ಕರೆ ಆಗಲಿ, ಮೈದಾ ಆಗಲಿ, ಅಥವಾ ಈ ಅಕ್ಕಿ, ಈ ಥರದ್ದು ಯಾವ ಬಿಳಿ ವೈಟ್ ಕಲರ್ ಇರುವಂಥದ್ದು ಫುಡ್ ಇದೆ, ಆ ಫುಡ್ಡಿಂದ ಜಾಸ್ತಿ ಬಾಡಿ ಡ್ಯಾಮೇಜ್ ಆಗುತ್ತೆ. ಮೇಧಾ ಅಂತ ತೊಗೊಂಡಾಗ ಮೇಧಾ ಜೀರ್ಣ ಆಗಲಿಕ್ಕೆ ಸಾಮಾನ್ಯವಾಗಿ ಒಂದು 3 ಅವರ್ಸ್ನಲ್ಲಿ ಎಲ್ಲ ಫುಡ್ ಡೈಜೆಷನ್ ಆಗಿ ಹೋಗ್ಬೇಕು. ಜೀರ್ಣ ಆಗಲಿಲ್ಲ ಅಂದರೆ ಏನು ಫುಡ್ ಇದೆ ಬಾಡಿಯಲ್ಲಿ ಕೊಳತೋಗುತ್ತೆ, ಕೊಳತೋದಾಗ ಅದು ಫರ್ಮೆಂಟ್ ಆಗಿ ಒಂದು ಆಮ್ಲರಸ ಹತ್ರ ಉತ್ಪತ್ತಿ ಆಗಿ ಅದು ಉಳಿತೇಗು ಅಂತ ಬರುವಂಥದ್ದು ಕೆಲವರು ಸಾಮಾನ್ಯವಾಗಿ ಕಾಣ್ತದೆ. ಅದಕ್ಕೆ ನಾವು ಗ್ಯಾಸ್ಟ್ರಿಕ್ ಅಂದ್ಬಿಟ್ಟು ಮಾತ್ರೆ ತಂದ್ಕೊತ ಹೋಗ್ತೀವಿ. ಪರ್ಟಿಕ್ಯುಲರ್ ಅದು ಆ ಮೆಡಿಸಿನ್ದು ಗ್ಯಾಸ್ಟ್ರಿಕ್ ಅಂತ ತೊಗೊಳ್ತೀವಿ. ಒಂದು ಮೆಡಿಸಿನ್ ತೊಗೊಳಕ್ಕೆ ಶುರು ಮಾಡಿದ್ರೆ ಮತ್ತು ಅದರಿಂದ ಇನ್ನೊಂದು ಮೆಡಿಸಿನ್ ತಗೊಳ್ತಾ ಹೋದಾಗ ಒಂದೊಂದು ಮೆಡಿಸಿನ್ಗೆ ಒಂದೊಂದು ಕಾಯಿಲೆಗಳು ಶುರು ಆಗ್ತಾ ಹೋಗ್ತದೆ. ಯಾವಾಗ ಅಜೀರ್ಣ ಅಂತ ಹೇಳ್ತೀವಿ, ಅಜೀರ್ಣದಿಂದ ಶುರು ಆದರೆ ಈಗ ಶುಗರ್ ಬಂದಾಗ ಶುಗರ್ ಜೊತೆಲಿ ಮತ್ತೆ ಬಿ ಪಿ ರಕ್ತದ ನಾಳಗಳ ಸಂಬಂಧಪಟ್ಟದ್ದು ಏನೋ ತೊಂದರೆ ಕಾಣ್ತದೆ ಶುಗರಿಂದ. ಆವಾಗ ಒಂದಕ್ಕೊಂದು ಈಗ ಬಿ ಪಿನೂ ಹಾಗೇ, ಬಿ ಪಿನೂ ರಕ್ತನಾಳ ಈಗ ಫುಡ್ ಹ್ಯಾಬಿಟ್ಸಲ್ಲಿ ರಕ್ತನಾಳದ ಗೋಡೆ ಮೇಲೆ ಒಂದು ಪ್ಲೇಕ್ಸ್ ಫಾರ್ಮ್ ಆಗ್ತದೆ, ಕೊಲೆಸ್ಟ್ರಾಲ್ ಮತ್ತು ಜಾಸ್ತಿ ಏರುಪೇರಾದಾಗ ಬಿ ಪಿ ಕಾಣಾಗ್ತದೆ. ರಕ್ತನಾಳ ಶುಗರ್ ಸಂಬಂಧಪಟ್ಟ ಇದರಿಂದ ಬರುತ್ತೆ. ಹಾಗಾಗಿ ರಕ್ತನಾಳದ ಸಂಬಂಧ ಏನೋ ತೊಂದರೆ ಆಗ್ತದೆ ಆವಾಗ ಬಿ ಪಿ ಬರುತ್ತೆ. ಬಿ ಪಿಯಲ್ಲಿ ವೇರಿಯೇಷನ್ ಆದಾಗ ಶುಗರ್ಲಿ ವೇರಿಯೇಷನ್ ಆಗುತ್ತೆ. ಆ ಥರ ಒಂದಕ್ಕೊಂದು ಫ್ರೆಂಡ್ಸ್ ಇದ್ದಂಗೆ, ಒಂದು ಬಂದರೆ ಇನ್ನೊಕ್ಕೆ ಜೊತೆಯಲ್ಲಿ ಆ ಕಾಯಿಲೆನ ನಾವು ಈ ಏನು ಒಂದು ಕಾಯಿಲೆನ ನಾವು ಪಡ್ಕೊಂಡ್ರೆ ಇನ್ನೊಂದು ಕಾಯಿಲೆ ನಾವು ಗಿಫ್ಟಾಗಿ ಬರ್ತದೆ ಅಂತ. ಆ ಥರ ಇದು ಒಂದು, ಮತ್ತು ಇನ್ನೊಂದು ನಾವು ತಿನ್ನುವಂಥ ಫುಡ್ಡಲ್ಲಿ ಅದು ನಾವು ತಿಂತಾರದು ಸರಿಯಾ ಅಂತ ತಿಳ್ಕೊಂಡು ಸಾಮಾನ್ಯವಾಗಿ ಹಳೆಯ ಫುಡ್ ಪದ್ಧತಿ ಇದ್ದು ಮುದ್ದೆ ಊಟ ಆಗಲಿ ಅಥವಾ ಮನೆಯಲ್ಲಿ ತಯಾರಿಸಿದ ಫುಡ್ ಆಗಲಿ ಅದು ಇದಾಗಿದೆ. ಈಗ ಏನೋ ಒಂದು ಫಂಕ್ಷನ್ಗೆ ಹೋದರೂ ಅಷ್ಟೇ ಅದರಲ್ಲಿ ಎಲ್ಲ ಟೇಸ್ಟಿಂಗ್ ಫುಡ್ ಹಾಕ್ತಾರೆ, ನಾವು ಅದನ್ನು ಹಾಕಲಿ ಅಂದರೆ ಟೇಸ್ಟ್ ಬರಲ್ಲ ಫುಡ್ ಅಂತ. ಮತ್ತು ಜಾಸ್ತಿ ಜನ ಜಾಸ್ತಿ ಊಟ ಮಾಡ್ತಾರೆ ಬಿಟ್ಟು ಅಂತ ಅದರಲ್ಲಿ ಅಡುಗೆ ಸೋಡ ಹಾಕ್ತೀವಿ. ಆ ಫುಡ್ಡು ಆ ಥರ ಫುಡ್ ಏನು ಕೆಮಿಕಲಿಂದ ಪ್ರೊಸೆಸ್ ಮಾಡೋಂಥ ಫುಡ್ ಇದೆಯಲ್ಲ ಅದು ಸಾಮಾನ್ಯರಿಗೆ ಎಲ್ರಿಗೂ ಹಾರ್ಮ್ ಮಾಡ್ತದೆ ಆ ಫುಡ್ಡು. ಮತ್ತು ಪ್ರತಿಯೊಂದು ನಾವು ಈಗ ನಾವು ಮಂಡ್ಯ ಅಥವಾ ಸೌತ್ ಕರ್ನಾಟಕ ನೋಡಿದಾಗ ರೈಸ್ ಪ್ರಿಡಾಮಿನೆಂಟ್ ಡಯಟ್ ನಮ್ಮದು, ಏನೇ ಇದ್ದರೂ ಅಕ್ಕಿನ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಹಾಗಾಗಿ ಸಕ್ಕರೆ ಕಾಯಿಲೆ ಸಾಮಾನ್ಯವಾಗಿ ಫುಡ್ಡಿಂದ ಬರುವಂಥದ್ದು. ಆಮೇಲೆ ಸೆಡೆಂಟ್ರಿ ಲೈಫ್,
ಈಗ ಹೇಗೆ ಬಂದಿದೆ ಟ್ರೆಂಡ್ ಅಂದರೆ ಎಲ್ಲ ಮಷಿನರಿ ಬಿತ್ತು ನೀರನ್ನು ಉಳೋದ್ರಿಂದ ಎಲ್ಲಾನು. ಮೊದಲು ಗದ್ದೆಗೆ ನಾವು ನಾಟಿ ಮಾಡಬೇಕಂದ್ರೆ ನಾವು ಕೆಸರು ಮಾಡ್ಬೇಕಂದ್ರೆ ಅವ್ನು ಕೆಸರು ಇಳಿದ್ಬಿಟ್ಟು ಮಾಡ್ತಿದ್ದೆ, ಇವಾಗ ಮಷಿನ್ ಹೋಗ್ಬಿಟ್ಟು ಕೆಲಸ ಮಾಡ್ತದೆ. ಈ ಥರ ಇದ್ದಾಗ ನಾವು ಸಾಮಾನ್ಯವಾಗಿ ಕಾಯಿಲೆಗೆ ಒಳಪಡ್ತೀವಿ. ಆ ಒಳಪಟ್ಟುವಾಗ ಕಾಯಿಲೆಯಿಂದ ಹೊರಗೆ ಬರಬೇಕಲ್ಲ. ಈಗ ಆವಾಗ ನೆಕ್ಸ್ಟು ಸ್ಟಾರ್ಟಿಂಗಲ್ಲಿ ಶುಗರ್ ಕಂಡ್ರೆ ಅಥವಾ ಬಿ ಪಿ ಬಂದರೆ ಇಲ್ಲೊಂದು ಪಂಚಕ್ರಮ ಅಂತ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಇದೆ. ಆ ಟ್ರೀಟ್ಮೆಂಟನ್ನು ನಾವು ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ ಎರಡು ಅಥವಾ ಮೂರು ಟ್ರೀಟ್ಮೆಂಟ್ ತಗೊಂಡ್ರೆ ಕಾಯಿಲೆ ಬರದಿರುವಾಗ ನೋಡ್ಕೋಬೋದು. ಈಗ ಹೇಗೆ ಅಂದರೆ ಗಾಡಿ ಒಂದು ಹೊಸ ಕಾರ್ ತಗೊಂಡಿದ್ದೀವಿ, ಅದು ಅದು ಎಷ್ಟು ಕಿಲೋಮೀಟರ್ ರನ್ ಆದರೆ ನಾವು ಅದನ್ನೇನು ಮಾಡ್ತೀವಿ ಸರ್ವಿಸಿಗೆ ಕೊಡ್ತೀವಿ. ಅದೇ ಥರ ನಮ್ಮ ವರ್ಷದಲ್ಲಿ ಎರಡು ವರ್ಷ ಎರಡು ಸಲ ವರ್ಷಕ್ಕೆ ಎರಡು ಸಲ ನಾವು ಟ್ರೀಟ್ಮೆಂಟ್ ಪಂಚಕರ್ಮ ಟ್ರೀಟ್ಮೆಂಟ್ ಯಾವುದು ಆ ಬಾಡಿಗೆ ಅವರು ಸಂಬಂಧಪಟ್ಟ ಕಾಯಿಲೆಗೆ ಅಥವಾ ಅವರ ಹೆಲ್ತ್ಗೆ ಏನು ಬೇಡ ಅನ್ನೋದು ಅಥವಾ ಯಾವ ಕಾಯಿಲೆ ಇದೆ ಅದನ್ನು ಸರಿಪಡಿಸಲಿಕ್ಕೆ ಏನು ಟ್ರೀಟ್ಮೆಂಟು ಹಾಕಬೇಕು ಅದು ನಾವು ಇಲ್ಲಿ ಡಿಸೈಡ್ ಮಾಡಿ ಪಂಚಕರ್ಮ ಟ್ರೀಟ್ಮೆಂಟ್ ಯಾವುದು ಸೂಟ್ ಆಗುತ್ತೆ ಅವರಿಗೆ ಅದನ್ನು ನಾವು ಇದು ಮಾಡಿದ್ರೆ ಖಂಡಿತ ನಾವು ಕಾಯಿಲೆ ಬರೆದಿರೋವಾಗ ನೋಡ್ಕೋಬೋದು. ಪಂಚಕರ್ಮ ಅಂದರೆ ಕಾಯಿಲೆ ಬರದೇ ಇರೋ ಟ್ರೀಟ್ಮೆಂಟ್ ನೋಡಿಕೊಡ್ಬೋದು ಮತ್ತೆ ಬಂದು ಕಾಯಿಲೆನ ಟ್ರೀಟ್ ಮಾಡುವಂಥದ್ದು. ಈ ಥರ ಕಾಯಿಲೆ ಬರದೇ ಇರುವ ರೀತಿಯಲ್ಲಿ ಖಂಡಿತ ಖಂಡಿತ ಈಗ ನಮ್ಗೇನು ಕಾಯಿಲೆ ಇಲ್ಲ. ಬಟ್ ಏನಂದ್ರೆ ನಾನು ಕೇಳುವಂಥದ್ದು ಈಗ ಬಂದಾಗ ಏನು ಅಂತಂದ್ರೆ ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಬ್ಲಡ್ ಪ್ರೆಷರ್ ಅದು ಬಂದಾಗ ಆ ಮನುಷ್ಯ ತಕ್ಷಣಕ್ಕೆ ಏನು ಮಾಡಬೇಕು? ಬಂದಾಗ ಈಗ ಮಿನಿಮಮ್ ಕೆಲವರು ಶುಗರ್ ಬಂದರೆ ಖಂಡಿತ ಲೈಫ್ ಲಾಂಗ್ ಮೆಡಿಸಿನ್ ತಿನ್ನಬೇಕು ಅಂತ ಬರ್ತದೆ. ಬಿ ಪಿ ಬಂದು ಬಿ ಪಿ ಲೈಫ್ ಲಾಂಗ್ ಮೆಡಿಸಿನ್ ಅಂತಾರೆ. ಆ ಥರ ಬರೋಕ್ಕಿಂತ ಮುಂಚೆನೆ ನಾವು ಪಂಚಕರ್ಮನ ತಗೊಂಡ್ರೆ ಖಂಡಿತ ನಾವು ಶುಗರಿಂದ ನಿಲ್ಲಾಗ್ಬೋದು. ಶುಗರ್ ಹೌದು ಶುಗರು ಏನು ನಾರ್ಮಲ್ ಶುಗರ್ ನಿಲ್ಲ ಅಂದರೆ ಎಲ್ಲರಿಗೂ ಶುಗರ್ ಇರ್ತದೆ, ನಾರ್ಮಲ್ ರೇಂಜಲ್ಲಿ ಇರಬೇಕಾದ್ದು. ಒಟ್ಟಿನಲ್ಲಿ ಶುಗರ್ ಬಿ ಪಿ ಬಂದ ಮೇಲೆ ನೀವು ಪಂಚಕರ್ಮ ಟ್ರೀಟ್ಮೆಂಟ್ ಮಾಡ್ಬೋದು, ಟ್ರೀಟ್ಮೆಂಟ್ ಅನ್ನ ತಗೊಂಡ್ರೆ ಅದರಿಂದ ಅವರು ಗುಣಮುಖರಾಗಬಹುದು ಅನ್ನುವಂಥದ್ದು. ಹೌದು ಆಯ್ತಾ. ಬಿ ಪಿ ಮತ್ತೆ ಶುಗರ್ ಇಲ್ಲದೇ ಇರೋ ರೀತಿಯಲ್ಲೂ ಕೂಡ ಆಗ್ಬೋದು ಅವರು. ಪ್ರಿವೆನ್ಷನ್ ಅಂತ ಇರ್ತದೆ, ಈಗ ಪ್ರಿವೆಂಟಿವ್ ಟ್ರೀಟ್ಮೆಂಟ್ ಅಂತ ಇರ್ತದೆ. ಪಂಚಕರ್ಮದಲ್ಲಿ ಯಾವ ಕಾಯಿಲೆನ ಶುಗರ್ ಬಿ ಪಿ ಅಷ್ಟೇ ಅಲ್ಲ, ಯಾವ ಕಾಯಿಲೆನೂ ಬರಬಾರ್ದು ಅಂತ ಟ್ರೀಟ್ಮೆಂಟ್ ಇದೆ. ಆಮೇಲೆ ಕ್ಯೂರೇಟಿವ್ ಈಗ ಬಂದಿದೆ, ಬಾರ್ಡರ್ ಲೈನ್ ಇದೆ ಅದು ಕ್ಯೂರ್ ಮಾಡ್ಬೋದು. ಪ್ಯಾಲಿಯೇಟಿವ್ ಈಗ ತುಂಬ ದೊಡ್ಡ ಕಾಯಿಲೆ ಇದೆ, ಈಗ ಶುಗರ್ 400 ಶುಗರು ಎಲ್ಲ ಮೆಡಿಸಿನ್ ತಗೊಳ್ತಾ ಇನ್ಸುಲಿನ್ ತಗೊಳ್ತಾ ಇದ್ದೀನಿ, ಎಲ್ಲ ಅಲೋಪತಿ ಮೆಡಿಸಿನ್ ತಗೊಂಡಿನಿ, ಹೋಮಿಯೋಪತಿ ತಗೊಂಡಿದ್ದೀನಿ ಎಲ್ಲ ಕಡೆ. ಇನ್ನು ಆಯುರ್ವೇದನ ತಗೊಂಡಿದ್ದೀನಿ ಡಾಕ್ಟ್ರೆ ಅಂತಾರೆ, ಪರ್ಟಿಕ್ಯುಲರ್ ಒಳ್ಳೆ ಡಾಕ್ಟರ್ ಸಿಕ್ಕಿರಲ್ಲ. ಆವಾಗ ಪರ್ಟಿಕ್ಯುಲರ್ ಮೆಡಿಸಿನ್ಸ್ ಏನು ಡಿಸೈಡ್ ಮಾಡಬೇಕು? 460 ಶುಗರ್ ಇದೆ, ಇನ್ಸುಲಿನ್ ತಗೊತಾ ಇದ್ದೀನಿ, 50 ಯೂನಿಟಲ್ಲಿ ಇದೆ, ಎರಡು ಸಲ ತಗೊಳ್ತಾ ಇದ್ದೀನಿ, ಮತ್ತು ಮೆಡಿಸಿನ್ ತಗೊತಾ ಇದ್ದೀನಿ ಅಂತ ಹೇಳ್ತಾರೆ. ಆ ಥರ ಇದ್ರೂ ಶುಗರ್ ಯಾಕೆ ಕಂಟ್ರೋಲ್ ಆಗ್ತಿಲ್ಲ? ಆವಾಗ ಪರ್ಟಿಕ್ಯುಲರ್ ಏನು ಪ್ಯಾನ್ಕ್ರಿಯಾಸ್ ಸೆಲ್ಸ್ಗಳು ಹೇಳ್ತೀವಿ ಈ ಇನ್ಸುಲಿನ್ ಪ್ರೊಡಕ್ಷನ್ ಮಾಡುವಂಥದ್ದು, ಅವೆಲ್ಲ ವೀಕ್ ಆಗಿರ್ತದೆ. ಅದು ರಿಜ್ಯುನೇಟ್ ಆಗಬೇಕು ಅಂದರೆ ಪಂಚಕರ್ಮ ತಗೋಬೇಕು. ಓಕೆ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಏನು ಅಂತಂದರೆ ಶುಗರು ಬಿ ಪಿ ಬಂದ್ರೂ ಕೂಡ ಪಂಚಕರ್ಮ ಸೆಂಟರ್ನಲ್ಲಿ ಅವರು ಚಿಕಿತ್ಸೆಯನ್ನು ಚಿಕಿತ್ಸೆಗೊಳಗಾದರೆ ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ಅಂದರೆ ಅದು ಕೊನೆ ಘಟ್ಟದಲ್ಲಿದ್ರೂ ಕೂಡ ಅದನ್ನು ಕಂಟ್ರೋಲಿಗೆ ತರ್ಬೋದು, ಒಂದು ಸಾಮಾನ್ಯ ಘಟ್ಟಕ್ಕೆ ತರ್ಬೋದು ಅನ್ನುವಂಥದ್ದು ತಮ್ಮ ಮಾಹಿತಿ. ಆಮೇಲೆ ಕ್ಲಿಯರ್ ಆಗುತ್ತೆ ಅನ್ನುವಂಥದ್ದು ಕೂಡ ನೀವು ಹೇಳಿದ್ರಿ. ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದರೆ ಇನ್ಶಿಯಲ್ ಸ್ಟೇಜಲ್ಲಿದ್ದರೆ ನಾವು ಸಾಮಾನ್ಯವಾಗಿ ಅವ್ರಿಗೆ ನಾರ್ಮಲ್ ಮಾಡಿಕೊಡ್ಬೋದು, ನಾರ್ಮಲ್ ಮಾಡ್ಕೊಬೋದು, ಏನು ಸಮಸ್ಯೆ ಇಲ್ಲ ಇರುವುದಿಲ್ಲ. ಒಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ನೀವು ಚಿಕಿತ್ಸೆಯನ್ನು ಕೊಟ್ಟರೆ ಅದು ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದಾಗ ಒಂದು ನಾರ್ಮಲ್ ಸ್ಟೇಜಿಗೆ ಬರ್ತಾರೆ ಅನ್ನುವಂಥದ್ದು. ಓಕೆ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಹಾಗೆ ನಿಮಗೋಸ್ಕರ ಒಂದು ಸುಮಧುರ ಗೀತೆಯನ್ನು ಪ್ರಸಾರ ಮಾಡ್ತೀನಿ. ಗೀತೆಯ ನಂತರ ಮತ್ತೊಂದು ಕಾಯಿಲೆ ಬಗ್ಗೆ ನಿಮಗೆ ಮಾಹಿತಿಯನ್ನು ವೀಕ್ಷಕರ ನಿಮ್ಮೊಂದಿಗೆ ನಾವು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಸುಮಧುರ ಗೀತೆಯನ್ನು ನೋಡ್ಕೊಂಬಂದ್ರಿ. ಗೀತೆಯ ನಂತರ ನಮ್ಮ ಜೊತೆಯಲ್ಲಿ ಶ್ರೀ ಭಾಗ್ಯವಂತಿ ಆಯುರ್ವೇದ ಆಸ್ಪತ್ರೆಯ ಅಜಿತ್ ಪವಾರ್ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಡಾಕ್ಟರ್ ಅಜಿತ್ ಪವಾರ್ ಜೊತೆಯಲ್ಲಿ ಮಾತುಕತೆಯನ್ನು ಮುಂದುವರಿಸೋಣ. ಸರ್, ಈಗ ನಾವು ಹೇಳ್ತಾ ಇದ್ವಿ ಸ್ಪೈನಲ್ ಕಾರ್ಡು ಮತ್ತು ಬೆನ್ನು ನೋವು ಕುತ್ತಿಗೆ ನೋವು ಇರುವಂಥದ್ದು ಸ್ಪೈನಲ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಕಾಯಿಲೆಗಳು. ಹಾಗೆ ಎಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿದೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್, ಅದಲ್ಲದೆ ಚರ್ಮ ರೋಗದ ಸಮಸ್ಯೆಗಳು ಮತ್ತು ಇದೊಂದು ಏನು ಅಂತಂದರೆ ಲೈಂಗಿಕ ಸಮಸ್ಯೆಗಳು, ಇದ್ರ ಬಗ್ಗೆ ಎಲ್ಲ ಒಂದಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿ. ಸಾಮಾನ್ಯ ನೀವು ಹೇಳ್ದಂಗೆ ಬೆನ್ನೋವು, ಬೆನ್ನೋವು ಎಲ್ಲರಿಗಿದೆ. ಎಲ್ಲ ಈಗ ಸಾಮಾನ್ಯವಾಗಿ ಒಬ್ಬ ಕಾರ್ಮಿಕನ ಹಿಡಿದು ಒಬ್ಬ ಎಂಪ್ಲಾಯಿ ಗೌರ್ಮೆಂಟ್ ಎಂಪ್ಲಾಯಿನೇ ಇರಲಿ, ಎಲ್ಲರೂ ಟ್ರಾವೆಲ್ ಮಾಡುವಂಥದ್ದೇ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುವಾಗ ಸಾಮಾನ್ಯವಾಗಿ ಮೂಳೆ ಇದು ಬೆನ್ನು ಮೂಳೆಗೆ ಅದು ಒಂದು ಪ್ರೆಷರ್. ಈಗ ಸ್ಕೂಲ್ಗೆ ಹೋಗಿ ಮಕ್ಕಳಿಗೆ ಸಂಬಂಧಪಟ್ಟದ್ದು ಬೆನ್ನೋವು ಇದೆ. ಯಾಕೆ ಅಂದರೆ ಅವರಿಗೆ ಆ ಸ್ಕೂಲ್ ಪಠ್ಯಕ್ರಮ ಬುಕ್ ಇದೆ ಅಲ್ಲ, ಸುಮಾರು ಏನಿಲ್ಲ ಅಂದರೂ ಒಂದು 10 ಬುಕ್ಸ್ ಇರ್ತವೆ, ಅದನ್ನು ಆ ವಯಸ್ಸಿಗೆ ಎತ್ಕೊಂಡು ಹೋದ್ರೆ ಅವರಿಗೂ ಸ್ಪೈನಲ್ ಕಾರ್ಡ್ ಮೇಲೆ ಭಾರ ಇದಾದಾಗ ಅದನ್ನು ಅದ್ರ ಒತ್ತಡ ಸ್ಪೈನಲ್ ಕಾರ್ಡ್ ಇದ್ದಾಗ
ಅದು ಸಾಮಾನ್ಯವಾಗಿ ಬೆನ್ನೋ ಇದ್ದಿದೆ, ಎಲ್ಲರಿಗೂ ಇದ್ದಿದೆ. ಹೌದು, ಮತ್ತೆ ಹೌದು. ಈಗ ಸಾಮಾನ್ಯವಾಗಿ ಸೆಡೆಂಟ್ರಿ ಲೈಫ್ ಅಂತ ಹೇಳ್ದಿವಿ, ಆಗಲೇ ಸೆಡೆಂಟ್ರಿ ಲೈಫ್ ಇದ್ದಾಗ ಮೂಳೆಗಳು ವೀಕಾಗ್ತಾ ಹೋಗ್ತದೆ. ಜೊತೆಯಲ್ಲಿ ಈಗಿನ ಎಲ್ಲಾನು ವೆಹಿಕಲ್ಸ್ಗಳು ಪೆಟ್ರೋಲ್ ಇಂಧನ ಇರುವಂಥ ವೆಹಿಕಲ್ಸ್. ಮೊದಲು ಸೈಕಲ್ಸ್ ಇತ್ತು, ಎಲ್ಲ ಒಳ್ಳೆ ಎಕ್ಸಸೈಸ್ ಆಗ್ತಿತ್ತು, ಎಲ್ಲ ಆಯಿತು, ಎಲ್ಲ ಪ್ರತಿಯೊಂದು ಅಂಗಾಂಗಗಳಿಗೆ ಎಕ್ಸಸೈಸ್. ಈಗೆಲ್ಲ ಬೈಕು ಪರ್ಟಿಕ್ಯುಲರ್ ಏನು ಕೂತ್ಕೊಂಡಿರ್ತಾರೆ ಅಷ್ಟೇ ಅವರು, ಆದರೆ ವೈಬ್ರೇಷನಿಂದ ಲಾಂಗ್ ಜರ್ನಿ. ಮೊದಲು 10 ಕಿಲೋಮೀಟ್ರಲ್ಲಿ ಜರ್ನಿ ಮಾಡ್ತಿದ್ವಿ, ಇವಾಗ 100 ಕಿಲೋಮೀಟ್ರ್ ಹೋಗಿ ಬರ್ತೀವಿ ಬೈಕಲ್ಲಿ. ಆ 100 ಲಾಂಗ್ ಜರ್ನಿ ಬೈಕ್ ಆಗಲಿ ಅಥವಾ ಯಾವುದೇ ವೆಹಿಕಲಿಂದ ಹೋಗುವಂಥದ್ದಾಗಲಿ, ಇದ್ದಾಗ ಬಿ ಸ್ಪೈನಲ್ ಕಾರ್ಡ್ ಇರುವಂಥ ಡಿಸ್ಕ್ ಏನು ಅಂತೀವಿ, ಆ ಡಿಸ್ಕ್ ಸವೆತ ಆಗುವಂಥದ್ದು, ಬೆನ್ನು ಮೂಳೆ ಇಲ್ಲಿ ಎರಡು ಮೂಳೆ ಇರುವಂಥ ಏನು ಗ್ಯಾಪ್ ಇದೆ, ಎರಡು ವರ್ಟೆಬ್ರ ಅಂತ ಹೇಳ್ತೀವಿ ಅದಕ್ಕೆ, ಆ ಕಶೇರುಕಗಳ ಮಧ್ಯೆ ಇರುವಂಥ ಗ್ಯಾಪು ಕಡಿಮೆ ಆದಾಗ ನರಗಳ ಮೇಲೆ ಪ್ರೆಷರ್ ಇದ್ದಾಗ ಏನು ಒತ್ತಡ ಕೊಡ್ತದೆ, ನರದ ಮೇಲೆ ನರ ಕೂತಿದೆ ಅಂತ ಹೇಳ್ತಾರೆ ಕೆಲವು ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ, ಕೆಲವರು ಮೂಳೆ ಮೇಲೆ ನರ ಕೂತಿದೆ ಅಂತ ಹೇಳ್ತಾರೆ. ಅವೇನು ಮೂಳೆ ಸವತದಿಂದ ಬರುವಂಥದ್ದು ಅಥವಾ ನರದ ಮೇಲೆ ಪ್ರೆಷರ್ ಇರ್ತದ್ರ, ಅದು ಸಾಮಾನ್ಯವಾಗಿ ಈಗ ನಡೆದು ಅಂದರೆ ಬೆನ್ನೆ ಸೊಂಟದ ಭಾಗದಲ್ಲಿ ಮೂಳೆಗಳು ಇದ್ದಾಗ ಕಾಲಿಗೆ ಹೇಳ್ತಾ ಬರ್ತದೆ, ಆಮೇಲೆ ಈ ಕುತ್ತಿಗೆ ಭಾಗದ ಏನೋ ಮೂಳೆ ಸವಿತಾ ಬಂದರೆ ಅದು ಕುತ್ತಿಗೆ ಸಂಬಂಧಪಟ್ಟದು. ಕೈಗೆ ಕೈ ಒಂಥರ ಮರಗಟ್ಟಂಗೆ ಆಗೋದು ಅಥವಾ ಇರುವೆ ಬಂದಾಗ ಆಗೋದು ಅಥವಾ ಜೋಗಿಡಿದು ಈ ಥರ, ಮತ್ತು ಕಾಲಿಗೆ ಹೇಳ್ತಾ ಬರುವಂಥದ್ದು ಸಾಮಾನ್ಯ. ಕೆಲವರಿಗೆ ನಡೆದಾಗ ಓಡಾಡುವಾಗ ನೋವು ಬರ್ತದೆ, ಕೆಲವೊಬ್ಬರಿಗೆ ಮಲಗಿದಾಗ ಜಾಸ್ತಿ ಆಗುತ್ತೆ. ಅದು ಅವ್ರು ಯಾವ ಮೂಳೆ ಮತ್ತು ಯಾವ ನರದ ಇನ್ವಾಲ್ವ್ಮೆಂಟ್ ಇದೆ ಅದನ್ನು ನೋಡಿಕೊಂಡು ನಾವು ಡಿಸೈಡ್ ಮಾಡ್ತೀವಿ. ಅದಕ್ಕೆ ಸಾಮಾನ್ಯವಾಗಿ ಒಂದು ವಾರ ಟ್ರೀಟ್ಮೆಂಟು ಅಡ್ಮಿಟ್ ಆಗಿ ಕೆಲವೊಂದು ಪಂಚಕರ್ಮಗಳ ಕಟ್ಟಿ ಬಸ್ತಿ, ಮತ್ತು ಕೆಲವೊಂದು ನೀರುವ ಬಸ್ತಿಗಳಿರ್ತದೆ, ಆಮೇಲೆ ಸಾಮಾನ್ಯವಾಗಿ ಇಲ್ಲ ಅದಕ್ಕೆ ಏ ಸ್ಪೇಸ್ ರಿಡಕ್ಷನ್ ಆಗಿರ್ತದಲ್ಲ, ಆ ರಿಡಕ್ಷನ್ ಇರುವಂಥ ಸ್ಪೇಸನ್ನು ನಾವು ಮತ್ತೆ ನಾರ್ಮಲ್ ಆಗಿ ಕೆಲವೊಂದು ಪಂಚಕರ್ಮ ಮಸಾಜ್ ಮತ್ತೆ ಹೌದು ಡಿಜನರೇಷನ್ ಅಂತ ಹೇಳ್ತೀವಿ. ಈಗ ಮೂಳೆ ಸವದಿತ್ತು ಅಂತ ಹೇಳ್ತೀವಿ, ರೀಜನರೇಟ್ ಆಗಲಿಕ್ಕೆ ಕೆಲವೊಂದು ಮೆಡಿಕೇಟೆಡ್ ಬಸ್ತಿ ಅಂದರೆ ಎನಿಮಾ ಅಂತ ಹೇಳ್ತೀವಿ, ಮೆಡಿಕೇಟೆಡ್ ಎನಿಮಾಗಳನ್ನು ಕೊಟ್ಟಾಗ ಮತ್ತೆ ಈ ಮೂಳೆ ಮಂಡಿ ಕೀಲು ನೋವು ಅಂತ ಹೇಳ್ತೀವಿ, ಕೀಲು ನೋವು ಬಂದಾಗ ಮಂಡಿ ಸವಿತ ಅಂತ ಬಂದಾಗ ನೀರು ರಿಪ್ಲೇಸ್ಮೆಂಟ್ ಮಾಡುವಂಥದ್ದು ಬರ್ತದೆ. ಅದನ್ನು ನಾವು ವಿದೌಟ್ ನೀರು ರಿಪ್ಲೇಸ್ಮೆಂಟ್ ನಾವು ನಮ್ಮ ಪಂಚಕರ್ಮ ಟ್ರೀಟ್ಮೆಂಟಿಂದ ಈಗ ಎಷ್ಟು ಮಂಡಿ ನೋವು ಇದ್ದರೂ ನಾವು ಅದನ್ನು ಸರಿ ಮಾಡ್ಬೋದು, ಕ್ಯೂರ್. ಸುಮಾರು ಪೇಷಂಟ್ ಈಗ ನಮ್ಮ ಹಾಸ್ಪಿಟ್ಲು ನಡೀತಾ ಇರೋದನ್ನೇ ಮಂಡಿ ನೋವು ಮತ್ತು ಈ ಜಾಯಿಂಟ್ ಪೇನು, ಆಮೇಲೆ ಈ ಬೆನ್ನು ಹುರಿ, ಈ ಸಾಮಾನ್ಯವಾಗಿ ನಡ ನೋವು ಅಂತ ಬಂದಾಗ ಒಂದು ವಾರ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡು ತಿಂಗಳು ಮೆಡಿಸಿನ್ಸು ಫಾಲೋಅಪ್ ಮೆಡಿಸಿನ್ ತೊಗೊಂಡು ಒಂದು ಎರಡು ಫಾಲೋಅಪ್ ಸೆಟ್ಟಿಂಗಲ್ಲಿ 100% ರಿಸಲ್ಟ್ ಕೊಟ್ಟಿದ್ದೀನಿ. ಸಮಸ್ಯೆಗೂ ಕೂಡ ಪರಿಹಾರ ಇದೆ, ಅದಾದ್ಮೇಲೆ ಅದನ್ನ ಕ್ಯೂರ್ ಮಾಡ್ಕೋಬಹುದು. ಹೌದು, ಆಯುರ್ವೇದಿಕ್ ಮೆಡಿಸಿನ್ಸ್ಗಳಿಂದ ಕ್ಯೂರ್ ಮಾಡ್ಕೋಬಹುದು. ಸಾಮಾನ್ಯವಾಗಿ ಬೆನ್ನೋವು ಬಂದರೆ ಡಿಸ್ಕ್ ಪ್ರಾಬ್ಲಮ್ ಆಗಿದೆ ಅಥವಾ ಸ್ಪೈನಲ್ ಕಾರ್ಡ್ ಸ್ಟಿನೋಸಿಸ್ ಅಥವಾ ಸ್ಪೈನಲ್ ಕಾರ್ಡ್ ಇದು ಫ್ರಾಕ್ಚರ್ ಆಗಿದೆ, ಈಗೇನೋ ಬೈಕಲ್ಲಿ ಬಿದ್ದು ಆ ಥರ ಬಂದಾಗ ಆಪರೇಷನ್ನೇ ಅದಕ್ಕೆ ಫೈನಲ್ ಇದು ಅಂತ ಹೇಳ್ತಾರೆ, ಅದು ಆ ಥರ ಏನು ಬೇಕಾಗಿಲ್ಲ. ಈಗ ಆಪರೇಷನಿಂದ ಹೆದರ್ಕೊಳ್ತಾರೆ ಕೆಲವರು, ಆಪರೇಷನ್ ಬೇಕಾಗಿಲ್ಲ ಮತ್ತು ಅಫೋರ್ಡೆಬಿಲಿಟಿ ಇಲ್ಲ, 1.5-2 ಲಕ್ಷ ಕಟ್ಟೋಕ್ಕಾಗಲ್ಲ ಅಂತ, ನಾನು ಮಿನಿಮಮ್ ದುಡ್ಡಿಂದ ಒಳ್ಳೆ ಟ್ರೀಟ್ಮೆಂಟು ಮತ್ತು ಪರ್ಮನೆಂಟಾಗಿ ಸೊಲ್ಯೂಷನ್ ಆಪರೇಷನ್ ಇಲ್ಲದೇ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ, ಅದನ್ನು ಅದರ ಸದುಪಯೋಗ ಪಡ್ಕೋಬಹುದು. ವಿದೌಟ್ ಆಪರೇಷನ್ ನಾವು ಬೆನ್ನುವನ್ನು ಕಡಿಮೆ ಮಾಡ್ಕೋಬಹುದು, ಆಪರೇಷನ್ ಬೇಕಾಗಿಲ್ಲ. ಆಮೇಲೆ ಚರ್ಮ ರೋಗನೂ ಅಷ್ಟೇ, ಈ ಹೈಜೀನ್ ಇಲ್ಲ ಅಂದ್ರೂ ಕೆಲವೊಂದು ಚರ್ಮಗಳು ಈಗ ಫಂಗಲ್ ಇನ್ಫೆಕ್ಷನ್ ಸಿಂಪಲ್ ಅದು, ಅದು ಕೆಲವೊಂದ್ಸಲ ಕ್ಲೀನಾಗಿ ಕ್ಲೀನ್ನೆಸ್ ಇರಲಿಲ್ಲ ಅಂದರೆ ಅದು ಸಾಮಾನ್ಯವಾಗಿ ಲಾಂಗ್ ಟರ್ಮ್ 6 ತಿಂಗಳಾದರೂ ಅದು ಕಡಿತ ಕಡಿಮೆ ಆಗಲ್ಲ. ಕೆಲವರು ಚರ್ಮದ ಕಾಯಿಲೆ ಅಂದಾಗ ಒಂದು ಘೋರ ಕಾಯಿಲೆ ಅಂತ ಹೇಳ್ಬೋದು ಅದಕ್ಕೆ, ಸೋರಿಯಾಸಿಸ್ ಅಂತ ಹೇಳ್ತೀವಿ, ಅದು ಸ್ವಲ್ಪ ಲಾಂಗ್ ಸ್ಟ್ಯಾಂಡಿಂಗ್ ಡಿಸಾರ್ಡರ್. ಒಂದ್ಸಲ ಟ್ರೀಟ್ಮೆಂಟ್ ಕೊಟ್ಟರೆ ಅದನ್ನು ನಿಧಾನವಾಗಿ 6 ತಿಂಗಳು ವರ್ಷ ನಾವು ಟ್ರೀಟ್ಮೆಂಟನ್ನು ಕೊಡಬೇಕಾಗತ್ತೆ. ಅದನ್ನು ಒಂದ್ಸಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಒಂದು ವಾರ ಟ್ರೀಟ್ಮೆಂಟ್ ಕಂಟಿನ್ಯೂ ಇರ್ತದೆ, ಮತ್ತೆ ತಿಂಗಳಿಗೆ ಮೆಡಿಸಿನ್ ಕೊಡ್ತೀವಿ. ಹೀಗೆ 2-3 ಸಿಟ್ಟಿಂಗ್ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಅದನ್ನು ನಾವು ವಾಸಿ ಮಾಡ್ಬೋದು. ಆದರೆ ಪರ್ಮನೆಂಟ್ ವಾಸಿ ಮಾಡಬೇಕು ಅಂದರೆ ಅದನ್ನು ವರ್ಷಕ್ಕೆ 2 ಸಲ ಆದರೆ ಮಿನಿಮಮ್ ಟ್ರೀಟ್ಮೆಂಟ್ ತೊಗೋಬೇಕು ಸೋರಿಯಾಸಿಸ್. ಯಾಕಂದರೆ ಸೋರಿಯಾಸಿಸ್ ಈಗ ಸಾಮಾನ್ಯವಾಗಿ ಹೇಳೋದಂದರೆ ಎಲ್ಲಿ ವಾಸಿ ಆಗಲ್ಲ, ಟ್ರೀಟ್ಮೆಂಟೇ ಇಲ್ಲ ಅನ್ನೋದು ಒಂದು ನೋಷನ್ ಹೊರಗಡೆ ಜನ ಹೇಳೋದಂದರೆ. ಆವಾಗ ನಾವು ಕರೆಕ್ಟಾಗಿ ಅದನ್ನು ಟ್ರೀಟ್ಮೆಂಟ್ ಫಾಲೋಅಪಲ್ಲಿ ಇದ್ದರೆ 100% ಚರ್ಮದ ಕಾಯಿಲೆನ ಇಲ್ಲ ಅಂತ ನಾನು ಮಾಡಿಕೊಡ್ತೀನಿ. ಯಾವುದರಿಂದ ಬರುತ್ತೆ ಅದು, ಅದನ್ನು ಸ್ಟ್ರೆಸ್, ಸೋರಿಯಾಸಿಸ್ನೂ ಬರುವಂಥ ಸ್ಟ್ರೆಸ್ ರಿಲೇಟೆಡ್ ಇರ್ತದೆ, ಮತ್ತು ಅವರು ತಿನ್ನುವಂಥ ಆಹಾರ ಬೇರೆ. ಈಗ ಸಾಮಾನ್ಯವಾಗಿ ಸೌದಿ ಇಂದ ಹೋಗು ಬರೋರಿಗೆ ಅಥವಾ ಸೌದಿ ಅರೇಬಿಯಾ ಜನರಿಗೆ ಜಾಸ್ತಿ ಸೋರಿಯಾಸಿಸ್ ಬರುತ್ತೆ, ಯಾಕಂದರೆ ಅಲ್ಲಿ ಇರುವಂಥ ಎನ್ವಿರಾನ್ಮೆಂಟ್ ಹೀಟ್, ಎಕ್ಸ್ಟ್ರೀಮ್ ಹೀಟ್ ಆಗುವಂಥದ್ದು, ಎಕ್ಸ್ಟ್ರೀಮ್ ಕೋಲ್ಡ್ ಆಗುವಂಥದ್ದು ಎನ್ವಿರಾನ್ಮೆಂಟ್ ಇದ್ದಾಗ. ಸಡನ್ನಾಗಿ ಬಿಸಿಲಿಗೆ ಹೋಗಿ ಬಿಸಿಲು ಗದ್ದೆಯಲ್ಲಿ ಕೆಲಸ ಮಾಡಿ, ಆಮೇಲೆ ಸಡನ್ನಾಗಿ ಕೋಲ್ಡ್ ವಾಟರ್ನಿಂದ ಸ್ನಾನ ಮಾಡೋದಾಗಲಿ, ತುಂಬ ಕೋಲ್ಡ್ ವಾಟರ್ ಇಮಿಡಿಯೇಟ್ಲಿ ಬಿಸಿಲಿಗೆ ಹೋಗ್ಬಿಟ್ಟಿದ್ದು ಕೋಲ್ಡ್ ವಾಟರ್ ಕುಡಿದಾಗಲಿ, ಈ ಥರ ಇದ್ದಾಗ ಬಾಡಿ ಕನ್ಫ್ಯೂಸ್ ಆಗಿಬಿಡ್ತದೆ. ಅದು ಆ ಪರ್ಟಿಕ್ಯುಲರ್ ಏನು ಒಳಗಿನ ವಾತಾವರಣ ಇದೆ, ಅದು ಸಡನ್ ಚೇಂಜ್ ಇನ್ ಎನ್ವಿರಾನ್ಮೆಂಟ್ ಬಂದಾಗ. ಎ ಸಿಯಲ್ಲಿ ಇರ್ತೀವಿ, ಹೌದು ಹೌದು ಹೌದು, ಈಗ ಖಂಡಿತ ಸಡನ್ ರಿಯಾಕ್ಷನ್ಸ್ಗಳಾಗ್ತವೆ. ಹೌದು,
ಅದಾದ್ಮೇಲೆ ಈ ಒಂದು ಸೆಕ್ಷುಯಲ್ ಇಂದನು ಕೂಡ ಚರ್ಮದ ಕಾಯಿಲೆ ಮತ್ತೆ ಬೆನ್ನು ನೋವು ಪ್ರಾಬ್ಲಮ್ಸ್ ಗಳು ಬರುವಂತ ಚಾನ್ಸಸ್ ಇದೆಯಾ ಅಂತ. ಹಾ, ಅದು ಸೆಕ್ಚುಲಿ ಕಾಂಟ್ಯಾಕ್ಟೆಡ್ ಡಿಸೀಸ್ ಅಂತ ಬಂದಾಗ, STDs ಅಂತ ಬಿಡ್ತೀವಿ, ಸೆಕ್ಚುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಬಂದಾಗ, ಗೊನೇರಿ ಆಗಲಿ ಅಥವಾ ಹರ್ಪಿಸ್ ಸಿಂಪ್ಲೆಕ್ಸ್ ಈ ಥರ ಸೆಕ್ಸ್ ಮುಖಾಂದ್ರೆ, ಇದು HIV ಆಗಲಿ ಈ ಥರ, ಮತ್ತು ಇನ್ನೊಂದು ಗೊನೇರಿಯಾ, ಸಿಫಿಲಿಸ್ ಮತ್ತು ಈ ಏನು ಕಾಯಿಲೆಗಳು ಒಂದ್ಸಲ ಬಂದರೆ ಅವಕ್ಕೆ ಟ್ರೀಟ್ಮೆಂಟ್ ಮಾಡ್ಬೇಕಂದ್ರೆ ಕಷ್ಟಪಡಬೇಕಾಗುತ್ತೆ. ಸಾಮಾನ್ಯವಾಗಿ ಈಗ ಹರ್ಪಿಕ್ಸ್ ಸಿಂಪ್ಲೆಕ್ಸ್ ಅಂತೀವಿ ಅಥವಾ HSV ಅಂತೀವಿ, ಹರ್ಪಿಕ್ ಸಿಂಪ್ಲೆಕ್ಸ್ ವೈರಸ್, ಅದು ಏನಾಗುತ್ತೆ ಅಂದರೆ ಒಂದ್ಸಲ ಟ್ರಾನ್ಸ್ಮಿಟ್ ಆದರೆ ಅದು ನರಗಳಿಗೆ ಅಲ್ಲೇ ಒಂದು ತನ್ನ ಮನೆ ಮಾಡ್ದಾಗ ಮಾಡ್ಕೊಂಬಿಡ್ತದೆ, ಟ್ರೀಟ್ಮೆಂಟ್ ತೊಗೊಂಡ್ರೆ ಕಡಿಮೆ ಆಗ್ತದೆ ಮತ್ತು ಮತ್ತೆ ಪುನಃ ಬರ್ತದೆ. ಈ ಥರ ಅದು ಪದೇ ಪದೇ ಟ್ರೀಟ್ಮೆಂಟ್ ತೊಗೋಬೇಕು, ವಾಸಿ ಆಗ್ತದೆ ಟ್ರೀಟ್ಮೆಂಟ್ ತೊಗೋಬೇಕು, ಈ ಥರ ಕಂಟಿನ್ಯೂಸ್ ಮೆಡಿಸಿನಲ್ಲಿ ತೊಗೋಬೇಕು. ಈಗ HIV ಒಂದ್ಸಲ ಈಗ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಮಾಡಿದಾಗ ಅಥವಾ ಅನೈತಿಕ ಸಂಬಂಧ ಬೇರೆ ಹೆಣ್ಣಿನ ಜೊತೆ ಸಹವಾಸ ಹೋಗಿ ಅದೇನೋ ಅಥವಾ ಬೇರೆ ಈ ಹೊರಗಡೆ ಅನೈತಿಕ ಸಂಬಂಧಕ್ಕೆ ಹೋದಾಗ ಈ ಥರ ಕಾಯಿಲೆಗಳು ಜಾಸ್ತಿ ತುತ್ತಾಗ್ತಾರೆ. ಆ ಥರ ಕಾಯಿಲೆಗೆ ಅದನ್ನು ಸ್ಕಿನ್ ಡಿಸೀಸಲ್ಲಿ ಹೇಳ್ಬೋದು. ಮತ್ತು ಸಾಮಾನ್ಯವಾಗಿ ಈಗ ಇನ್ಫೆಕ್ಷನ್ಸ್ ಬಂದಾಗ ಈ ಚಿಕ್ಕ ಪುಟ್ಟ ಈಗ ಅರ್ಪಿಸ್ ಆಗಲಿ ಅಥವಾ ಈ ಸೋರ್ಯಾಸಿಸ್ ಆಗಲಿ ಅಥವಾ ಈ ಎಕ್ಸಿಮಾನೇ ಆಗಲಿ, ಅದನ್ನು ಪ್ರಾಪರಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಒಳ್ಳೆ ಅದನ್ನು ಪರಿಹಾರ ಕೊಡ್ಬೋದು ಪೇಷೆಂಟ್ಗೆ. ಮತ್ತು ಅದನ್ನ ಜೊತೆಗೆ ಲೈಂಗಿಕ ಸಂಪರ್ಕ ಬಂದಾಗ ಈಗ ಲೈಕ್ ಕೆಲವ್ರಿಗೂ ನರ ರೋಗಗಳ ಸಮಸ್ಯೆ, ನರದೌರ್ಬಲ್ಯ ಅಂತ, ನರ ದೌರ್ಬಲ್ಯ ಅಂತ ಹೇಳ್ತೀವಿ, ಅದು ನಾವು ಒಂದು ಪಂಚಕರ್ಮ. ಈಗ ಯಾಕೆ ನರ ದೌರ್ಬಲ್ಯ ಆಗಿದೆ, ಅವರಿಗೆ ಸ್ಟ್ರೆಸ್ ಇರ್ಬೋದು, ಮಾನಸಿಕ ಒತ್ತಡ ಇರ್ಬೋದು, ಅಥವಾ ಮದುವೆ ಆಗದೇ ಇರ್ಬೋದು, ಲೇಟಾಗಿ ಮದುವೆ ಆಗಿರ್ಬೋದು, ಅಥವಾ ಇಬ್ಬರು ಪಾರ್ಟ್ನರಲ್ಲಿ ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರದೇ ಇರ್ಬೋದು, ಆ ಥರ ಕಾರಣದಿಂದ ನನಗಿಂದ ಆಗೋದಿಲ್ಲೋ ಏನೋ ಅನ್ನುವಂಥ ಒಂದು ಒತ್ತಡದಿಂದ ಅವರು ಈ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ, ಯಾವಾಗ ನಿಮ್ಮರಿಯುವಿಕೆ ಅಂತ ಹೇಳ್ತೀವಿ, ಅದು ಕಡಿಮೆ ಆಗಿರ್ತದೆ. ಅದನ್ನು ನಾವು ಕೆಲವೊಂದು ಪಂಚಕರ್ಮ ಟ್ರೀಟ್ಮೆಂಟನ್ನು ನಾವು ಕೊಟ್ಟಾಗ ಖಂಡಿತ ಅವರಿಗೆ ಪರಿಹಾರ ಕೊಡ್ಬೋದು, ಒಳ್ಳೆ ರಿಸಲ್ಟು. ಸುಮಾರು ಜನ ಮಕ್ಕಳಾಗಿಲ್ಲ ಅಂತ ಹೇಳ್ತಾರೆ, ಅವರಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಇಬ್ಬರಲ್ಲಿ ಯಾರೋ ಒಬ್ಬರಿಗೆ ತೊಂದರೆ ಇರ್ತದೆ ಅದು ಕರೆಕ್ಟಾಗಿ ಐಡೆಂಟಿಫೈ ಆಗಿದ್ದೇನೆ. ಕೆಲವೊಂದ್ಸಲ ಬೇರೆ ಬೇರೆ ಇಂಗ್ಲೀಷ್ ಮೆಡಿಸಿನ್ ಆಯುರ್ವೇದ ಅಲ್ಲಿ ಇಲ್ಲಿ ತೊಗೊಂಡಿರ್ತಾರೆ, ಎಲ್ಲಿ ವಾಸಿಯಾಗಿಲ್ಲ ಅಂತಾರೆ, ಬಟ್ ಆ ಕಾಜೆ ಗೊತ್ತಿರಲ್ಲ ಏನಾಗಿದೆ ಅಂತ. ಹೌದು, ಏನಾಗಿದೆ ಅಂತ. ಇಬ್ಬರು ಪೇಷಂಟ್, ಇಬ್ಬರು ಗಂಡ ಹೆಂಡತಿನ ಕರೆಕ್ಟಾಗಿ ಅವ್ರಿಗೆ ಸ್ಕ್ಯಾನ್ ಮಾಡಿ ಎಲ್ಲಿ ಅದು ಪ್ರಾಬ್ಲಮ್ ಆಗಿದೆ ಆ ಪ್ರಾಬ್ಲಮನ್ನು ಟ್ರೀಟ್ ಮಾಡಿದರೆ ಖಂಡಿತ ಮಕ್ಕಳಾಗ್ತಾರೆ. ಬಟ್ ಎಲ್ಲನೂ ಸರಿ ಇರ್ತದೆ, ಏನೋ ತೊಂದರೆ ಇಲ್ಲ, ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಸರಿ ಇರಲ್ಲ, ಅಥವಾ ಅವರು ಕೆಲವರು ಯಾವ ಟೈಮಿಗೆ ಸೇರಬೇಕು ಯಾವ ಟೈಮಿಗೆ ಸೇರಬೇಕು ಅನ್ನೋ ಗೊತ್ತಿರಲ್ಲ, ಆ ಸಿಕ್ಸ್ ಎಜುಕೇಷನ್ ಅವ್ರಿಗೆ ಗೊತ್ತಿರಲ್ಲದೆ ಇರುವಾಗ ಪರ್ಟಿಕ್ಯುಲರ್ ಮಗು ಆಗೋ ಟೈಮಲ್ಲಿ ಸೇರಿದ್ದೇನೆ, ಯಾವುದೋ ಇನ್ನೊಂದು ಟೈಮ್ ತಿಂಗಳಲ್ಲಿ ಪರ್ಟಿಕ್ಯುಲರ್ ಟೈಮ್ ಇದೆ, ಆ ಪರ್ಟಿಕ್ಯುಲರ್ ಟೈಮಲ್ಲಿ ನಾವು ಒಂದು 5-6 ದಿನ ಒಂದು ತಿಂಗಳಲ್ಲಿ ಏನು ಪಿರಿಯಡ್ ಇದೆ ಆ ಪಿರಿಯಡಲ್ಲಿ ಸೇರಿದರೆ ಖಂಡಿತ ಮಕ್ಕಳಾಗ್ತಾರೆ. ಆ ಥರ ಮತ್ತು ಆ ಟೈಮ್ ಮಿಸ್ ಆಯಿತು ಅಂದರೆ ಆ ತಿಂಗಳೂ ಮಿಸ್ ಆದರೆ ಒಂದು 2-3 ತಿಂಗಳು ಆ ಥರನೇ ಸತತ ಆದರೆ ಓ ನಮ್ಗೆ ಮಕ್ಕಳಾಗಲೇನೋ ಆ ಥರ ಏನಾದರೂ ಅದು ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ರೆ ಖಂಡಿತ ಅದು ನೆಗೆಟಿವ್ ಏನು ಒಂದು ಇಂಪ್ಯಾಕ್ಟ್ ಕೂತ್ಕೊಂಡ್ಬಿಡುತ್ತೆ, ಅದೇ ಕಂಟಿನ್ಯೂಸ್ ಆಗ್ತದೆ. ಹೌದು, ಖಂಡಿತ. ಈಗ ನಾವು ಮಳೆ ಬರೋ ಟೈಮಲ್ಲಿ ಗದ್ದೆನ ನಾವು ಹದ ಮಾಡಿಬಿಟ್ಟು ನಾಟಿ ಹಾಕಿದರೆ ಖಂಡಿತ ಒಳ್ಳೆ ಬೆಳೆ ಬರುತ್ತೆ. ನಾವು ಅದನ್ನು ಗದ್ದೆ ಹದ ಮಾಡಿದ್ರೆ ಸುಮ್ಮನೆ ಭತ್ತದ ಬೀಜ ಹಾಕಿದರೆ ಖಂಡಿತ ನಾಟಿ ಆಗೋದಿಲ್ಲ. ಈ ಥರದ್ದು ನಾವು ಪ್ರಕೃತಿಗೆ ಹೋಲಿಸಿದಾಗ ಇದು ನಮ್ಮ ಪ್ರಾಕೃತಿಕವಾಗಿ ಆಗುವಂಥದ್ದು. ಕೆಲಸಲ ಈಗ ಮಕ್ಕಳೇ ಆಗಲ್ಲ ಅಂತ ಆರ್ಟಿಫಿಷಿಯಲ್ ಟೆಸ್ಟು ಬೇಬಿಗೆ ಅಂತ ಹೋಗ್ತಾರೆ, ಎಷ್ಟು ಪೇಷಂಟ್ ಸಕ್ಸಸ್ ಆಗಿದ್ದಾರೆ ನೂರು, ಆ ಥರದ್ದು ಸುಮಾರಿದೆ. ಸೊ ಯಾವ ಪೇಷಂಟನ್ನು ನಾವು ಯಾವ ಥರ ಸ್ಕ್ಯಾನ್ ಮಾಡಬೇಕು ಟ್ರೀಟ್ ಮಾಡಬೇಕು ಅದು ಸೈಂಟಿಫಿಕಲಿ ಹೋದರೆ ಖಂಡಿತ ಇದಾಗುತ್ತೆ. ಈಗ ಆಯುರ್ವೇದ ಅಂದರೆ ನಾಟಿ ವೈದ್ಯರು ಆ ಥರ ಅಲ್ಲ, ಪ್ರತಿಯೊಂದೂ ಸೈಂಟಿಫಿಕ್ ಆಗುತ್ತೆ ಖಂಡಿತ, ಅದು ಇದ್ರೇ ವಾಸಿ ಆಗೋದು. ಓಕೆ ಓಕೆ, ಮೆಡಿಕಲ್ ಗೈಡೆನ್ಸ್ ಮುಖ್ಯ, ಹಾಗೆ ಆಯುರ್ವೇದಿಕ್ ಗೈಡೆನ್ಸ್ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಆ ನಿಟ್ಟಿನಲ್ಲಿ ಅವರು ಟ್ರೀಟ್ಮೆಂಟನ್ನು ತಗೊಂಡ್ರೆ ಖಂಡಿತವಾಗಲಿ ಸೆಕ್ಷುವಲ್ ಪ್ರಾಬ್ಲಮ್ ಆಗಿರ್ಬೋದು, ನರದೌರ್ಬಲ್ಯ ಆಗಿರ್ಬೋದು, ಅದಾದಮೇಲೆ ಚರ್ಮ ರೋಗದ ಕಾಯಿಲೆಗಳಾಗಿರ್ಬೋದು ಮತ್ತು ಸ್ಪೈನಲ್ ಕಾರ್ಡ್ಗಳಾಗಿ ನಿವಾರಣೆ ಆಗುತ್ತೆ ಅನ್ನುವಂಥದ್ದು. ಹೌದು, ಈಗ ಸ್ಪೈನಲ್ ಕಾರ್ಡ್ ಅಂದರೆ ಅದು ಮಸಲ್ ಟೆನ್ಷನ್, ಈಗ ಮಸಲ್ ಸ್ಪೈನ್ ಏನು ಅಂದರೆ ಬೆನ್ನು ಮೂಳೆಗೆ ಸಂಬಂಧಪಟ್ಟ ಏನು ಮಾಂಸಖಂಡಗಳಿದೆ ಅದು ಟೆನ್ಷನ್ ಆಗಿರ್ತದೆ. ಅದಕ್ಕೆ ಕಂಟಿನ್ಯೂಸ್ ಆಗಿ ಜರ್ನಿ ಮಾಡೋದಾಗಲಿ, ಭಾರ ಒತ್ತಡ ತಗೊಳ್ಳೋದಾಗಲಿ, ಅಥವಾ ಇದು ಅದಕ್ಕೆ ಪರ್ಟಿಕ್ಯುಲರ್ ಏನು ಬೇಕು, ಟೆನ್ಷನನ್ನು ರಿಲ್ಯಾಕ್ಸ್ ಮಾಡುವಂಥದ್ದು ಟ್ರೀಟ್ಮೆಂಟ್ ಬೇಕು. ಈಗ ಮಸಾಜ್ ಆಗೋದಾಗಲಿ ಅಥವಾ ಕಟಿಬಿಸ್ತಿ ಆಗಲಿ ಅಥವಾ ಎನಿಮಾ ಏನು ಶುದ್ಧಿ ಮಾಡ್ತೀವಿ, ಹೋಲ್ ಇಂಟೆಸ್ಟನ್ನೆಲ್ಲ ಶುದ್ಧಿ ಮಾಡುವಂಥದ್ದು ಜೊತೆಯಲ್ಲಿ ಎಲ್ಲ ಮಾಂಸಖಂಡಗಳು ರಿಜುವಿನೇಟ್ ಆಗಿ ಹೊಸದಾಗಲಿಕ್ಕೆ ಹೆಲ್ಪ್ ಆಗುತ್ತೆ. ಅದನ್ನು ಮಾಡಿದರೆ ಖಂಡಿತ ಅದು ನರಗಳಿಗೂ ಹೆಲ್ಪ್ ಆಗುತ್ತೆ, ಮಾಂಸಖಂಡಗಳಿಗೂ ಹೆಲ್ಪ್ ಆಗುತ್ತೆ, ಮೂಳೆಗಳಿಗೆ ಹೆಲ್ಪ್ ಆಗುತ್ತೆ, ಮತ್ತು ಮಜ್ಜ ಲೆವೆಲಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ. ಆವಾಗ ಪ್ರತಿಯೊಬ್ಬರಿಗೂ ಮೂಳೆ ಸವದಿದ್ದಾಗಲಿ, ಬೆನ್ನು ಮೂಳೆ ಸವದಿದ್ದಾಗಲಿ, ಕುತ್ತಿಗೆ ಮೂಳೆ ಸವದಿದ್ದಾಗಲಿ, ಎಲ್ಲ ಮೂಳೆಗಳಿಗೆ ನಾವು
ಒಟ್ಟೆ ಟೈಮ್ ಟ್ರೀಟ್ಮೆಂಟ್ ಕೊಡ್ಬೋದು. ಓಕೆ, ಚಿಕಿತ್ಸೆ ಪಡ್ಕೊಂಡ್ರೆ ಅವ್ರಿಗೆ ಆ ರೀತಿಯ ಸಮಸ್ಯೆಗಳನ್ನ ಪಂಚಕರ್ಮ ಸೆಂಟರ್ನಲ್ಲಿ ನಿವಾರಣೆ ಮಾಡಬಹುದು ಅನ್ನುವಂಥದ್ದನ್ನ ಮಾಹಿತಿ. 100% ರಿಸಲ್ಟ್ ಸಿಗುತ್ತೆ ಅನ್ನುವಂಥದ್ದು ಅವ್ರಿಗೆ. ಯಾವುದೇ ರೀತಿ ಆ ರೀತಿಯ ಸಮಸ್ಯೆಗಳು ಬಂದಾಗ ಸಂಪೂರ್ಣವಾಗಿ ನಿವಾರಣೆ ಮಾಡ್ಬೋದು. ಒಂದು ಒಳ್ಳೆ ಗೈಡೆನ್ಸ್ ಬೇಕಾಗುತ್ತೆ, ಅದಾದ್ಮೇಲೆ ಒಂದು ಚಿಕಿತ್ಸೆ ಬೇಕಾಗುತ್ತೆ ಅವ್ರಿಗೆ. ಕಂಟಿನ್ಯೂಸ್ ಫಾಲೋಅಪ್ ಇರಬೇಕು, ಕಂಟಿನ್ಯೂಸ್ ಮೆಡಿಷನ್ಸ್ಗಳಿಗೆ ಅವರು ಅಪ್ಲೈ ಮಾಡ್ಕೋಬೇಕು ಅನ್ನುವಂಥದ್ದು. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಮತ್ತೆ ನಿಮಗೆ ಮತ್ತೊಂದು ಕಾಯಿಲೆ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸುಮಧುರ ಗೀತೆಯನ್ನು ಪ್ರಸಾರ ಮಾಡ್ತೀವಿ, ನೋಡ್ಕೊಂಡು ಬರೋಣ, ಬನ್ನಿ. ಓಕೆ ವೀಕ್ಷಕರ, ಒಂದು ಸುಮಧುರ ಗೀತೆಯನ್ನು ನೋಡ್ಕೊಂಡು ಬಂದ್ರಿ. ಗೀತೆಯ ನಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಾವಿದ್ದೀವಿ ಶ್ರೀ ಭಾಗ್ಯವಂತಿ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ. ನಮ್ಮ ಜೊತೆಯಲ್ಲಿ ಡಾಕ್ಟರ್ ಅಜಿತ್ ಪವಾರ್ ಅವರಿದ್ದಾರೆ, ಅವ್ರ ಜೊತೆಯಲ್ಲಿ ಮಾತುಕತೆಯನ್ನು ಮುಂದುವರಿಸೋಣ. ಹಾಗೆ ಡಾಕ್ಟ್ರೇ, ನಾವು ಮಾತಾಡ್ತಾ ಇದ್ವಿ ಲೈಂಗಿಕ ಸಮಸ್ಯೆ ಆಗಿರ್ಬೋದು, ಸ್ಪೈನಲ್ ಕಾರ್ಡ್ ಸಮಸ್ಯೆ ಆಗಿರ್ಬೋದು, ಮತ್ತು ಚರ್ಮ ರೋಗಗಳಾಗಿರ್ಬೋದು, ಅದಕ್ಕೆಲ್ಲ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ಈಗ ನಮಗೆ ಬಹುಮುಖ್ಯವಾಗಿ ಏನು ಅಂತಂದರೆ ಕಿಡ್ನಿ ಸಮಸ್ಯೆಗಳು ಮತ್ತು ಕ್ಯಾನ್ಸರ್ ಸಮಸ್ಯೆಗಳು. ಆಯಿತಾ, ಕಿಡ್ನಿ ಸಮಸ್ಯೆ ಸಾಮಾನ್ಯವಾಗಿ ಬರುವಂಥದ್ದು, ಅದಾದಮೇಲೆ ಕ್ಯಾನ್ಸರ್ ಸಮಸ್ಯೆಗಳು ಕೂಡ ಇವಾಗ ಇವತ್ತಿನ ದಿನಗಳಲ್ಲಿ ಸಾಮಾನ್ಯ ಆಗೋಗಿದೆ. ಅದ್ರ ಬಗ್ಗೆ ನಮ್ಮ ಏನು ಅಂತಂದರೆ ವೀಕ್ಷಕರು ಇದಕ್ಕೆ ಏನು ಹೇಳ್ತೀರಿ? ಒಳ್ಳೆ ಪ್ರಶ್ನೆ. ಇವಾಗ ಏನೇ ಕಾಯಿಲೆ ಬರಲಿ ನಾವು ಮೆಡಿಸಿನ್ ತಗೊಳ್ತೀವಿ, ಮೆಡಿಸಿನ್ ತಗೊಂಡ್ರೆ ವಾಸಿ ಆಗುತ್ತೆ ಅನ್ನೋದು ಒಂದು ಜನರಲ್ಲಿ ಎಲ್ಲರಿಗೆ. ಏನೇ ತೊಂದರೆ ಬರಲಿ ಚಿಕ್ಕದೊಂದು ಮೆಡಿಸಿನ್ ತಗೊಳ್ತೀವಿ. ಏನೋ ತಲೆನೋವು ಬಂದಿದೆ, ಮೆಡಿಸಿನ್ ತಗೊಳ್ತೀವಿ. ಅಥವಾ ಯಾವುದೋ ಮಂಡಿ ನೋವು ಅಥವಾ ನಡ ನೋವು ಯಾವುದೋ ಒಂದು ತೊಗೊಂಡಾಗ ನೋವಿನ ಮಾತ್ರೆ ತಗೊಳ್ತೀವಿ. ಅಂಗಡಿಗೆ ಹೋಗ್ತೀವಿ ಅಥವಾ ಮೆಡಿಕಲ್ ಹೋಗ್ತೀವಿ, 2-10 ರೂಪಾಯಿ ಕೊಟ್ಬಿಟ್ಟು ತಗೊಳ್ತೀವಿ. ಆ ಮೆಡಿಸಿನ್ನು ಒಳ್ಳೆಯದೋ ಕೆಟ್ಟದೋ ಡಿಸೈಡ್ ಮಾಡೋಲ್ಲ. ಮೆಡಿಕಲ್ ಕೊಟ್ಟರು, ಮೆಡಿಕಲ್ನವ್ರಿಗೆ ಕೊಟ್ಟಿದ್ರು, ಇದು ಸರಿಯಾಗತ್ತೆ ಡಾಕ್ಟ್ರು ಬರೆದಿದ್ರು ಅಂತ ಕೊಟ್ಬಿಡ್ತಾರೆ. ಆದರೆ ಆ ಮೆಡಿಸಿನ್ ಏನು, ಯಾಕೆ ಕೊಟ್ಟರು, ಅದರಿಂದ ಒಳ್ಳೇದು ಎಷ್ಟಾಗತ್ತೆ. ಈಗ ತಲೆನೋವು ಬಂತು, 2 ರೂಪಾಯಿ ಮಾತ್ರೆ ತೊಗೊಂಡ್ವಿ, ಮತ್ತೆ 2 ದಿವಸ ಚೆನ್ನಾಗಿದೆ, ಮತ್ತೆ ಬಂತು ತಗೊಂಡ್ವಿ. ಈ ಥರ ಲಾಂಗ್ ಟೈಮ್ ಮೆಡಿಸಿನ್ಸ್, ಡಾಕ್ಟ್ರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೇ ಅವ್ರದ್ದೇ ಆದ ಓನ್ ಮೆಡಿಸಿನ್ಸು, ಇದು ತಗೊಂಡ್ರೆ ಚೆನ್ನಾಗದೆ, ಇದು ತೊಗೊಂಡ್ರೆ ಚೆನ್ನಾಗದೆ, ಯಾರೋ ಅವ್ರು ತೊಗೊಂಡಿದ್ರು ನಾನು ತೊಗೊಳ್ತೀನಿ, ಈ ಥರ ತೊಗೊಂಡಾಗ ಅದು ಇಂಡೈರೆಕ್ಟ್ಲಿ ಕಿಡ್ನಿಗೆ. ಯಾವುದೇ ಮೆಡಿಸಿನ್ ತಗೊಳ್ಳಿ, ಏನೇ ಫುಡ್ಡು, ಯಾವುದೇ ಊಟ ನೀರು ಏನೇ ಇದ್ರು ಡಿಸೈಡ್ ಮಾಡಿಕೊಂಡು ಮೆಡಿಸಿನ್ಸ್ಗಳನ್ನ ಅಪ್ಲೈ ಮಾಡ್ಕೊಳ್ಳೋ, ಸೆಲ್ಫ್ ಮೆಡಿಕೇಷನ್ ಮಾಡಬಾರ್ದು. ಸೆಲ್ಫ್ ಮೆಡಿಸಿನ್ಸ್ಗಳನ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಖಂಡಿತ ಏನಾದರೂ ಒಂದು ತೊಂದರೆ ಬಂದೇ ಬರುತ್ತೆ. ಕಿಡ್ನಿ ಸಮಸ್ಯೆಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಯಾಕೆಂತಂದ್ರೆ ಈಗ ಜ್ವರ ಸಣ್ಣ ಪುಟ್ಟ ಪಿಕಾಕ್ಷನ್ಸ್ಗಳನ್ನ ತೊಗೊಂಡ್ಬಿಡ್ತಾರೆ. ಜ್ವರ ಬಂದರೆ, ಮತ್ತೆ ತಲೆನೋವು ಬಂದರೆ, ಹೆಡ್ಡೇಕ್ ಆದರೆ, ಅದಾದಮೇಲೆ ಹೊಟ್ಟೆಯಲ್ಲಿ ಏನೋ ಸಮಸ್ಯೆಗಳಾದರೆ, ಮತ್ತೆ ಆ ಥರದ ರೀತಿಯಲ್ಲಿ ಸೆಲ್ಫ್ ಟ್ರೀಟ್ಮೆಂಟ್ಗಳನ್ನ ತೊಗೊಂಡ್ಬಿಡ್ತಾರೆ, ಆವಾಗ ಈ ಸಮಸ್ಯೆಗಳಾಗುತ್ತೆ ಅಂತದ್ದು. ಖಂಡಿತ ಖಂಡಿತ. ಹಾಗೆ ಅವರು ಏನೇ ಕಾಯಿಲೆ ಇಲ್ಲ, ಅದು ಯಾಕೆ ಈಗ ತಲೆನೋವು ಅಂತ ಸಿಂಪಲ್ ಅಂತ ನಾವು ಹೇಳ್ತೀವಿ, ಬಟ್ ತಲೆನೋವಲ್ಲಿ ಅದು ಗಡ್ಡೆ ಇದೆಯೋ ಅಥವಾ ರಕ್ತನಾಳ ಏನಾದರೂ ಬಿ ಪಿ ಜಾಸ್ತಿ ಆಗಿಬಿಟ್ಟು ಒಡೆದೋಗಿದೆಯೋ ಅಥವಾ ಸ್ಟ್ರೋಕ್ ಆಗೋ ಲಕ್ಷಣ ಇದೆಯೋ. ತಲೆನೋವು ಬರುತ್ತೆ, ಸಿವಿಯರ್ ತಲೆನೋವು ಬಂದರೂ ಅದು ಸ್ಟ್ರೋಕ್ ಲಕ್ಷಣ ಇರ್ಬೋದು, ಅಥವಾ ಒಳಗೆ ಕ್ಯಾನ್ಸರ್ ಗಡ್ಡೆನೇ ಇರ್ಬೋದು. ಕ್ಯಾನ್ಸರ್ ಅಂತ ಹೇಳಿದ್ರಿ, ಬಟ್ ಅದು ರಕ್ತನಾಳ ಸಮಸ್ಯೆ ಇರ್ಬೋದು. ಅದಕ್ಕೆ ಯಾವಾಗ ಏನಾಗಿದೆ ಅಂತ ನಾವು ತಿಳ್ಕೋಬೇಕು, ಅಥವಾ ತಲೆನೋವಿದೆ ಅಂತ ನಾವು ಡೈರೆಕ್ಟಾಗಿ 2 ರೂಪಾಯಿ ಮಾತ್ರೆಯಿಂದ ನಾವು ಮೇಂಟೈನ್ ಮಾಡಿಕೊಂಡು 6 ತಿಂಗಳ ಮಾತ್ರೆ ತಂದಾಗ ಅದು ಆ್ಯಕ್ಚುಲಿ ನೆಸೆಸಿಟಿ ಇರಲ್ಲ, ಪರ್ಟಿಕ್ಯುಲರ್ ಕಾರಣವೇ ಬೇರೆ ಇರ್ತದೆ, ಕಾರಣ ಬೇರ್ತದೆ, ನಾವು ತೊಗೊಂಡಿದ್ದು ಬೇರೆ ಇರ್ತದೆ. ಅದು ತೊಗೊಂಡಾಗ ನೋವು ಕಡಿಮೆ ಆಗಿರ್ತದೆ, ಬಟ್ ಕಾರಣ ಕರೆಕ್ಟ್ ಆಗಿರಲ್ಲ. ಸೊ ಈ ಥರ ಸೆಲ್ಫ್ ಮೆಡಿಕೇಷನ್ ತೊಗೊಂಡಾಗ ಪ್ರತಿಯೊಂದು ಮೆಡಿಸಿನ್ಗಳು ಲಿವರು ಮತ್ತು ಕಿಡ್ನಿ ಮುಖಾಂತರ ಫಿಲ್ಟರ್ ಆಗಿ ಹೋಗ್ತದೆ. ಕಿಡ್ನಿ ಒಂದು ನಮಗೆ ಜರಡಿ ಇದ್ದಂಗೆ, ಅದು ಫಿಲ್ಟರ್ ಆಗಲಿಕ್ಕೆ ತಂದು ಏನು ರಕ್ತದ ಮುಖಾಂತರ ಏನು ಮೆಡಿಸಿನ್ ಇರ್ತದೆ ಅಥವಾ ಏನೇ ಕೆಮಿಕಲ್ಸು ಅದ್ರ ಮುಖಾಂತರ ಹೋಗುತ್ತೆ, ಅದು ತಾನು ಸಫರ್ ಮಾಡಿಕೊಂಡು ಅದು ಅಮಾಯಕ ಆರ್ಗನ್ ಏನೇ ನಾವು ತಗೊಂಡ್ರು ಅದು ಕಿಡ್ನಿ ಮುಖಾಂತರ ನಾವು ಅದನ್ನು ಫಿಲ್ಟರ್ ಆಗುವಂಥ ಟೈಮಲ್ಲಿ ಅದು ಡ್ಯಾಮೇಜ್ ಆಗಿ ತನಗೆ ತಾನು ಕೆಮಿಕಲ್ಗೆ ಎಕ್ಸ್ಪೋಸ್ ಆದಾಗ ಅದು ಅದರ ಸೆಲ್ಸ್ ನ್ಯೂರಾನ್ಸ್ ನೆಫ್ರಾನ್ಸ್ ಅಂತ ಹೇಳ್ತೀವಲ್ಲ, ಆ ಪ್ರತಿಯೊಂದು ಸೆಲ್ಸ್ಗಳು ಕಿಡ್ನಿ ನೀರು ಇದು ರಕ್ತನ ಫಿಲ್ಟರ್ ಮಾಡುವಾಗ ಈ ಮೂತ್ರ ಕೆಟ್ಟು ಏನು ಎಕ್ಸಿಟ್ ನಾವು ಟಾಕ್ಸಿನ್ಸನ್ನು ಎಕ್ಸಿಟ್ ಮಾಡುವಾಗ ಇದು ತನಗೆ ತಾನೇ ಡ್ಯಾಮೇಜ್ ಆಗುವಂಥ ಚಾನ್ಸ್ ಇದೆ. ಕೆಲವೊಂದು ಜಾಸ್ತಿ ಮೆಡಿಸಿನ್ಸ್ಗಳು ಈಗ ಒಂದು ಮಾತ್ರೆ ಇದು ಕಡಿಮೆ ಆಗಲ್ಲ ಅಂದರೆ 2 ಮಾತ್ರೆ ತೊಗೊಂಡ್ಬಿಡೋದು, ಕ್ರೋಸಿನ್ ತಗತ್ತೀವಿ, ಒತ್ತಡ ಬಿಡುವಂಥದ್ದು. ಹೌದು, ಒಂದು ಫಿಲ್ಟರ್ ಅದು ಆ್ಯಕ್ಚುಲಿ. ಹೌದು, ಕಿಡ್ನಿ ಒತ್ತಡ ಬಿಡುವಂಥದ್ದು ನಾವು ಮಾಡ್ಕೊಳ್ಳುವಂಥ ಏನು ಪಿಕಾಕ್ಷನ್ಸ್ಗಳಿಂದನೇ ನಮಗೆ ಕಿಡ್ನಿಗೆ ಒತ್ತಡ ಜಾಸ್ತಿ ಬಿಡುವಂಥದ್ದು. ಹೌದು ಅಲ್ವಾ? ಆ ನಿಟ್ಟಿನಲ್ಲಿ ಸೆಲ್ಫ್ ಮೆಡಿಸಿನ್ಸ್ಗಳಿಗೆ ಹೋಗಬಾರ್ದು, ಅದಾದ್ಮೇಲೆ ಒತ್ತಡ ಕೊಡಬಾರ್ದು, ಮತ್ತು ನೀರು ಅಪ್ಲೈ ಮಾಡದೇ ಇರುವಂಥದ್ದು, ಕಡಿಮೆ ನೀರು ಕುಡಿಯೋದು. ಕೆಲವರು ಮಾತ್ರೆ ತಿಂದ್ಬಿಡ್ತಾರೆ, ನೀರು ನೀರು ಕುಡಿಯಲ್ಲ, ಆಮೇಲೆ ನೋಡೋದ್ರಾಯ್ತು, ಈ ಥರದ್ದು ಇರ್ತದೆ. ಅದು ಆ ಪರ್ಟಿಕ್ಯುಲರ್ ಮೆಡಿಸಿನ್ ಸ್ಟ್ರಾಂಗ್ ಇದ್ದಾಗ ಫುಡ್ಡು ಇಲ್ಲದೇ ತಿಂದ್ಬಿಡ್ತಾರೆ,
ಆಮೇಲೆ ಈಗ ಊಟ ಕೆಲವ್ರಿಗೆ ಊಟ ಸಿಗಲ್ಲ ಆ ಟೈಮಲ್ಲಿ ತಿಂದು ಆಮೇಲೆ ಊಟ ಮಾಡಿದ್ರಾಯ್ತು. ಇನ್ನೊಂದು ಸ್ವಂತ ಡಿಸಿಷನ್ ತಗೊಳ್ತಾರೆ ಡಾಕ್ಟರ್ ಏನು ಹೇಳ್ತಾರೆ, ಊಟಕ್ಕೆ ಊಟದ ಮೊದಲು ಇದ್ದಿದ್ದು ಮೆಡಿಸಿನ್ ಮೊದಲೇ ತಿನ್ನಬೇಕು, ಊಟದ ನಂತರ ಇದ್ದು ಊಟದ ನಂತರ ತಿನ್ನಬೇಕು. ಜೊತೆಯಲ್ಲಿ ಅದು ಡಾಕ್ಟರ್ ಕೊಟ್ಟಿದ್ದು ಹೌದಾ, ಯಾರೋ ಒಬ್ಬರು ಬಿ ಪಿ ಮಾತ್ರೆ ತಿಂದಿದ್ದಾರೆ ಅದು ಚೆನ್ನಾಗಿ ಕಂಟ್ರೋಲ್ ಆಯಿತು ಅಂದ್ಬಿಟ್ಟು ಇವ್ರು ತಿಂದ್ಬಿಡೋದು, ಆ ಶುಗರ್ ಮಾತ್ರೆ ಅವ್ರು ತೊಗೊಳೋದು ಇವ್ರು ತೊಗೊಳ್ತಾರೆ, ಅದರಿಂದ ಆ ಶುಗರ್ ಮಾತ್ರೆ ಅವ್ರಿಗೆ ಪರ್ಟಿಕ್ಯುಲರ್ ಹೌದು ಸರಿಯಾ ಅನ್ನೋದು ತಿಳ್ಕೊಬೇಕು. ಆಮೇಲೆ ಜೊತೆಯಲ್ಲಿ ಈ ಒಂದು ಕಾಯಿಲೆ ಬಂದಿರ್ತದೆ, ಯಾವುದು ಶುಗರ್ ಬಂದಿರ್ತದೆ ಅಂತ ತಿಳ್ಕೊಳ್ಳಿ, ಶುಗರ್ಗೆ ಮೆಡಿಸಿನ್ ತೊಗೊಳ್ತಾರೆ. ಒಂದು ಮೆಡಿಸಿನ್ಸ್ ಅದು ಪ್ರಾಪರ್ ತಗೊಂಡಾಗ ಅವ್ರಿಗೆ ಅಡ್ಜಸ್ಟ್ ಆಗಲಿ ಇನ್ನೊಂದು ಚೇಂಜ್ ಮಾಡ್ತೀವಿ, ಇನ್ನೊಂದು ಚೇಂಜ್ ಮಾಡ್ತೀವಿ. ಈ ಥರ ಚೇಂಜ್ ಮಾಡುವಾಗ ಏರುಪೇರು ಆಗಿ ಶುಗರ್ಲಿ 460 300 ಬಂದುಬಿಡುತ್ತೆ. ಅಥವಾ ಹೇಗೋ ನಾನು ಮೆಡಿಸಿನ್ ತಿಂತಾ ಇದ್ದೀನಿ ಪತ್ತೆ ಹಾಕಬೇಕು ಮಾತ್ರೆ ಇದೆಯಲ್ಲ ಅಂತ ತಿನ್ಕೊಳ್ಳೋದು, ಏನು ಬೇಕಾದ ಅವ್ರ ಮನಸ್ಸಿಗೆ ಬಂದು ತಿನ್ಕೊಂಬಿಡೋದು. ಮಾಂಸ ಇಲ್ಲಿಂದ ಸ್ವೀಟ್ಸ್ ಆಗಲಿ ಮತ್ತು ಬೇಕರಿ ಐಟಮ್ಸ್ ಆಗಲಿ ಈ ಥರ ಜಾಸ್ತಿ ತಿಂದಾಗ ಬಾಡಿ ಕನ್ಫ್ಯೂಸ್ ಆಗುತ್ತೆ. ಈಗ ಶುಗರ್ ಕಂಟ್ರೋಲ್ ಮಾಡಬೇಕು ಅಥವಾ ಇವ್ರು ತಿಂದಿದ್ದನ್ನು ಕಂಟ್ರೋಲ್ ಮಾಡಬೇಕು ಅನ್ನೋದು ಬಾಡಿ ಕಂಟ್ರೋಲ್ ಆದ ಇದು ಕನ್ಫ್ಯೂಷನ್ಸ್ ಸ್ಟಾರ್ಟ್ ಆದಾಗ ಅದು ಇನ್ಸುಲಿನ ವೇರಿಯೇಷನ್ ಆದಾಗ ಇಂಡೈರೆಕ್ಟ್ಲಿ ಶುಗರು ಯಾರಿಗೆ ಜಾಸ್ತಿ ಮೋರ್ ದ್ಯಾನ್ 300, 350, 400, 450 ಅವ್ರಿಗೆ ಈ ಥರ ಏನಾದರೂ ವೇರಿಯೇಷನ್ಸ್ ಫ್ಲಕ್ಚುಯೇಟ್ ಆಗಿದ್ರೆ ಮೋರ್ ದ್ಯಾನ್ 300 ಅಂದರೆ 300 ಮೇಲೆ ಎಲ್ಲರಿಗೂ ಜಾಸ್ತಿ ರಿಸ್ಕ್ ಫ್ಯಾಕ್ಟ್ರು. ಯಾರಿಗೆ ಶುಗರ್ ಕಂಟ್ರೋಲ್ ಇಲ್ಲ ಅವರಿಗೆ 100% ಒಂದು ದಿವಸ ಕಿಡ್ನಿಗೆ ಪೆಟ್ಟಾಗಿ ಆಗುತ್ತೆ. 100-90 ಜನರಿಗೆ ಶುಗರ್ ಇದ್ದೇ ಇದ್ದಾಗ ಆ 90ರಲ್ಲಿ 10% ಅವ್ರಿಗೆ ಕಿಡ್ನಿ ಫೇಲ್ ಈಗ ಆಗ್ತಾ ಇದೆ. ಅದರಲ್ಲಿ ಕಂಟ್ರೋಲ್ ಇದ್ದವ್ರಿಗೆ ಶುಗರ್ ಅದಕ್ಕೆ ಯಾವ ರೀತಿ ನೀವು ಟ್ರೀಟ್ಮೆಂಟನ್ನು ಮಾಡ್ತೀರಿ? ಶುಗರ್ ಲೆವೆಲನ್ನು ಈಗ 460 ಶುಗರು ಮತ್ತು ಕಿಡ್ನಿ ಡ್ಯಾಮೇಜ್ ಮಾಡ್ಕೊಂಡು ಬಂದಿರ್ತಾರೆ. ಫಸ್ಟ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡ್ಕೊತೀವಿ. ಆಮೇಲೆ ಶುಗರ್ಗೆ ಕಂಟ್ರೋಲ್ ಮಾಡುವಾಗಲೇ ಆಟೋಮೆಟಿಕ್ಲಿ ಇಂಡೈರೆಕ್ಟ್ಲಿ ಕಿಡ್ನಿಗೆ ಹೆಲ್ಪ್ ಆಗುತ್ತೆ, ರಿಲೀಫ್ ಸಿಗುತ್ತೆ ಅದಕ್ಕೆ. ಆ ರಿಲೀಫ್ ಸಿಕ್ಕಾಗ ಮತ್ತೆ ಕಿಡ್ನಿದು ಪರ್ಟಿಕ್ಯುಲರ್ ಏನು ನೆಫ್ರಾನ್ಸ್ ಟಿಶ್ಯೂಗಳು ಏನು ಚಿಕ್ಕ ಚಿಕ್ಕ ಕೋಶಗಳಿದ್ದಾವೆ ಆ ಸೆಲ್ಸ್ಗಳನ್ನು ನಾವು ರೆಸೋನೇಟ್ ಮಾಡಲಿಕ್ಕೆ ಇದು ಮಾಡ್ತೀವಿ. ಮತ್ತು ಒಳಗಿರುವಂಥ ಹೌದು ಹೋಲ್ ಅಂತಲ್ಲ ಅದು ಅದರ ಜರಡಿ ಮಾಮೂಲಿ ಜರಡಿನ ಅದು ವೀಕ್ ಆಗಿರ್ತದೆ. ಏನು ರಕ್ತನ ಫಿಲ್ಟರ್ ಮಾಡಬೇಕು ಮತ್ತು ಕ್ರಿಯಾಟಿನ್ ಅಂತ ಏನು ಲೆವೆಲ್ ಮಾರ್ಕರ್ ಇದೆ ಅದು ಕಿಡ್ನಿ ಫೇಲ್ ಆಗಿದೆ ಅಂತ ಆ ಮಾರ್ಕರಲ್ಲಿ ಈಗ 4.5, 5, 6, 10 ಈ ಥರ ಹೋದಾಗ ಮೋರ್ ದ್ಯಾನ್ 5, 6 ಹೋದಾಗ ನಾವು ಡೈಲಿಸಿಸ್ ಹೋಗಬೇಕು ಅಂತ ಕ್ವಶನ್ ಮಾರ್ಕ್ ಬಂದುಬಿಡುತ್ತೆ ಇನಿಷಿಯಲ್ ಸ್ಟೇಜ್ ಆಗ. ಈಗ ನಾರ್ಮಲಾಗಿ ಒಂದು ವಿದಿನ್ 1.4, 0.2 to 1.4 ಆ ಥರ ಇದ್ದರೆ ನಾವು ಅದು ಎಲ್ಲರಿಗೂ ನಾರ್ಮಲಾಗಿ ಇದ್ದೇ ಇರುತ್ತೆ. ಯಾವಾಗ 1.4 to 1.5 ಬಂತು ಅದು 0.1 ಅಂತ ಹೇಳ್ತೀವಲ್ಲ ಅದು ಏನು ಜಾಸ್ತಿ ಆಗ್ತದಲ್ಲ ಅದೇ ನಮಗೆ 1.4 ಇದು 5 ಆದ್ರೆ ನಾವು ಜಾಸ್ತಿ ಕಿಡ್ನಿಗೆ ಏನೋ ಡ್ಯಾಮೇಜ್ ಆಗ್ತಿದೆ. ಅದೇ 1.8 ಬಂದಿದೆ 1.9 ಬಂದಿದೆ ಅಂದರೆ ಓ ಕಿಡ್ನಿ ತುಂಬ ಡ್ಯಾಮೇಜ್ ಆಗಿದೆ. 2, 2.5, 3 ಬಂದರೆ ಕಿಡ್ನಿ ನಿಮ್ಗೆ ಫೇಲ್ ಆಗಿದೆ, ಆದಷ್ಟು ಹುಷಾರಾಗಿರಿ, ಕೆಲವೊಂದು ಮೆಡಿಸಿನ್ಗಳು ಅವಾಯ್ಡ್ ಮಾಡಿ ಅಂತ ಡಾಕ್ಟರ್ಗಳು ಸಜೆಷನ್ ಕೊಡ್ತಾರೆ. ಒಟ್ಟಲ್ಲಿ ಏನು ಅಂತಂದರೆ ಕಿಡ್ನಿ ಸಮಸ್ಯೆಗೆ ಫೇಲ್ ಆಗಿ ಚಾನ್ಸಸ್ ಇದ್ರು ನಾವು ಟ್ರೀಟ್ಮೆಂಟು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದರೆ ಖಂಡಿತ 2-3 ಕ್ರಿಯಾಟಿನ್ ಇದ್ದರೆ ನಾವು ನಮ್ಮ ಪಂಚಕರ್ಮ ಟ್ರೀಟ್ಮೆಂಟ್ ತೊಗೊಂಡಾಗ ಡೈಲಿಸಿಸ್ ಹೋಗಲಿಕ್ಕೆ ನಾನು ಬಿಡೋದಿಲ್ಲ. ಜೊತೆಯಲ್ಲಿ ಡೈಲಿಸಿಸ್ ಇಲ್ಲದೇ ನಾವು ಕಿಡ್ನಿನ ನಾವು ಸರಿಪಡಿಸ್ಕೋಬೋದು. ಡೈಲಿಸಿಸೇ ಪರ್ಮನೆಂಟ್ ಟ್ರೀಟ್ಮೆಂಟ್ ಅಲ್ಲ. ಡೈಲಿಸಿಸ್ ಮೂತ್ರನ ಫಿಲ್ಟರ್ ಮಾಡುವಂಥದ್ದು ಅಷ್ಟೇ ಬಿಟ್ಟರೆ ಅದೇನೋ ಹೊಸದೇನಲ್ಲ. ಮೂತ್ರದಲ್ಲಿರುವಂಥ ಕ್ರಿಯಾಟಿನ್ ಲೆವೆಲ್ನ ಕಡಿಮೆ ಮಾಡಲಿಕ್ಕೆ ಅದು ಅದಕ್ಕೆ ಪಂಚಕರ್ಮ ತಂತ್ರದಿಂದ ಟ್ರೀಟ್ಮೆಂಟ್ ತಗೊಂಡ್ರೆ ಅದು ಹೊಸ ಕಿಡ್ನಿನೇ ನಾವು ತಗೊಂಡಿದ್ದೀವಿ ಅಂತ ಮಾಡ್ಕೋಬೋದು. ಹೊಸ ಕಿಡ್ನಿನೇ ನಾವು ಫಾರ್ಮೇಷನ್ ಹೌದು ರೀಜನರೇಟ್ ಆಗಿದೆ ಆ ಥರ ಈಗ ಚಿಕಿತ್ಸೆ ಪಡ್ಕೋಬೋದು. ಹೌದು ಈಗ ನಾವು ಈ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕ್ಯಾನ್ಸರ್ ಅದೇ ಥರ ಯಾವಾಗ ಅದು ಕ್ಯಾನ್ಸರ್ ಯಾಕೆ ಬರುತ್ತೆ ಪರ್ಟಿಕ್ಯುಲರ್ ಎಲ್ಲೋ ಒಂದು ಇರಿಟೇಷನ್ ಆಗುತ್ತೆ. ಈಗ ಸಾಮಾನ್ಯವಾಗಿ ಈಸೋಫೇಗಸ್ ಕ್ಯಾನ್ಸರ್ ಅಂತಂದಾಗ ಪದೇ ಪದೇ ಉಳಿತೋಗಾಗಿ ಗ್ಯಾಸ್ಟ್ರಿಕ್ ಬರ್ತಾ ಇರ್ತದೆ. GERD ಅಂತ ಹೇಳ್ತೀವಿ, ಗ್ಯಾಸ್ಟ್ರಿಕ್ ಈಸೋಫೇಜಿಯಲ್ ರಿಫ್ಲಕ್ಸ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅದೇನು ಪದೇ ಈ ರಿಫ್ಲಕ್ಸ್ ಅಂತ ಹೇಳ್ತೀವಿ, ಅದು ಲಾಂಗ್ ಟೈಮ್ ವರ್ಷಗಳು ಎಲ್ಲ ಅಜೀರ್ಣ. ಫಸ್ಟ್ ಸ್ಟಾರ್ಟಿಂಗ್ ಹೆವಿ ಫುಡ್ ತಿನ್ನುವಂಥದ್ದು, ಹೊಟ್ಟೆಗೆ ಭಾರ ಆಗುವಂಥ ತಿಂದ್ಬಿಟ್ಟು ಅದು ಅಜೀರ್ಣ ಆಗದೆ 3-3 ದಿವಸ ಇಂಡೈಜೆಷನ್ ಸಫರ್ ಆಗೋರಿಗೆ ಅದು ಅಜೀರ್ಣ ಆಗಿ ಮಲಬದ್ಧತೆ ಆಗಿ ಕೆಲವರು ಮತ್ತೆ ವಾಪಸ್ ಉಳಿತೇಗೂ ಬರುವಂಥದ್ದು. ಫುಡ್ ತಗೊಂಡ್ರು ಜಾಸ್ತಿ ತಗೊಂಡ್ರೆ ಹೌದು ಚಾನ್ಸಸ್ ಇರುತ್ತೆ. ಫುಡ್ ತಗೊಳ್ದೇ ಇರೋರ್ಗು ಚಾನ್ಸಸ್ ಇರುತ್ತೆ. ಹೌದು ಉಳಿತೇಗೂ ಬಂದಾಗ ಇದು ರಿಪೀಟ್ ಆಗಿ ಏನು ನಾವು ಈ ರಿಫ್ಲೆಕ್ಸ್ ಆಗ್ತದೆ ಇರಿಟೇಷನ್ ಅಂತ ಹೇಳ್ತೀವಿ. ಆ ಇರಿಟೇಷನ್ ಪರ್ಟಿಕ್ಯುಲರ್ಲಿ ಇದು ಇದ್ದಾಗ ಯಾವುದು ಈಸೋಫೇಗಸ್ಲ್ಲಿ ಇದು ಇದ್ದಾಗ ಹರ್ನಿಯ ಥರ ಫಾರ್ಮ್ ಆಗ್ತದೆ ಅಲ್ಲಿ ಫುಲ್ ಹಯಾಟಸ್ ಹರ್ನಿಯಾ ಅಂತ ಹೇಳ್ತೀವಿ. ಹೇಳಿ ಕೊಲೆಸ್ಟ್ರಾಲ್ಗೂ ಅದಕ್ಕೇನು ಅಷ್ಟು ಡೈರೆಕ್ಟಾಗಿ ಲಿಂಕ್ ಇಲ್ಲ, ಬಟ್ ಈ ಏನು ಇರಿಟೇಷನ್ ಅಂತ ಹೇಳ್ತೀವಿ. ಮತ್ತು ಆಮೇಲೆ ಈಗ ಗೋಧಿ
ಅಥವಾ ಮೈದಾ ಜಾಸ್ತಿ ಅಜೀರ್ಣ ಆಗಲಿಕ್ಕೆ ನಾನು ಆಗಲೇ ಹೇಳಿದೆ. ಆ ಅಜೀರ್ಣ ಸಂಬಂಧಪಟ್ಟ ಫುಡ್ ಇದ್ದಾಗ ಸಾಮಾನ್ಯವಾಗಿ ನಾವು ಈಗ ಪಂಜಾಬ್ ಅಂತ ತಗೊಂಡಾಗ ಅಲ್ಲಿ ಗೋಧಿ ಫುಡ್ಡು ಜಾಸ್ತಿ ತಿನ್ನುವಂಥದ್ದು. ಪಂಜಾಬನ್ನು ನಾವು ಈಗ ಕ್ಯಾನ್ಸರ್ ರಾಜ್ಯ ಅಂತ ಹೇಳ್ಬೋದು, ಯಾಕಂದರೆ ಅದು ಕ್ಯಾಪಿಟಲ್ ಸಿಟಿ ಆಫ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಈಗ ಸಾಮಾನ್ಯವಾಗಿ ಈ ಹರಿಯಾಣ ಆಗಲಿ ಅಥವಾ ಈ ಯಾವುದು ಕ್ಯಾನ್ ಪಂಜಾಬ್ದು ಹೋಲ್ ಇದು ಇದೆಯಲ್ಲ ಮೇನು ಗೋಧಿ ಫುಡ್ ಪ್ರಿಡಾಮಿನೆಂಟ್ ಫುಡ್ ಇರೋದು. ಹಾಗಾಗಿ ಪಂಜಾಬನ್ನು ನಾವು ಕ್ಯಾನ್ಸರ್ ಜಾಸ್ತಿ ಸಿಗುವಂಥ ಪ್ರತಿಯೊಬ್ಬರ ಮನೆಯಲ್ಲಿ ಕ್ಯಾನ್ಸರ್ ಇದೆ ಅಲ್ಲಿ. ಹೇಗೆ ನಾವು ಮಂಡ್ಯದಲ್ಲಿ ಪ್ರತಿಯೊಬ್ಬರು ರೈಸ್ ತಿಂದೇ ತಿಂತೀವಿ, ಆ ಥರ ಇದ್ದಾಗ ಶುಗರು ನಾವು ಪ್ರತಿ 100 ಜನರಿಗೆ ನೋಡಿದಾಗ ನಾವು 60-70 ಜನರಲ್ಲಿ ಶುಗರ್ ಕಂಡೇ ಕಾಣುತ್ತೆ. ಹಾಗೆ ಅಲ್ಲಿ 100 ಜನ ಅಂತ ಕನ್ಸಿಡರ್ ಮಾಡಿದಾಗ ಕ್ಯಾನ್ಸರ್ ರೆಕ್ಟಲ್ ಕ್ಯಾನ್ಸರ್ ಅಂತೀವಿ ನಾವು. ಈಗ ರೆಕ್ಟಲ್ ಕ್ಯಾನ್ಸರ್ ಸಾಮಾನ್ಯವಾಗಿ ಕರುಳಿನ ಸಂಬಂಧಪಟ್ಟ ಒಂದು ಕ್ಯಾನ್ಸರ್, ಎಲ್ಲಾದರೂ ಪ್ಯಾನ್ಕ್ರಿಯಾಟಿಕ್ ಹೆಡ್ ಆಫ್ ದಿ ಪ್ಯಾನ್ಕ್ರಿಯಾಸ್ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಕರುಳಿನ ಯಾವುದೇ ಭಾಗದಲ್ಲಿ ಒಂದು ಕ್ಯಾನ್ಸರ್ ಅವ್ರ ಹತ್ರ ಜಾಸ್ತಿ ಇದೆ. ಸೊ ನಾವು ಫುಡ್ ಐಟಮ್ಸ್ ಯಾವುದು ಜಾಸ್ತಿ ಡೀಪ್ ಫ್ರೈಡ್ ಆಗಲಿ ಅಥವಾ ಕರೆದಿದ್ದ ಪದಾರ್ಥಗಳು ಕಡಿಮೆ ತಿಂದರೆ ಮತ್ತು ಫುಡ್ ಲೈಫ್ ಸ್ಟೈಲ್ ಆಗಲಿ ಅದನ್ನು ಇದು ಮಾಡುವಂಥದ್ದು. ಈಗ ಅದ್ರ ಜೊತೆಯಲ್ಲಿ ಪ್ಲಾಸ್ಟಿಕಿಂದನೇ ಪ್ಲಾಸ್ಟಿಕೇ ಜಾಸ್ತಿ ಬಳಸಿ ಎಲ್ಲನೂ, ಈಗ ಒಂದು ಇಡ್ಲಿನೇ ಆಗಲಿ ಅಥವಾ ಒಂದು ಬಾತೆ ಆಗಲಿ ಎಲ್ಲನೂ ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಪ್ಯಾಕ್ ಮಾಡಿಕೊಡ್ತಾರೆ, ಬಿಸಿ ಬಿಸಿ ಹಾಕ್ತಾರೆ. ಆ ಏನು ಪ್ಯಾಕ್ ಪ್ಲಾಸ್ಟಿಕ್ ಯೂಸ್ ಮಾಡಿದಾಗ ಪ್ಲಾಸ್ಟಿಕಿಂದ ಕ್ಯಾನ್ಸರ್ ಬರ್ತಂತೆ ಪ್ರತಿಯೊಬ್ಬರಿಗೆ ಗೊತ್ತು. ಆದರೂ ನಾವು ಪ್ಲಾಸ್ಟಿಕನ್ನು ಬಳಸಿನ ಇದು ಮಾಡ್ತೀವಿ, ಪ್ಲಾಸ್ಟಿಕನ್ನು ನಿಲ್ಲಿಸ್ಬೇಕು ಫಸ್ಟು. ಪ್ರತಿಯೊಬ್ಬರು ಪ್ಲಾಸ್ಟಿಕನ್ನು ಬಳಸಬೇಕು, ಬಿಡಬೇಕು. ಪ್ರತಿಯೊಬ್ಬರು ಈ ಪ್ಲಾಸ್ಟಿಕ್ ಬಾಟಲ್ಗಳು, ನೀರಿನ ಬಾಟಲ್ಗಳು, ನೀರಿನ ಬಾಟಲ್ ಜೊತೇಲಿ ಕುಡಿಯೋ ನೀರಲ್ಲಿ ಜೊತೇಲಿ ಆ ಪ್ಯಾಕ್ಡ್ ವಾಟರ್ ಇರ್ತಲ್ಲ ಅದು ಆ್ಯಕ್ಚುಲಿ ನಾವು ತುಂಬ ಡಿಸ್ಟಿಲ್ ವಾಟರ್ ಅಂತ ತಗೊಳ್ತೀವಿ. ಆದರೆ ಅದರಲ್ಲಿ ಅದು ನೀರು ಹಾಳಾಗಬಾರ್ದು ಅಂದ್ಬಿಟ್ಟು ಕೆಲವೊಂದು ಪ್ರಿಸರ್ವೇಟಿವ್ ಅಂತ ಹೇಳ್ತೀವಿ, ಕೆಮಿಕಲ್ ನೀರು ಹಾಳಾಗಬಾರ್ದು, ಆ ಪರ್ಟಿಕ್ಯುಲರ್ ಕೆಮಿಕಲಿಂದನೇ ನಮಗೆ ಕ್ಯಾನ್ಸರ್ ಬರ್ಬೋದು. ಈ ಥರ ಕೆಲವೊಂದು ಅವಾಯ್ಡ್ ಮಾಡಬೇಕು. ಈ ಕ್ಯಾನ್ಸರ್ ಬಂದಿದೆ ನಾವು ಏನು ಮಾಡೋದು ಅಂತ ಬಂದು ಕ್ವಶನ್ಸ್ ಇದ್ದಾಗ ಕೆಲವೊಂದು ಈಗ ಕೀಮೋಥೆರಪಿ ರೇಡಿಯೇಷನ್ ತಗೊಂಡಿರ್ತಾರೆ, 5-6 ವರ್ಷ ತಗೊಂಡಿರ್ತಾರೆ, ಆದರೂ ಊಟ ಸೇರಲ್ಲ, ತಲೆ ಕೂದಲೋಯ್ತು, ಚರ್ಮ ಸುಟ್ಟೋಯ್ತು. ಈ ಥರ ಕೀಮೋಥೆರಪಿ ರೇಡಿಯೇಷನ್ ಪೋಸ್ಟ್ ಕೀಮೋಥೆರಪಿ ರೇಡಿಯೇಷನ್ಸ್ ಇಂದ ನಾವು ಡ್ಯಾಮೇಜ್ ಆದಾಗ ಕೆಲವೊಂದು ಊಟನೇ ಸೇರಲ್ಲ. ಈಗ 2-3 ಪೇಷಂಟ್ಸ್ ಇದ್ದಾರೆ, 2 ಪೇಷಂಟ್ ಇರೋ ಕ್ಯಾನ್ಸರ್ ಪೇಷಂಟ್ ಇರೋದು. ಆ ಥರ ಇದ್ದಾಗ ಅವ್ರಿಗೆ ಊಟ ಸೇರಲ್ಲ, ಕೆಲವರಿಗೆ ವಾಂತಿ, ಕಂಟಿನ್ಯೂಸ್ ವಾಂತಿ ಇದೆ, 15 ದಿವಸ ವಾಂತಿ ನಿಂತಿಲ್ಲ, ಬಟ್ 2 ದಿವಸ ಇಲ್ಲಿ ಬಂದಮೇಲೆ ಈಗ ಆರಾಮಾಗಿ ಊಟ ಸೇರ್ತಾ ಇದೆ. ಮತ್ತು ಗಡ್ಡೆದು ನೋವು, ಹೊಟ್ಟೆ ನೋವು, ತುಂಬ ಹೊಟ್ಟೆ ನೋವು, ಅವ್ರಿಗೆ ಲಿವರ್ ಕ್ಯಾನ್ಸರ್, ಲಿವರ್ ಅವ್ರಿಗೆ ಲಿವರ್ ಕ್ಯಾನ್ಸರ್ ಇರೋದು, ಊಟ ಸೇರಲ್ಲ ಮತ್ತು ವಾಂತಿ ಆಗೋದು. ಸೊ ಈಗ 2 ದಿವಸದಲ್ಲಿ ಅವರಿಗೆ ಚೇತರಿಸ್ಕೊಂಡಿದ್ದಾರೆ. ಈ ಥರ ಈಗ ರೆಕ್ಟಲ್ ಕ್ಯಾನ್ಸರ್ ಬಂದಾಗ ಮೋಷನ್ ಹೋಗೋದಿಲ್ಲ, ರಕ್ತ ಭೇದಿ ಆಗೋದು, ಈ ಥರ ಫಸ್ಟು ಏನು ಸಿಂಪ್ಟಮ್ ಸ್ಟೇಜ್ ವೈಸ್ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಕೀಮೋಥೆರಪಿ ಕೊಟ್ಟರು ವಾಸಿ ಆಗಿಲ್ಲ ಅಂದರು ಖಂಡಿತ ಅವ್ರಿಗೆ ಗುಣಪಡಿಸಬಹುದು, ಗುಣಮುಖರ ಮಾಡಬಹುದು ಅನ್ನುವಂಥದ್ದು ನಿಮ್ಮ ಮಾತು. ಖಂಡಿತ ಒಟ್ಟಿನಲ್ಲಿ ಕ್ಯಾನ್ಸರ್ ಅನ್ನುವಂಥದ್ದು ನಾವು ಕುಡಿಯೋ ನೀರಿನಿಂದ, ಬಳಸೋ ಪ್ಲಾಸ್ಟಿಕ್ ನಿಂದ, ಮೇನ್ ನಾವು ಫುಡ್ಡಿಂದ ಈಗ ಪ್ರಿಸರ್ವ್. ಈಗ ನಾವು ಪ್ಯಾಕ್ಡ್ ಫುಡ್ ಹಾಲು, ಟೆಟ್ರಾ ಪ್ಯಾಕ್ ಹಾಲಿದೆ, ಯಾವುದು ತಿಂಗಳಂಗಟ್ಲೆ ಇಟ್ಟರು ಅದು ನಾವು ಕುಡಿಬೋದು. ಮೊಸರು, ಆ ಮೊಸರು 15 ದಿವಸ ಇದ್ರೆ ಏನಾಗಲ್ಲ. ಕೆಲವೊಂದು ಕಂಪ್ನಿ MNC ಕಂಪ್ನಿದಿದೆ, ಸಾಮಾನ್ಯ ಈಗ ನಾವು ನಂದಿನಿ ಹಾಲು ತೊಗೊಂಡಾಗ ಅಥವಾ ನಂಜಿನಿ ಮೊಸರು ತೊಗೊಂಡಾಗ 2-3 ದಿವಸದಲ್ಲಿ ಹಾಳಾಗುತ್ತೆ. ಕೆಲವೊಂದು ಹಾಲುಗಳು 2 ತಿಂಗಳಾದರೂ ಅದು ಹಾಳಾಗಲ್ಲ. ಯಾಕೆ? ಅದರಲ್ಲಿ ಜಾಸ್ತಿ ಪ್ರಿಸರ್ವೇಟಿವ್ ಆಗಿರ್ತದೆ. ಯಾವುದು ಪ್ಯಾಕ್ ಆಗಿದೆ ಅದು ಹಾಳಾಗಲ್ಲ ಅಂದರೆ ಖಂಡಿತ ಅದರಲ್ಲಿ ಪ್ರಿಸರ್ವೇಟಿವ್ ಇದೆ ಅಂತ ಅರ್ಥ. ನಾವು ಡೈರೆಕ್ಟಾಗಿ ಸಿಗುವಂಥದ್ದು, ಡೈರೆಕ್ಟಾಗಿ ಡೈರಿಯಿಂದ ಸಿಗುತ್ತೆ ಹಾಲು ತರಬೇಕು, ಡೈರೆಕ್ಟಾಗಿ ಮೊಸರು ನಾವು ತೊಗೊಂಡು ನಾವು ಮೊಸರು ಮಾಡ್ಕೋಬೇಕು, ಮಜ್ಜಿಗೆ ನಾವು ಮಾಡಬೇಕು. ಆ ಥರ ಇದಾದ್ರೆ ನ್ಯಾಚುರಲಿ ನಾವು ಪ್ರಿಪೇರ್ ಮಾಡ್ಕೊಂಡು ತಿಂದರೆ ಖಂಡಿತ ಕಾಯಿಲೆ ಬರಲ್ಲ. ಅದೇ ಮೊಸರು ನಾವು ಪ್ಯಾಕ್ಡ್ ಇದೆ ಯಾವುದೇ ಕಂಪ್ನಿ ಆಗಲಿ, ಅದು ತಗೊಂಡ್ರೆ ಅದರಲ್ಲಿ ಪ್ರಿಸರ್ವೇಟಿವ್ ಖಂಡಿತ ಇರುತ್ತೆ, ಅದರಿಂದ ತೊಂದರೆ ಆಗೇ ಆಗುತ್ತೆ. ಆ ಥರ ಇದ್ದಾಗ ಅದರಲ್ಲಿ ಏನು ಟಾಕ್ಸಿನ್ಸ್ ಬಾಡಿಯಲ್ಲಿ ಡಿಪಾಸಿಟ್ ಆಗುತ್ತೆ ಅಂಥದ್ದನ್ನು ನಾವು ಪಂಚಕ್ರಮ ಮುಖಾಂತರ ಬಾಡಿ ಶುದ್ಧಿ ಆಗಲಿಕ್ಕೆ, ಇದು ಒಂಥರ ಬಾಡಿನ ಸರ್ವಿಸ್ ಮಾಡಲಿಕ್ಕೆ ಅಂತ ಹೇಳಿದೆ ಆಗಲೇ ನಾನು. ಈ ಥರ ಕಾಯಿಲೆಗಳು ಬರಬಾರ್ದು ಮತ್ತು ಬಂದಿದ್ದನ್ನು ಸರಿ ಮಾಡ್ಕೋಬೇಕು ಅಂದರೆ ನಾವು ಖಂಡಿತ ಪಂಚಕ್ರಮದಿಂದ ನಾವು ಹೆಲ್ಪ್ ತೊಗೋಬೋದು. ಬಾಡಿನ ವಾಂತಿ ಮಾಡಿಸಿ, ಭೇದಿ ಮಾಡಿಸಿ, ಮತ್ತು ಎನಿಮ ಮುಖಾಂತರ, ಕೆಲವೊಂದು ರಕ್ತ ಮೋಕ್ಷಣ ಅಂತ ಹೇಳ್ತೀವಿ, ರಕ್ತ ಶುದ್ಧಿ ಮಾಡೋದ್ರ ಮುಖಾಂತರ, ಮತ್ತು ನಶಕ್ರಮ ಮುಖಾಂತರ ನಾವು ಖಂಡಿತ ಪಂಚಕ್ರಮ ಅಂದರೆ ವಮನ, ವಿರೇಚನ, ಮತ್ತು ನಶ್ಯ, ರಕ್ತಮೋಕ್ಷಣ, ಮತ್ತು ಬಸ್ತಿ, ಈ ಥರದ್ದು ಒಂದು ಟ್ರೀಟ್ಮೆಂಟ್ ಇದೆ. ಪ್ರತಿಯೊಂದು ಯಾವ್ಯಾವ ಸೀಸನ್ಗೆ ಕಾಯಿಲೆ ಇಲ್ಲ ಅಂದರೂ ವರ್ಷದ ಏನು ಋತು ಚೇಂಜಸ್ ಆಗುತ್ತೆ, ಪ್ರತಿಯೊಂದು ಋತುಗೆ ಒಂದೊಂದು ಪಂಚಕರ್ಮ ಇರ್ತದೆ. ಆವಾಗ ಋತು ಶೋಧನ ಅಂತ ಹೇಳ್ತೀವಿ, ಆ ಸುದ್ದಿಯನ್ನು ನಾವು ಮಾಡ್ಕೊಂಡ್ರೆ ಪ್ರತಿಯೊಬ್ಬರು ಮನುಷ್ಯನಿಗೆ ಕಾಯಿಲೆ ಬರಲ್ಲ, ಮತ್ತು ಬಂದಿದ್ದ ಕಾಯಿಲೆನ ನಾವು ವಾಸಿ ಮಾಡ್ಕೋಬೋದು, ಮತ್ತು ಯಾವುದು ಸೈಡ್ ಎಫೆಕ್ಟ್ ಇಲ್ಲದೇ ಯಾವುದು ಯಾವುದು ಡ್ಯಾಮೇಜ್ ಆಗಬಾರ್ದು. ಪ್ರತಿಯೊಂದು ಬೆಟರ್ಮೆಂಟ್ಗಳಾಗಲಿಕ್ಕೆ ಈಗ ಟ್ರೀಟ್ಮೆಂಟ್ ಕೊಟ್ಟಾಗ ಕಿಡ್ನಿದಾಗಲಿ, ಲಿವರ್ ಆಗಲಿ, ಅಥವಾ
ಈ ಕೊಲೆಸ್ಟ್ರಾಲ್ ಸಂಬಂಧಪಟ್ಟದ್ದು, ಹಾರ್ಟ್ ರಿಲೇಟೆಡ್ ಆಗಲಿ, ಬ್ರೈನ್ದು ಪ್ರತಿಯೊಂದು ಸುದ್ದಿ ಆಗುತ್ತೆ. ಮತ್ತು ಏನು ಏರುಪೇರುತ್ತೆ ಶುಗರ್ ಲೆವೆಲಲ್ಲಿ ಅಥವಾ ಕೊಲೆಸ್ಟ್ರಾಲಲ್ಲಿ, ಇವೆಲ್ಲ ನಾರ್ಮಲಾಗಿ ಬರುತ್ತೆ. ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡ್ಬೋದು. ಒಂದು ವರ್ಷದಲ್ಲಿ ಪಂಚಕರ್ಮ ಎಲ್ಲ ಪಂಚಕರ್ಮ ತಗೊಂಡ್ರೆ ಖಂಡಿತ 100% ಯಾವ ಕಾಯಿಲೆ ಬರಲ್ಲ. ಒಟ್ಟಲ್ಲಿ ಏನಂತಂದ್ರೆ ಪಂಚಕರ್ಮ ಸೆಂಟರ್ನಲ್ಲಿ ನೀವು ಚಿಕಿತ್ಸೆಗೆ ಒಳಪಡಿಸಿದ್ರೆ, ಚಿಕಿತ್ಸೆಗೆ ಒಳಗಾಗಿದ್ರೆ, ಅವು ನಿಮ್ಮ ಏನು ಅಂತಂದ್ರೆ ಕಾಯಿಲೆಗಳು, ಏನು ಕ್ಯಾನ್ಸರ್ ಕಾಯಿಲೆಗಳಾಗಿರ್ಬೋದು ಅಥವಾ ಕಿಡ್ನಿ ಸಮಸ್ಯೆಗಳಾಗಿರ್ಬೋದು, ಇದನ್ನೆಲ್ಲ ನಿವಾರಣೆ ಮಾಡ್ಕೋಬಹುದು ಅನ್ನುವಂಥದ್ದು. ಅದಾದ್ಮೇಲೆ ನಿದ್ರಾಹೀನತೆ ಅದೆಲ್ಲ ಸಮಸ್ಯೆಗಳಿಗೆ, ನಿಮ್ಮ ಸಮಸ್ಯೆಗಳಿಂದನೂ ಕೂಡ ಕ್ಯಾನ್ಸರ್ ಆಗಬಹುದು ಅನ್ನುವಂಥದ್ದು. ಅದ ನಿಟ್ಟಿನಲ್ಲಿ ನೀವು ಚಿಕಿತ್ಸೆಗೆ ಎಲ್ಲ ಆ ಥರ ಪೇಷಂಟ್ಸ್ಗಳು ಬಂದಾಗ ಚಿಕಿತ್ಸೆಗೆ ಒಳಪಡಿಸಿದ್ರೆ ಪಂಚಕರ್ಮ ಸೆಂಟ್ರಲ್ಲಿ ಅವರು ಗುಣಮುಖರ ಮಾಡಬಹುದು ಅನ್ನುವಂಥದ್ದು. ಓಕೆ, ಧನ್ಯವಾದಗಳು ಡಾಕ್ಟ್ರೆ ನಿಮ್ಮ ಮಾಹಿತಿಗೆ. ಹಾಗೆ ನಿಮ್ಮ ಜೊತೆಯಲ್ಲಿ ಇನ್ನೊಂದೆರಡು ಕಾಯಿಲೆ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸುಮಧುರ ಗೀತೆಯನ್ನು ಪ್ರಸಾರ ಮಾಡ್ತೀನಿ. ಗೀತೆಯ ನಂತರ ಡಾಕ್ಟರ್ ಅಜಿತ್ ಪವಾರ ಜೊತೆಯಲ್ಲಿ ಮಾತುಕತೆಯನ್ನು ಮುಂದುವರಿಸೋಣ. ನಿಮ್ಮೊಂದಿಗೆ ನಾವು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಸುಮಧುರ ಗೀತೆಯನ್ನು ನೋಡ್ಕೊಂಬಂದ್ರಿ. ನಾವಿದ್ದೀವಿ ಶ್ರೀ ಭಾಗ್ಯವಂತಿ ಆಯುರ್ವೇದ ಆಸ್ಪತ್ರೆ. ನಮ್ಮ ಜೊತೆಯಲ್ಲಿ ಡಾಕ್ಟರ್ ಅಜಿತ್ ಪವಾರ್ ಅವರಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಡಾಕ್ಟ್ರೇ ಕ್ಯಾನ್ಸರ್ ಬಗ್ಗೆ ಮಾಹಿತಿಯನ್ನು ಕೊಟ್ಟರಿ. ಯಾವ ರೀತಿ ಅವರು ಚಿಕಿತ್ಸೆಯನ್ನು ಪಡ್ಕೋಬೇಕಾಗತ್ತೆ, ಕಾಯಿಲೆ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅನ್ನುವಂಥದ್ದು. ಅದಾದಮೇಲೆ ನಾವು ನಿಮಗೆ ಜನ ನಿತ್ಯದಲ್ಲಿ ಜನಜೀವನದಲ್ಲಿ ದಿನನಿತ್ಯ ಗೊತ್ತಿರೋ ಹಾಗೆ ಒಂದು ಹೇಳ್ಕೊಳಕಾಗದೇ ಇರುವಂಥ ಒಂದು ಸಮಸ್ಯೆ ಇದೆ, ಒಂದು ಕಾಯಿಲೆ ಇದೆ ಎಲ್ರಿಗೂ ಸಾಮಾನ್ಯವಾಗಿ ಸಾಕಷ್ಟು ಜನರಿಗೆ ಇರುವಂಥದ್ದು, ಪೈಲ್ಸ್. ಪೈಲ್ಸ್ ಬಗ್ಗೆ ಅದು ಯಾವ ರೀತಿ ಗುಣಪಡಿಸ್ಕೋಬೇಕು, ಯಾವ ರೀತಿ ಅದು ಬರದೇ ಇರೋ ಆಗೋ ರೀತಿಯಲ್ಲಿ ನೋಡ್ಕೋಬೇಕು ಅನ್ನುವಂಥದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಿ. ಖಂಡಿತ. ಪೈಲ್ಸ್ ಅಂತ ಹೇಳಿದಾಗ ಅದನ್ನು ಮೆಡಿಕಲಿ ನಾವು ಹೆಮರಾಯ್ಡ್ಸ್ ಅಂತ ಹೇಳಿ, ಹೆಮರಾಯ್ಡ್ಸ್ ಅಂದರೆ ರಕ್ತನಾಳಗ, ಸಾಮಾನ್ಯವಾಗಿ ಈಗ ರೆಕ್ಟಲ್ ರೂಟಲ್ಲಿ ಇರುವಂಥದ್ದು, ಈಗ ಏನು ಮೋಷನ್ ಹೋಗೋ ಜಾಗದಲ್ಲಿ ರಕ್ತನಾಳಗಳು ಎಲ್ಲ ಅಲ್ಲಿ ಜಾಸ್ತಿ ರಿಚ್ ಬ್ಲಡ್ ಸಪ್ಲೈ ಇರುತ್ತೆ. ಯಾವಾಗ ಮೋಷನ್ ಹಾರ್ಡ್ ಆದಾಗ ಅಂದರೆ ಮಲಬದ್ಧತೆ ಜಾಸ್ತಿ ಆದಾಗ ನಾವು ಮುಕ್ತೀವಲ್ಲ, ಪ್ರೆಷರ್ ಹಾಕ್ತೀವಲ್ಲ, ಆವಾಗ ಪರ್ಟಿಕ್ಯುಲರ್ ರಕ್ತನಾಳಗಳು ಒಡೆದೋಗುತ್ತೆ. ಒಡೆದಾಗ ಬ್ಲೀಡಿಂಗ್ ಆಗುತ್ತೆ, ಅದನ್ನೇ ಕಂಟಿನ್ಯೂಸ್ ಇರಿಟೇಟ್ ಆದಾಗ ಮತ್ತೆ ವಾಸಿ ಆಗುತ್ತೆ. ಬ್ಲೀಡಿಂಗ್ ಜಾಸ್ತಿ ಆದರೂ ರಕ್ತ ಹೋಗ್ತಿದೆ, ಮೂಳೆ ರೋಗ ಅಂದ್ಬಿಟ್ಟು ನಾವು ಹೋಗಿ ಎಲ್ಲೂ ಟ್ರೀಟ್ಮೆಂಟ್ ತಗೋತೀವಿ, ಮತ್ತೆ ಅದು ಇದಾಗುತ್ತೆ. ರಿಪೀಟ್ ಆಗಿ ಮತ್ತೆ ಕಾನ್ಸ್ಟಿಪೇಷನ್ ಆಗ ಆ ಥರ ರಿಪೀಟ್ ಆದಾಗ ದುರ್ಮಾಂಸ ಬೆಳ್ಕೊಂಡು ಅದು ಮೂಳೆ ಥರ ಒಂದು ಏನು ಮೊಲೆ ಥರ ಇದು ಹಸುವಿನ ಮೊಲೆ ಏನಿರುತ್ತೆ ಆ ಥರ ದುರ್ಮಾಂಸ ಬೆಳ್ಕೊಂಡ್ಬಿಡುತ್ತೆ. ಆ ಅದನ್ನೇ ನಾವು ಮೂಳೆ ರೋಗ ಅಂತ ಹೇಳ್ತೀವಿ, ಮೂಳೆ ರೋಗ ಅಂತ ಹೇಳ್ತೀವಿ. ಅದನ್ನೇ ಮೂಲ ವ್ಯಾಧಿ. ಮೂಲ ಅಂದರೆ ಬುಡ ಇರುವಂಥದ್ದು ವ್ಯಾಧಿ, ಅದು ಬುಡಕ್ಕೆ ಆಗುವಂಥ ವ್ಯಾಧಿನೇ ನಾವು ಮೂಲ ವ್ಯಾಧಿ ಅಂತ ಹೇಳ್ಬೋದು. ಹಾಗಾಗಿ ಅದನ್ನು ಪೈಲ್ಸ್ ಅಂತ ಸಾಮಾನ್ಯವಾಗಿ ಇಡುವಂಥದ್ದು. ಯಾಕೆ ಆಗತ್ತೆ ಮತ್ತು ಅದನ್ನು ಕಂಟ್ರೋಲ್ ಹೇಗೆ ಮಾಡ್ಕೋಬೇಕು ಅನ್ನೋದು, ಸಾಮಾನ್ಯವಾಗಿ ನಾವು ಅಜೀರ್ಣ ಆಗದಿರುವಂಥ ಯಾವ ಫುಡ್ಡು, ನಾವು ಯಾವ ಆಹಾರ ನಾವು ತಿನ್ಕೊಳ್ತೀವಿ ಅದನ್ನು ಬೇಗ ಜೀರ್ಣ ಆಗಿ ಹೊರಗೆ ಬೇಗ ಡೈಜೆಷನ್ ಆಗಿ ಮೋಷನ್ ಹೋಗಬೇಕು. ಆ ಥರದ್ದು ಈಸಿಯಾಗಿ ಡೈಜೆಸ್ಟ್ ಆಗುವಂಥ ಫುಡ್ಡನ್ನು ತಿನ್ನಬೇಕು. ಆವಾಗ ನಾವು ಈ ಕಾಯಿಲೆಯಿಂದ ನಾವು ಎಸ್ಕೇಪ್ ಆಗ್ಬೋದು. ಜೊತೆಯಲ್ಲಿ ಯಾವಾಗ ಕಂಟಿನ್ಯೂಟಿಯಾಗಿ ಮಲಬದ್ಧತೆ ಇರುತ್ತೆ, ಆ ಮಲಬದ್ಧತೆಯನ್ನು ಫಸ್ಟ್ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ, ಮಲಬದ್ಧತೆ ಸರಿಯಾಗಿ ಟ್ರೀಟ್ ಆದರೆ ಇಂಡೈರೆಕ್ಟ್ಲಿ ನಾವು ಪೈಲ್ಸ್ಗೆ ಟ್ರೀಟ್ಮೆಂಟ್ ಕೊಟ್ಟಂಗೆ. ಮತ್ತು ಇನ್ನೊಂದು, ಪೈಲ್ಸು ಖಂಡಿತ ಗುಣ ಆಗ್ತದೆ. ನಾವು ಹೇಳಿದ ಫುಡ್ಡು, ಡಯಟು ಮತ್ತು ಪರ್ಟಿಕ್ಯುಲರ್ ಒಂದು ವಾರ 15 ದಿವಸ ಮೆಡಿಸಿನ್ ತಿಂದರೆ ಅದಕ್ಕೇನೋ ಪರ್ಟಿಕ್ಯುಲರ್ ಈ ಸ್ಟೇಜಲ್ಲಿದೆ, ಆಪ್ರೇಷನ್ ಮಾಡಿದ್ರೇ ವಾಸಿ ಆಗಿಬಿಡ್ತದೆ ಅಂತ ಹೋದಾಗ 3-4-10 ಸಲ ಆಪ್ರೇಷನ್ ಮಾಡ್ಕೊಂಡ್ರು ಅದು ಕಂಪ್ಲೀಟಾಗಿ ಬರದೇ ಇರುವಾಗಿ ಮಾಡೋಕ್ಕಾಗಲ್ಲ. ಸರ್ಜರಿ, ಫೈನಲ್ ಸರ್ಜರಿನೇ ಟ್ರೀಟ್ಮೆಂಟ್, ಮತ್ತೆ ಮತ್ತೆ ದುರ್ಮಾಂಸ ಬೆಳೆಯುವಂಥ ಚಾನ್ಸಸ್ ಪುನಃ ಪುನಃ ಬರುತ್ತೆ. ಅದನ್ನು ಪುನಃ ಪುನಃ ಟ್ರೀಟ್ಮೆಂಟ್ ತಗೋಬೇಕು, ಪುನಃ ಪುನಃ ಸರ್ಜರಿ ಮಾಡ್ಕೋಬೇಕಾಗತ್ತೆ. ಸರ್ಜರಿ ಇಲ್ಲದೇ ನಾವು ಡಯಟು, ಸಿಂಪಲ್ ಮೆಡಿಸಿನ್ಸು ತಗೊಂಡ್ರೆ ಖಂಡಿತ ನಾವು ಅದನ್ನು ಅಂಡರ್ ಕಂಟ್ರೋಲ್ ಇಟ್ಕೋಬೋದು. ಪೂರ್ಣವಾಗಿ ವಾಸಿ ಮಾಡೋಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಆ ಕಾರಣದಿಂದ ಅದಕ್ಕೆ ನಾವು ಏನು ಹೇಳಿರ್ತೀವಿ, ಮೆಡಿಸಿನು ಮತ್ತು ಫಾಲೋಅಪ್ ಇದ್ದರೆ ವಾರಕ್ಕೆ ಒಂದು 15 ದಿವಸಕ್ಕೆ ಒಂದು ಮೆಡಿಸಿನ್ ತೊಗೊಂಡ್ರೆ 6 ತಿಂಗಳು ಚೆನ್ನಾಗಿರ್ಬೋದು. ಸೀಸನಲ್ಲಿ ಮಳೆಗಾಲದಲ್ಲಿ ಮೆಡಿಸಿನ್ಸಿಂದನೇ ದುರ್ಮಾಂಸ ಎಲ್ಲ ಹೋಗುತ್ತೆ. ಕೆಲವೊಂದು ಮೆಡಿಸಿನ್ಸ್ ಇದೆ, ಅದು ದುರ್ಮಾಂಸ ಥರ ಏನೋ ಬೆಳೆದಿದ್ರೆ ಆ ಪರ್ಟಿಕ್ಯುಲರ್ ದುರ್ಮಾಂಸನ ಕೆಲವೊಂದು ಮೆಡಿಕೇಟೆಡ್ ಥ್ರೆಡ್ ಇದೆ ಅದನ್ನು ಕಟ್ಟಿದರೆ ಅದು ತಾನೇ ಉದುರ್ಬಿಡ್ತದೆ. ಕೆಲವೊಂದು ಮೆಡಿಸಿನ್ಸ್ ಫಾಲೋಅಪ್ಲ್ಲಿ ಕೊಟ್ಟರೆ ಅದು ಏನು ದುರ್ಮಾಂಸ ಬೆಳೆಯುವಂಥದ್ದು ಬಾಡಿ ಇದಾಗುತ್ತೆ. ಮತ್ತು ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಆಗುವಂಥದ್ದನ್ನು ತಡೀಲಿಕ್ಕೆ ಕೆಲವೊಂದು ಮೆಡಿಸಿನ್ ಕೊಟ್ಟರೆ ಖಂಡಿತ ವಾಸಿ ಆಗುತ್ತೆ. ಆಮೇಲೆ ಕೆಲವೊಬ್ಬರು ಆಪ್ರೇಷನ್ ಮಾಡಿಬಿಟ್ರೆ ಪುನಃ ಬರಲ್ಲ ಅಂತ ಮಿಸ್ಕಾನ್ಸೆಪ್ಟ್ ಕೊಡ್ತಾರೆ. ಆ ಥರ ಏನು ಅದಕ್ಕೆ ಮೋಸ ಹೋಗಬೇಡಿ, ಆಪ್ರೇಷನ್ ಮಾಡಿದ್ರೆ ಪುನಃ ಪುನಃ ಬರ್ತದೆ. ಅದನ್ನು ನಾವು ಕರೆಕ್ಟಾಗಿ ಮೆಡಿಸಿನ್ಸಲ್ಲಿ ಫಾಲೋಅಪ್ಪಲ್ಲಿದ್ದರೆ ಸಾಕು. ಕೆಲವೊಂದು ಮೂಲವ್ಯಾಧಿನೇ ಅಂತಾರೆ, ಆದರೆ ಇನ್ನೊಂದು ಫೀಸಿಯರ್ ಅಂತ ಹೇಳ್ತೀವಿ. ಕಾನ್ಸ್ಟಿಪೇಷನ್ ಆಗದೆ ಚೂರು ಏನೋ ಮುಕ್ಕಿ ಇದು ಮಾಡಿದಾಗ ಗಾಯದ ಆಗುತ್ತೆ, ಅದು ಉರಿ ಬೆಂಕಿ ಆದಂಗೆ, ಮತ್ತು ನೋವು, ರಕ್ತ ಸುಲ್ಲೋದು, ಈ ಥರ ಏನಾದಿದ್ರೆ ಅದನ್ನು ಫಿಜರ್ ಅಂತ ಹೇಳ್ತೀವಿ. ಅದು ಪೈಲ್ಸ್ ಅಲ್ಲ, ಅದು ಸಿಂಪಲ್ ಮೆಡಿಸಿನ್ ಒಂದು ವಾರ ಕೊಟ್ಟರೆ ಮತ್ತೆ ಬರಲ್ಲ. ಕಾನ್ಸ್ಟಿಪೇಷನ್ ಕ್ಲಿಯರಾಗಿ ಟ್ರೀಟ್ಮೆಂಟ್ ಕೊಟ್ಟರೆ
ಸರಿ ಆಗುತ್ತೆ. ಅದರ ಜೊತೆಯಲ್ಲಿ ಫೀಜರ್ ಜೊತೆಯಲ್ಲಿ ಫಿಸ್ಟುಲಾ ಅಂತ ಹೇಳ್ತೀವಿ. ಫಿಸ್ಟುಲಾ ಅಂದರೆ ಈ ಥರ ಫೀಜರ್ ಆಗ್ತಾ ಆಗ್ತದೆ, ಕಂಟಿನ್ಯೂಸ್ ಆಗಿ ಇನ್ಫೆಕ್ಷನ್ ಆಗ್ತಾ ಪರ್ಟಿಕ್ಯುಲರ್ ಏನು ಒಂದು ಟ್ರ್ಯಾಕ್ ಥರ ಫಾರ್ಮ್ ಆಗುತ್ತೆ, ಅಲ್ಲಿ ಒಳಗಡೆ ಆಳವಾಗಿ ಅದು ಇನ್ಫೆಕ್ಷನ್ ಕರಳಿನ ಏನು ಫಿಸ್ಟುಲಾ ಆದ ಫಿಸ್ಟುಲಾ ಆದರೆ ಅದನ್ನು ಓಪನ್ ಮಾಡಿ ತೆಗೆದು ಅದನ್ನು ಏನು ಪಸ್ ಒಳಗೆ ಕಲೆಕ್ಟ್ ಆಗಿದೆ ಇದು ಮಾಡಿದ್ರೆ ಡ್ರೈನ್ ಮಾಡಿ ಸರಿ ಆದರೆ ಅಥವಾ ಮೆಡಿಕೇಟೆಡ್ ಥ್ರೆಡ್ಡನ್ನು ಉಪಯೋಗ ಮಾಡಿಕೊಂಡು ಟ್ರೀಟ್ಮೆಂಟ್ ಮಾಡಿದ್ರೆ ಅದಕ್ಕೂ ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ಬೋದು. ಈಗ ಸಾಮಾನ್ಯವಾಗಿ ಫಿಸ್ಟುಲಾ ಅಂತ ತೊಗೊಂಡಾಗ ಆ ಟ್ರ್ಯಾಕ್ ಅಂತ ಹೇಳ್ತೀವಿ, ಅದು ಫಿಸ್ಟುಲಾ ಅಂದರೆ ಈಗ ಫಿಜರ್ಗೆ ಬರೀ ಜಸ್ಟು ಟಿಯರ್ ಆಗಿರ್ತದೆ, ಬ್ಲೇಡ್ ತೊಗೊಂಡು ಕೊಯ್ದಾಗ ಹೇಗಾಗತ್ತೆ ಆ ಟಿಯರ್ ಆದಾಗ ಅದು ರಕ್ತ ಚೆಲ್ಲುತ್ತೆ. ಬಟ್ ಫಿಸ್ಟುಲಾ ಅಲ್ಲಿ ರಕ್ತ ಚೆಲ್ಲೋದಿಲ್ಲ, ಕ್ಯೂ ಕ್ಯೂ ಮಿಕ್ಸ್ ಇದ್ದ ರಕ್ತ ಅಥವಾ ಒದ್ದೆ ಆಗೋದು ಮೋಶನ್ ಆಗಿ ಹೋಗೋ ಜಾಗ ಅಲ್ಲೆಲ್ಲಿ ಒದ್ದೆ ಆಗುತ್ತೆ. ಅವ್ರು ಎಲ್ಲಿ ಈಗ ಸಾಮಾನ್ಯ ಗೆಸ್ಟ್ ಅಂತ ಹೋಗಿರ್ತಾರೆ ಎಲ್ಲಿ ಕುತ್ಕೊಳ್ಳೋಕೆ ಹಿಂಸೆ ಅವ್ರಿಗೆ, ಕುತ್ಕೊಂಡ್ರೆ ಏನು ಕುತ್ಕೊಳ್ಳಿಂದ ಅಯ್ಯೋ ಎಷ್ಟು ಮರ್ಯಾದೆ ಕೊಡ್ತಾರೆ ಅಂತ ನಾವು ಅನ್ಕೋಬೇಕು. ಅವ್ರು ನೋಡಿದರೆ ಅವ್ರ ಪರಿಸ್ಥಿತಿನೇ ಬೇರೆ, ಕಷ್ಟ ಆಗ್ತಿರ್ತದೆ. ಕೂತ್ಕೋಬೇಕಂದ್ರೆ ಅಲ್ಲಿ ಎಲ್ಲಿ ಕೂತ್ಕೊಳ್ತಾರೆ ಅಲ್ಲಿ ಅವರಿಗೆ ಇರಿಟೇಷನ್ ಆಗ್ತದೆ ಕ್ಯೂ ಸೋರ್, ಕೂತ್ಕೊಂಡ್ರೆ ಆ ಪ್ರೆಷರಿಂದ ಒಳಗಿರುವಂಥ ಕ್ಯೂ ಹೊರಗೆ ಬರ್ತದೆ ಅವ್ರಿಗೆ, ಆ್ಯಂಡ್ ಅಂಡರ್ ಗಾರ್ಮೆಂಟ್ಸ್ ಎಲ್ಲ ಒದ್ದೆ ಆಗ್ತದೆ. ಆವಾಗೇನಾಗುತ್ತೆ ಇರಿಟೇಷನು, ಎಲ್ಲೇ ಹೋಗ್ಲಿಕ್ಕಾಗಲ್ಲ, ಮತ್ತು ಅವ್ರಿಗೆ ಹೇಳ್ಬೇಕು ಹೇಳ್ಕೊಳಕ್ಕಾಗಲ್ಲ, ಎಲ್ಲೋ ಗೆಸ್ಟ್ ರಿಲೇಟಿವ್ ಇರ್ತಾರೆ ಅವ್ರ ಮುಂದೆ ಹೇಳ್ಕೊಳಕ್ಕಾಗಲ್ಲ. ಈ ಡಾಕ್ಟ್ರ್ ಹತ್ರ ತೋರಿಸೋ ಅಂದರೆ ಲೇಡಿ ಪೇಷೆಂಟ್ ಇದ್ದರೆ ಹೋಗಿ ಅವ್ರ ಪರ್ಟಿಕ್ಯುಲರ್ ಬಾಟಮ್ ಪಾರ್ಟ್ ಎಕ್ಸ್ಪೋಸ್ ಮಾಡಿ ತೋರಿಸ್ಬೇಕಂದ್ರೆ ಆಗೋದಿಲ್ಲ. ಈ ಥರ ಇದ್ದಾಗ ಪರ್ಟಿಕ್ಯುಲರ್ ಅದು ಮೆಡಿಸಿನ್ ಮುಖಾಂತರ ಕೆಲವೊಂದು ಮೆಡಿಕೇಟೆಡ್ ಎನಿಮಾ ಇರ್ತದೆ. ಈಗ ಟ್ರ್ಯಾಕ್ ಅಂದರೆ ಲಾಂಗ್ ಟ್ರ್ಯಾಕ್ ಇರ್ತದೆ, ಕೆಲವೊಂದ್ಸಲ 3 inches ಈಗ 3-4 cm ಲೆವೆಲ್ ಇರ್ತದೆ. ಓಪನ್ ಮಾಡಿದೆ ಬಿಚ್ಚಿ ಬಿಡಬೇಕಾಗ, ಕೆಲವೊಂದ್ಸಲ ಸರ್ಜರಿ ಅಂದರೆ ಓಪನ್ ಮಾಡ್ತಾರೆ ಬಿಟ್ಬಿಡ್ತಾರೆ, ಅದು ಆಟೋಮೆಟಿಕ್ ಹೀಲ್ ಆಗಬೇಕು, ಆ ಹೀಲ್ ಆಗಲಿಕ್ಕೂ ಟೈಮ್ ತೊಗೋತದೆ. ಈ ಥರ ಸಮಸ್ಯೆ ಇದ್ದಾಗ ಕೆಲವೊಂದು ಮೆಡಿಕೇಟೆಡ್ ಥ್ರೆಡ್ ತೊಗೊಂಡು ಅದು ಪರ್ಟಿಕ್ಯುಲರ್ ಟ್ರ್ಯಾಕ್ ಐಡೆಂಟಿಫೈ ಮಾಡಿ ಅದನ್ನು ಆಟೋ ಕಟ್ಟಿಂಗ್ ಆ್ಯಂಡ್ ಹೀಲಿಂಗ್ ಅಂತ ಅದು ಅದರ ಆ್ಯಕ್ಷನ್ ಕೆಲಸ ಮಾಡ್ತದೆ, ಆಟೋಮೆಟಿಕ್ಕಾಗಿ ಅದು ಸರಿ ಆಗ್ತದೆ. ಮತ್ತು ಆ ಫಿಸ್ಟುಲನ್ನು ನಾವು ಕಂಪ್ಲೀಟಾಗಿ ಕ್ಲೋಸ್ ಮಾಡ್ಕೋಬೋದು. ಸರ್ಜರಿ ಥರನೇ ಬಟ್ ಸರ್ಜರಿ ಅಲ್ಲ ಅಂತ ಹೇಳ್ಬೋದು. ಅದು ಬ್ಲೇಡ್ ತೊಗೊಂಡು ಕೊಯ್ಯುವಂಥದ್ದಲ್ಲ, ಜಸ್ಟ್ ಟ್ರ್ಯಾಕನ್ನು ಐಡೆಂಟಿಫೈ ಮಾಡಿಬಿಟ್ಟು ಮೆಡಿಕೇಟೆಡ್ ಥ್ರೆಡ್ಡಿಂದ ಡೈಲಿ ವೀಕ್ಲಿ ಒಂದೊಂದ್ಸಲ ಕಟ್ ರಿಪ್ಲೇಸ್ ಮಾಡ್ಕೊತ ಹೋದರೆ ಅದು ಆಟೋಮೆಟಿಕ್ ಕಟ್ಟಿಂಗ್ ಆ್ಯಂಡ್ ಹೀಲಿಂಗ್, ಅದು ಕ್ಷಾರ ಸೂತ್ರ ಅಂತ ಟ್ರೀಟ್ಮೆಂಟ್ ಹೇಳ್ತೀವಿ. ಇದು ಫಿಸ್ಟುಲಾ ಆಯಿತು, ಈ ಏನೋ ಕಾಯಿಲೆ ಬರಬಾರ್ದು, ಎಲ್ಲ ಟ್ರೀಟ್ಮೆಂಟ್ ಆಯಿತು, ಮತ್ತೆ ಮೊನ್ನೆ ಪುನಃ ಬರಲ್ಲ ನನಗೆ ಅಂತ ಆ ಥರ ಅಂದ್ಕೊಂಡ್ರೆ ಅದು ತಪ್ಪು. ಬಟ್ ಪ್ರತಿಯೊಂದು ಏನೋ ಏನೋ ಅಂತಂದರೆ ಈ ಮೆಡಿಷನ್ಸ್ಗಳಿಂದ ಮತ್ತು ಅವರು ಮಾಡುವಂಥ ಪಥ್ಯಗಳಿಂದನೂ ಕೂಡ ಅದನ್ನು ಕ್ಲಿಯರ್ ಮಾಡ್ಕೋಬೋದು. ಇಂಪಾರ್ಟೆಂಟು ಪಥ್ಯ ಮಾಡ್ಕೋಬೇಕು. ಮಧ್ಯದಲ್ಲಿ ಚೂರ್ಪಾರು ಏನಾದರೂ ಕಾಣಿಸಿದರೆ ಮತ್ತೆ ಬಂದು ಚೂರ್ಪಾರು ಒಂದು ವಾರ ಮೆಡಿಸಿನ್ ತೊಗೊಂಡ್ರೆ, ವಾರ ಮೆಡಿಸಿನ್ ಹಬ್ಬ ಅಂದರೆ ಒಂದು 500 rupees ಆಗ್ಬೋದು. ಒಂದು ವಾರ ತಿಂದರೆ ಮತ್ತೆ 6 ಚೆನ್ನಾಗಿರ್ತೀವಿ. 6 ಒಂದ್ಸಲ ಬಂದು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡ್ಕೊಂಡ್ರೆ ಈ ಪೈಲ್ಸು ಫಿಸ್ಟುಲಾ ಮತ್ತು ಫಿಶರ್ ಹೆಮರೈಡ್ಸ್ ಯಾವುದೇನು ಹೇಳ್ತೀವಿ ಅದು ಖಂಡಿತ ನಾವು ವಾಸಿ ಮಾಡುವಂಥದ್ದು, ಅವರಿಗೆ ವಾಸಿ ಮಾಡ್ಬೋದು ಮತ್ತೆ ಬರುವಂಥ ಚಾನ್ಸಸ್ ಇರೋದಿಲ್ಲ. ಒಟ್ಟಿನಲ್ಲಿ ಕಾನ್ಶಿಯಸ್ ಇರಬೇಕು ಅವರಿಗೆ ಅದ್ರ ಮೇಲೆ. ಬಾಟಮ್ ಕೇಸಲ್ಲಿ ಈಗ ಎಣ್ಣೆಯಲ್ಲಿ ಕರೆದಿದ್ದ ಬೋಂಡಾ ಬಜ್ಜಿ ಅಥವಾ ಈ ಮೊಸರಡೆ ಈ ಥರದ್ದು ಅಥವಾ ಜಾಸ್ತಿ ಡೀಪ್ ಫ್ರೈಡ್ ಇರುವಂಥದ್ದು, ಗಟ್ಟಿಯಾದ ಮುದ್ದೆ ಆಗಲಿ ಅಥವಾ ಚಪಾತಿ ಆಗಲಿ, ಈ ಥರ ಬರೇ ಮುದ್ದೆ ತಿಂದ್ಬಿಟ್ರೆ ಶುಗರ್ ಕಂಟ್ರೋಲ್ ಆಗುತ್ತೆ ಅಂತ ಜಾಸ್ತಿ ತಿನ್ಬಿಡೋದು, ಆಗ ಕಾನ್ಸ್ಟಿಪೇಷನ್ ಆಗ್ಬಿಡೋದು. ಕಾನ್ಸ್ಟಿಪೇಷನ್ ಆದಾಗ ಮೋಷನ್ ಹೋಗ್ತಿಲ್ಲ ಅಂದ್ಬಿಟ್ಟು ಜೋರಾಗಿ ಮುಕ್ಕೋದು, ಆವಾಗ ಅದು ಟಪಕ್ಕಂತ ಅಲ್ಲೇ ರಕ್ತನಾಳ ಹೊಡೆದಾಗ ಇದು ಶುರು ಆಗುತ್ತೆ. ಮುಖ್ಯವಾಗಿ ಮಲ ಕಟ್ಕೊಳ್ಳೋದ್ರಿಂದನೇ ಎಲ್ಲ ಕಾಯಿಲೆಗೆ ಕಾರಣ, ಬರೇ ಪೈಲ್ಸ್ ಅಷ್ಟೆಲ್ಲ ಮಲಬದ್ಧತೆನೇ. ಈಗ ಮೂಳೆಗಳು ಡಿಜನರೇಟ್ ಆಗಲಿಲ್ಲ ಮಲ ಕಟ್ಕೊಳ್ಳೋದ್ರಿಂದ ಅದು ಸಮಸ್ಯೆ ಆಗುತ್ತೆ, ಪೈಲ್ ಸಮಸ್ಯೆ ಕೂಡ ಅದಕ್ಕೆ ಅಟ್ಯಾಚ್ ಆಗಿರುವಂಥದ್ದು ಅಲ್ವಾ. ಅದರಲ್ಲಿ ಅವರು ಆ ಕಾಯಿಲೆಗಳಿಗೆ ಒಂದು ಏನು ಕಾನ್ಶಿಯಸ್ ಇರ್ತಾರೆ, ಆ ಕಾನ್ಶಿಯಸ್ ಮುಖಾಂತರ ಅವರು ಕ್ಲಿಯರ್ ಮಾಡ್ಕೋಬೋದು. ಮೆಡಿಷನ್ಸ್ ತೊಗೊಂಡ್ರು ಕಾನ್ಶಿಯಸ್ ಇರಬೇಕು, ಅದಾದಮೇಲೆ ಮೆಡಿಷನ್ಸ್ ತೊಗೊಂಡ್ಮೇಲೆ ಪಥ್ಯ ಇರಬೇಕು ಅನ್ನುವಂಥದ್ದು. ಓಕೆ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಪೈಲ್ಸ್ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಂಡ್ರಿ ವೀಕ್ಷಕರೇ. ನಿಮಗೋಸ್ಕರ ಒಂದು ಸುಮಧುರ ಗೀತೆಯನ್ನು ಪ್ರಸಾರ ಮಾಡ್ತೀನಿ, ಗೀತೆಯ ನಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಓಕೆ ವೀಕ್ಷಕರ, ಒಂದು ಸುಮಧುರ ಗೀತೆಯನ್ನು ನೋಡ್ಕೊಂಬಂದ್ರಿ. ಗೀತೆಯ ನಂತರ ನಿಮ್ಮೊಂದಿಗೆ ನಾವು ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಾವಿದ್ದೀವಿ ಪಾಂಡುಪುರ ಶ್ರೀ ಭಾಗ್ಯವಂತಿ ಆಯುರ್ವೇದ ಆಸ್ಪತ್ರೆಯಲ್ಲಿ. ನಮ್ಮ ಜೊತೆಯಲ್ಲಿದ್ದಾರೆ ಡಾಕ್ಟರ್ ಅಜಿತ್ ಪವಾರ್ ಅವರು. ಸರ್, ನೀವು ಪೈಲ್ಸ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟರಿ, ಯಾವ ರೀತಿ ಅವರು ಕಾನ್ಶಿಯಸ್ ಆಗಿರಬೇಕು ಪೈಲ್ಸ್ ಬಗ್ಗೆ ಅನ್ನುವಂಥದ್ದನ್ನು ಕೂಡ ನೀವು ಹೇಳಿದ್ರಿ. ಆ ನಿಟ್ಟಿನಲ್ಲಿ ಈಗ ನಮಗೇನಂತಂದ್ರೆ ಗ್ಯಾಂಗ್ರೀನ್, ಓಕೆ, ಗ್ಯಾಂಗ್ರೀನ್ ಆಗುವಂಥದ್ದು ಮತ್ತು ಹಳೆ ವಾಸಿಯಾಗದೇ ಇರುವಂಥ ಗಾಯಗಳಾಗಿರ್ಬೋದು, ಅದಾದಮೇಲೆ ಕೈ ಕತ್ತರಿಸುವಂಥದ್ದು, ಕಾಲು ಕತ್ತರಿಸುವಂಥ ಸಮಸ್ಯೆಗಳನ್ನ ನಾವು ನೋಡಿದ್ದೀವಿ. ಅದಾದಮೇಲೆ ಕೊನೆಯದಾಗಿ ಕಟ್ ಮಾಡಿಕೊಂಡವರು ಕೂಡ ಇದ್ದಾರೆ.
ಓಕೆ ಅಲ್ಲಿ ಮೆಡಿಕಲ್ ಸೈನ್ಸ್ ಏನಿದೆ ಕಂಡ್ರೆ ಅಲ್ಲಿ ಕಟ್ ಮಾಡ್ಕೊಂಡವರು ಕೂಡ ಇದ್ದಾರೆ, ಅದನ್ನು ನಾವು ನಿಮ್ಮಲ್ಲೇ ನೋಡಿದ್ದೀವಿ, ನಿದರ್ಶನಗಳು ಕೂಡ ಇದ್ದಾವೆ. ಆ ನಿಟ್ಟಿನಲ್ಲಿ ವೀಕ್ಷಕರಿಗೆ ಏನು ಮಾಹಿತಿ ಕೊಡ್ತೀರಿ? ಈಗ ಸಾಮಾನ್ಯವಾಗಿ ಗ್ಯಾಂಗ್ರೀನ್ ಅಂತ ಹೇಳಿದಾಗ ಗ್ಯಾಂಗ್ರೀನ್ ಯಾಕೆ ಬರುತ್ತೆ ಅನ್ನೋದು ಜನರಿಗೆ ತಿಳ್ಕೊಳ್ಳುವಂಥದ್ದು. ಯಾಕಂದರೆ ಈಗ ಗ್ಯಾಂಗ್ರೀನ್ ಅಂತ ಹೋದಾಗ ಯಾರು ರಕ್ತನಾಳಗಳನ್ನು ಬ್ಲಾಕ್ ಆಗುವಂಥದ್ದು ಅಂತ ಬಂದಾಗ ಬೀಡಿ ಮತ್ತು ಸಿಗರೇಟು ಹೋಗಿ ಧೂಮಪಾನನೇ ಮೇನ್ ಕಾರಣ. ಅದಕ್ಕೆ ಜೊತೆಯಲ್ಲಿ ಆಲ್ಕೋಹಾಲ್ ಮಿಕ್ಸ್ ಆದರೆ, ಧೂಮಪಾನ ಜೊತೆಯಲ್ಲಿ ಮದ್ಯಪಾನ ಇದ್ದಾಗ ಅವರಿಗೆ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಯಾರು ರಕ್ತನಾಳ ಸಂಬಂಧಪಟ್ಟ ಬಂದಾಗ ಈಗ ವೆರಿಕೋಜ್ ವೇನು ಮತ್ತು ವ್ಯಾಸ್ಕ್ಯುಲರ್ ಡಿಸಾರ್ಡರ್ಸ್ ಹೋದಾಗ ರಕ್ತನಾಳ ಸಮಸ್ಯೆ ಬರೋದು ಜಾಸ್ತಿ. ಯಾರು ಆ ರಕ್ತನಾಳಗಳಿಗೆ ಸ್ಟ್ರೈನ್ ಕೊಡೋತಾರೆ ಒಬೆಸಿಟಿ ಬಂದಾಗ, ಅಥವಾ ಒಂದೇ ಬೀರ್ ಬಾರ್ಲ್ ಕೆಲಸ ಮಾಡೋರು, ಅಥವಾ ಈ ಕೌಂಟ್ರ್ ಕೆಲಸ ಮಾಡ್ತಾರೆ ನೋಡಿ ದುಡ್ಡು ಇಸ್ಕೊಳ್ಳುವಂಥದ್ದು, ಅಥವಾ ಈ ಚಿಲ್ಲರೆ ಅಂಗಡಿ ಕೆಲಸ ಮಾಡುವಂಥದ್ದು, ಅಥವಾ ಪರ್ಟಿಕ್ಯುಲರ್ಲಿ ಒಂದು 8-14 ಗಂಟೆ ಒಂದೇ ಜಾಗದಲ್ಲಿ ನಿಂತ್ಕೊಳ್ಳೋರಿಗೆ ಕಾಲಿನ ರಕ್ತನಾಳದ ಸಮಸ್ಯೆ ಸಾಮಾನ್ಯವಾಗಿ ವೆರಿಕೋಜ್ ಏನಂತ ಹೇಳ್ತೀವಿ ಅದು ಸಮಸ್ಯೆ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಆಗುವಂಥದ್ದು. ಆ ಕಾಯಿಲೆ ಬರಲಿಕ್ಕೆ ಈ ಚಟಗಳು ಬೀಡಿ ಮತ್ತು ಧೂಮಪಾನನೂ ಬೇಕು, ಜೊತೆಯಲ್ಲಿ ಇವರು ಆಕ್ಯುಪೇಷನ್ ಸ್ಟ್ರೆಸ್, ಜೊತೆಯಲ್ಲಿ ಇವರು ಶುಗರ್ ಈ ಥರ ಏನಾದರೂ ರಕ್ತನಾಳ ಬಿ ಪಿ ಸಂಬಂಧಪಟ್ಟದ್ದು ಈ ಥರ ಬಂದರೆ ಅವರಿಗೆ ಪ್ರಮಾಣ ಸ್ಪೀಡ್ ಜಾಸ್ತಿ ಇರ್ತದೆ, ಗಾಯ ಆದರೆ ವಾಸಿ, ಮತ್ತು ಶುಗರ್ ಜಾಸ್ತಿ ಇದ್ದರೆ ಕಂಟ್ರೋಲ್ ಆಗದೆ ಇರುವಂಥ ಅನ್ಕಂಟ್ರೋಲ್ ಶುಗರ್ 300-400 ಈ ಥರ ಬಂದಾಗ ಅವರು ಮಾತ್ರೆನೇ ತೊಗೊಳ್ದಿರೋದು, ಬಿಟ್ಟು ತೊಗೊಳೋದು, ಅಥವಾ ಕೆಲವೊಂದ್ಸಲ ಸ್ಟಾಪ್ ಮಾಡೋದು ನಾರ್ಮಲ್ ಇದೆ ಅಂದರೆ ಅವರೇ ಸ್ವಂತ ಮೆಡಿಕೇಷನ್ ತೊಗೊಳೋದು. ಈ ಥರ ಇದ್ದಾಗ ಗಾಯಗಳು ಚಿಕ್ಕ ಪುಟ್ಟ ಗಾಯ ಒಂದ್ಸಲ ಸ್ಟಾರ್ಟ್ ಆದರೆ ಕಾಲಿಗೆ ಡಯಾಬಿಟಿಕ್ ಫುಟ್ ಅಂತ ಹೇಳ್ತೀವಿ, ಒಂಥರ ವಾಸಿನೇ ಆಗಲ್ಲ ಅದು, ಅದೇ ಟರ್ನ್ ಆಗ್ತಾ ಆಗ್ತಾ ರಕ್ತನಾಳಗಳಿಗೂ ವೀಕ್ ಆಗ್ತವೆ, ಅದು ಇಂಟರ್ನ್ ಆಗಿ ಲಾಸ್ಟಿಗೆ ಗ್ಯಾಂಗ್ರೀನ್ ಆಗಿ ಟರ್ನ್ ಆದಾಗ ಅಥವಾ ನೆಕ್ರೋಸಿಸ್ ಲೆವೆಲ್ ಹೋದಾಗ ಕಾಲು ಕಟ್ ಮಾಡಿ ಬೀಸಾಕ್ಬೇಕಂತ ಪ್ರಸಂಗ ಬರುತ್ತೆ. ಆ ಸ್ಟೇಜಲ್ಲಿ ಹೋದರೂ ಸಾಮಾನ್ಯವಾಗಿ ನಾವು ಶುಗರ್ನ ಕಂಟ್ರೋಲ್ ಮಾಡ್ಕೊಂಡು ನಮ್ಮ ಹತ್ರ ಬಂದರೆ ಶುಗರ್ನು ಕಂಟ್ರೋಲ್ ಮಾಡ್ತೀವಿ, ಜೊತೆಯಲ್ಲಿ ರಕ್ತನಾಳಗಳು ಡ್ಯಾಮೇಜ್ ಆಗುತ್ತೆ ಹೊಸ ರಕ್ತನಾಳ ಆಗುವಂಗೆ ಕೆಲವೊಂದು ಮೆಡಿಕೇಟೆಡ್ ಎನಿಮಾ ಮುಖಾಂತರ ರೆಡಿ ಮಾಡ್ತೀವಿ, ಜೊತೆಯಲ್ಲಿ ಈ ಗ್ಯಾಂಗ್ರೀನು ಕಂಪ್ಲೀಟ್ ಕಾಲು ಕಟ್ ಮಾಡಬೇಕು ಅನ್ನೋದು ಕೊಳತು ಹುಳ ಬಿದ್ದಿದ್ದನ್ನು ನಾನು ಸಾಮಾನ್ಯವಾಗಿ ವಾಸಿ ಮಾಡಿದ್ದೀನಿ. ಆಮೇಲೆ ಈ ಡಯಾಬಿಟಿಕ್ ಫುಡ್ ಅಂತ ಬಂದಾಗ ಶುಗರು ಬಂದರೆ ಗಾಯ ವಾಸಿ ಆಗಲ್ಲ ಅಂತ ಎಲ್ಲರಿಗೂ ಎಲ್ಲರಿಗೂ ಗೊತ್ತಿದ್ದ ವಿಷಯ, ಅನುಭವನೂ ಇದೆ, ಮತ್ತು ಕೆಲವೊಬ್ಬರು ಕಾಲು ಕತ್ತರಿಸ್ಕೊಳ್ಳಲಿರ್ತಾರೆ ಎಷ್ಟೋ ಸಲ ಅದನ್ನು ಗಾಯ ವಾಸಿ ಆಗ್ತದೆ ಅಂದ್ಬಿಟ್ಟು ದಿನ ಡ್ರೆಸ್ಸಿಂಗ್ ಮಾಡ್ತಾರೆ, ವರ್ಷಾಂಗ್ಲೇ ಡ್ರೆಸ್ಸಿಂಗ್ ಮಾಡ್ತಾರೆ. ಆದರೆ ಸಾಮಾನ್ಯವಾಗಿ ನಮ್ಮ ಹತ್ರ ಒಂದು 15 ದಿವಸ 20 ದಿವಸದಿದ್ದರೆ ಅದನ್ನು ಕಂಪ್ಲೀಟಾಗಿ ವಾಸಿಯಾಗಿ ಆಟೋಮೆಟಿಕ್ ಚರ್ಮ ಬಂದು ಇದಾಗುತ್ತೆ. ಕೆಲವೊಬ್ಬರು ಡ್ರೆಸ್ಸಿಂಗ್ ಮಾಡಿಕೊಂಡು ಕೆಂಪು ಗಾಯ ಬರ್ತಂದು ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕು ಅಂತಾರೆ, ಅಥವಾ ಅದನ್ನು ಬೇರೆ ಇನ್ನೊಂದು ಮಾಡಿಫೈ ಸರ್ಜರಿ ಮಾಡಬೇಕು ಹೋಗ್ತಾರೆ. ಆದರೆ ಅದು ಪ್ಲಾಸ್ಟಿಕ್ ಸರ್ಜರಿ ಅಂದಾಗ ಚರ್ಮದ ಅಂಟಿಸೋದು ಮತ್ತೆ ಪುನಃ ಕಳಿಸೋಗೋದು, ಈ ಥರ ಸುಮಾರು 4-5 ಪ್ರಯತ್ನ ಮಾಡ್ಕೊಂಡ್ರು ಅದು ವಾಸಿಯಾಗಲ್ಲ. ಈ ಥರ ಕಾಯಿಲೆಗಳು ಸಾಮಾನ್ಯ ಸಿಂಪಲ್ ಟ್ರೀಟ್ಮೆಂಟ್ ಪಂಚಕ್ರಮದಿಂದ ನಾವು ಅವರಿಗೆ ಹೊಸ ಕಾಲನೇ ನಾವು ರೆಡಿ ಮಾಡಿಕೊಡ್ಬೋದು. ಒಂದು ಮದ್ದೂರು ಇದು ಯಾವುದು ಮಾದ್ರಳ್ಳಿ ಪೇಷೆಂಟ್ ಇತ್ತು ಸಿದ್ದಾಚಾರ್ಯ ಅಂತ, ಅವರು ಸಾಮಾನ್ಯವಾಗಿ 1965 ಸುಮಾರು 8-10 ಸಲ ಸರ್ಜರಿ ಮಾಡ್ಕೊಂಡಿದ್ರು ವೆರಿಕೋಜ್ ಏನಂತ. ಒಂದು ರಕ್ತನಾಳ ಬಿಟ್ಟಿದ್ದಕ್ಕೆ ಅವರು ಪದೇ ಪದೇ ರಕ್ತ ಚೆಲ್ತಾನೆ ಅದು, ಅಲ್ಲಿಂದ ಅವರು 8-10 ಸಲ ಸರ್ಜರಿ ಮಾಡಿ ಮೈಸೂರು ಬೆಂಗಳೂರು ಎಲ್ಲ ಕಡೆ ತೋರಿಸಿದ್ರು ಅವರಿಗೆ ಸಿಂಪಲ್ಲಾಗಿ. ಅವರು ನಮ್ಮ ಹತ್ರ ಬಂದಾಗ ಒಂದು 3 ತಿಂಗಳು ಟೈಮ್ ಬೇಕು ಕೊಡ್ರಿ ಅಂತ, ನಾನು 3 ತಿಂಗಳು ಟೈಮ್ ಅಂತ ಹೇಳಿದಾಗ ಅವರು ಆಯಿತು ನನಗೆ 40 ವರ್ಷ ಆದರೂ ನಿಮಗೆ ಟ್ರೀಟ್ಮೆಂಟ್ ಮಾಡೋಕ್ಕಾಗಲಿಲ್ಲ, ನೀವು 3 ತಿಂಗಳು ಕೇಳ್ತಾರೆ ನೋಡೇ ಬೇಡ ನಾ ಅಂದ್ರೆ ಅವರು. ಸರಿ ಆಯಿತು ಅಡ್ಮಿಟ್ ಆಗಿ ಅಂದೆ, 1 ವಾರ ಟ್ರೀಟ್ಮೆಂಟ್ ಆಗುತ್ತೆ. 1 ವಾರದಲ್ಲಿ ಅವರಿಗೆ ರಕ್ತನಾಳದಿಂದ ರಕ್ತ ಚೆಲ್ತಾ ಇರೋದು ಅದು ಸರಿ ಆಯಿತು, ಡ್ರೈ ಆಯಿತು, ಕಾಲು ಒಂಥರ ಚೆಕ್ಕೆ ಹಿಡ್ದಂಗೆ ಆಯಿತು, ಈಗ ಆರಾಮಾಗಿ ನಡ್ಕೊಂತು. ಅಲ್ಲಿ ಅವ್ರಿಗೆ ಮತ್ತೆ ಹೇಳಿದ್ದೀನಿ ಅವ್ರಿಗೆ ಪುನಃ ಬರ್ಬೋದು 6 ತಿಂಗಳು ವರ್ಷಕ್ಕೆ ಬಂದು ಈ ಪಂಚಕರ್ಮ ಟ್ರೀಟ್ಮೆಂಟ್ ತಗೊಳ್ಳಿ, ಕಾಲು ನೀವು ಇರೋಗಂಟ ಚೆನ್ನಾಗಿರ್ತದೆ, ನೀವು ಹೇಗೋ ಹಂಗೆ 70-75 ವರ್ಷ ಆಗಿದೆ ಆರಾಮಾಗಿದ್ದೀರಿ. ಈಗ ಅವರು ನಾನು ಮಾತಾಡ್ತಿರೋದು ನೋಡ್ತಾ ಇರ್ಬೋದು, ಮತ್ತು ಮಧ್ಯೆ ಬಂದಾಗ 6 ತಿಂಗಳು ವರ್ಷಕ್ಕೆ ಒಂದು ಚಿಕ್ಕ ಪುಟ್ಟ ಮೆಡಿಸಿನ್ ತಗೊಂಡು ಈಗ ಚೆನ್ನಾಗಿದ್ದಾರೆ. ಈ ಥರ ರಕ್ತನಾಳದ ಸಮಸ್ಯೆ ಯಾವುದೇ ಇದರಲ್ಲಿ, ಈಗ ಡಿ ವಿ ಟಿ ಅಂತೀವಿ ಅಥವಾ ಗ್ಯಾಂಗ್ರೀನ್ ಅಂತೀವಿ, ಈ ರಕ್ತ ಸಂಚಲನ ಸರಿಯಾಗಿ ಆಗಲ್ಲ, ಕಾಲು ಊತ ಇದೆ, ಇದು ಒಂದು ಸೆಲ್ಯುಲೈಟಿಸ್ ಆಗಿದೆ ಅಥವಾ ರಕ್ತನಾಳ ಬ್ಲಾಕ್ ಆಗಿದೆ, ಈ ಥರ ಸಮಸ್ಯೆ. ರಕ್ತನಾಳ ಬ್ಲಾಕ್ ಆಗಿದೆ ಅಂದರೆ ಕಾಲಿಗೆ ಸ್ಟ್ರೋಕ್ ಅಂತ, ರಕ್ತನಾಳ ಬ್ಲಾಕ್ ಆಗಿದೆ ಹಾರ್ಟಲ್ಲಿ ಅಂದರೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ, ಬ್ರೈನಲ್ಲಿ ಆಗಿದ್ರೆ ಸ್ಟ್ರೋಕ್ ಅಂತೀವಿ. ಎಲ್ಲನೂ ಸ್ಟ್ರೋಕು ಹಾರ್ಟ್ ಅಟ್ಯಾಕು ಮತ್ತು ಕಾಲಿನ ಏನು ಗ್ಯಾಂಗ್ರೀನ್ ಅಂತೀವಿ, ಎಲ್ಲನೂ ಒಂದೇ ರಕ್ತನಾಳದ ಸಮಸ್ಯೆ ಅದು. ರಕ್ತನಾಳದ ಪರ್ಟಿಕ್ಯುಲರ್ ಒಂದು ಟ್ರೀಟ್ಮೆಂಟ್ ಇದೆ, ಆ ಟ್ರೀಟ್ಮೆಂಟ್ ಹಾಕಿದರೆ ಖಂಡಿತ 100% ವಾಸಿ ಮಾಡ್ಕೊಡ್ಬೋದು. ಸುಮಾರು 1000 ಜನರು ವಾಸಿ ಆಗಿದ್ದಾರೆ, ಮತ್ತು ಅದು ನಿದರ್ಶನಗಳು ಇದ್ದಾವೆ. ಎಕ್ಸಾಮ್ಗೆ ಲೈವ್ ಎಕ್ಸಾಂಪಲ್ಲು ನನ್ನ ಪೇಷೆಂಟ್ಸ್ ಇದ್ದಾರೆ, ಬಂದು ಅವ್ರ ಜೊತೆ ಮಾತಾಡ್ಬೋದು, ಅವರು ಈ ಆಸ್ಪತ್ರೆಯ ಸದುಪಯೋಗನ ಪಡ್ಕೋಬೋದು. ಎಂಥದೇ ಕಾಯಿಲೆ 30 ವರ್ಷ ವಾಸಿಯಾಗಿಲ್ಲ, ಸೋರಿಯಾಸಿಸೇ ಇರಲಿ, ಅದು ಗ್ಯಾಂಗ್ರೇನೇ ಇರಲಿ, ಅಥವಾ ವ್ಯಾಸ್ಕ್ಯುಲರ್ ಡಿಸೀಸಸ್ ಇರಲಿ,
100% ಟ್ರೀಟ್ಮೆಂಟ್ ಇದೆ, ಅದನ್ನು ಇದು ಮಾಡ್ಕೋಬಹುದು. ಓಕೆ, ಆ ನಿಟ್ಟಿನಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಸಂಪೂರ್ಣವಾಗಿ ಸಮಸ್ಯೆ ಗುಣಮುಖರಾಗ್ತಾರೆ ಅನ್ನುವಂಥದ್ದು. ಓಕೆ, ಅದಾದಮೇಲೆ ವಾಸಿ ಆಗದೇ ಇರುವಂಥ ಹಳೇ ಗಾಯಗಳಿರ್ತವೆ, ಆಯಿತಾ, ವಾಸಿನೇ ಆಗ್ತಿರಲ್ಲ ಅಂಥವ್ರಿಗೆ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಿ? ಅದೇ ಖಂಡಿತ, ಒಂದು ಈಗ ಶುಗರ್ ಇದೆ ಅಥವಾ ಶುಗರೂ ಇಲ್ಲ ಏನಿಲ್ಲ, ಗಾಯ ಆಗಿದೆ, ಅದು ರಕ್ತನಾಳ ಕಟ್ಟಾಗಿದೆ, ಅಥವಾ ಅವ್ರು ಏನೋ ಆಂಪ್ಟೇಟ್ ಮಾಡಿಬಿಟ್ಟಿರ್ತಾರೆ, ಗಾಯ ಡೀಪ್ ಆಗಿರ್ತದೆ, ಅದು ಸ್ಲಫ್ ಬಂದ್ಬಿಟ್ಟಿರ್ತದೆ, ಕೊಳ್ತು ದುರ್ಮಾಂಸ ಇರ್ತದೆ, ಅದ್ರ ಮೇಲೆ ಅದು ಕ್ಲೀನ್ ಆಗಲ್ಲ. ಏನು ಅಂತಂದ್ರೆ ಒಂದು 3 ವರ್ಷ 4 ವರ್ಷ ಆದ್ರೂ ಪ್ರಾಪರ್ ಡ್ರೆಸ್ಸಿಂಗ್ ಮಾಡೋಕ್ಕಾಗಲ್ಲ, ಅಥವಾ ಪ್ರಾಪರ್ ಡ್ರೆಸ್ಸಿಂಗ್ ಮಾಡಿರಲ್ಲ ಹಿಂದೆ, ಅದು ಕ್ಲೀನಾಗಿ ಡ್ರೆಸ್ಸಿಂಗ್ ಹೋಯ್ತು ಮೆಡಿಕೇಟೆಡ್ ಏನು ಮಾಡ್ಕೊಟ್ರೆ, ಏನು ಗ್ಯಾಂಗ್ರೀನ್ ಟ್ರೀಟ್ಮೆಂಟ್ ಇವ್ರಿಗೆ ಹಾಕಿದ್ರೆ 100% ವಾಸಿ ಆಗುತ್ತೆ. ಒಂದು ಇಲ್ಲಿ ಬಂದ್ರೆ ಅಲ್ಲಿ ಅದನ್ನು 15 ದಿವಸದಲ್ಲಿ ಅವರಿಗೆ ಗುಣ ಕಾಣ್ತಿದೆ, ನನಗೆ ವಾಸಿ ಆಗ್ತಿದೆ ಅಂತ ಅವ್ರಿಗೆ ಅವರು ಒಂದು ಮುಖದಲ್ಲಿ ನಗು ಬರಬೇಕು, ನನಗೆ ಕಾಲು ಹೊಸದಾಗತ್ತೆ, ನಾನು ಎಸ್ಕೇಪ್ ಆದೆ ಆ ಕಾಯಿಲೆಯಿಂದ. ಸರ್, ಒಂದು ಇಲ್ಲಿ ಯಾವುದೋ ತೂಬಿನಕೆರೆ ಹುಡುಗ ಇದ್ದ, ಅವನು ಹೋಟೆಲ್ ಕೆಲಸ ಮಾಡ್ತಿದ್ದ, ಅವನು ಬೆಂಗಳೂರಲ್ಲಿ ಕೆಲಸ ಮಾಡೋದಕ್ಕೆ ಏನೋ ಚಿಕ್ಕದೊಂದು ಮಳೆ ಚುಚ್ಚಿತು ಅವನಿಗೆ, 6 ತಿಂಗಳು ಅವನಿಗೆ ಕಾಲು ಊತ ಇದ್ದಿದ್ದು ಇದಾಗಿರಲಿಲ್ಲ, ಈಗ ಸಾಧಾರಣ 1 ವರ್ಷ ಆಯಿತು ಅವ್ನು ತಿರುಗಿ ಬಂದಿಲ್ಲ, ಚೆನ್ನಾಗಿ 100% ರೆಡಿ ಮಾಡಿಕೊಟ್ಟೆ, ಅವ್ನು ಫೋನ್ ಮಾಡಿ ಯಾವಾಗಾದ್ರೂ ವಿಶ್ ಮಾಡ್ತಿರ್ತಾನೆ. ಆ ಥರ ಸುಮಾರು ನಿದರ್ಶನಗಳಿದೆ. ಈಗ ಶುಗರ್ ಇದ್ದವರಿಗೆ ಗಾಯ ಅಂತಲ್ಲ, ಸಾಮಾನ್ಯ ಗಾಯನೇ ವಾಸಿ ಆಗಲಿಲ್ಲ, ಕಾಲು ಊತ ಇದೆ ಅಥವಾ ಈಗ ವಾಸಿ ಆಗ್ತಿಲ್ಲ, ತುಂಬ ಅದು ನಾವು ನಳ್ತಾ ಇದ್ದೀವಿ ಅಂದರೆ ನಾನು 15 ದಿವಸ ಟೈಮ್ ಕೊಟ್ಟರೆ ಸಾಕು, ಹೋಯ್ತು ಗ್ಯಾರಂಟಿಯಿಂದ ನಾನು ಟ್ರೀಟ್ಮೆಂಟ್ ಕೊಡ್ತೇನೆ. ಓಕೆ, ಧನ್ಯವಾದಗಳು. ಹಾಗೆ ಗ್ಯಾಂಗ್ರೀನ್ ಆಗಿರ್ಬೋದು ಮತ್ತು ವಾಸಿ ಆಗದೇ ಇರುವಂಥ ಹಳೆ ಗಾಯಗಳಾಗಿರ್ಬೋದು, ಇಲ್ಲಿ ಬಂದರೆ ಗುಣಮುಖರ ಮಾಡ್ಬೋದು, ಸಮಸ್ಯೆ ಇಲ್ಲ. ಒಟ್ಟಿನಲ್ಲಿ ನಮಗೆ ಒಂದು 15-20 ದಿವಸಗಳ ಸಮಯದಲ್ಲೇ ಕೂಡ ವರ್ಷಗಳಿಂದಲೂ ಗುಣಮುಖ ಆಗದೇ ಇರುವಂಥ 15-20 ದಿವಸದಲ್ಲಿ ವಾಸಿ ಮಾಡ್ಬೋದು ಅನ್ನುವಂಥದ್ದು. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಹಾಗೆ ಕೊನೆಯದಾಗಿ ವೀಕ್ಷಕರಿಗೆ ಶ್ರೀ ಭಾಗ್ಯವಂತಿ ಆಯುರ್ವೇದ ಆಸ್ಪತ್ರೆ ಬಗ್ಗೆ, ಹಾಗೆ ನಿಮ್ಮ ಪಂಚಕರ್ಮ ಸೆಂಟರ್ ಬಗ್ಗೆ ಕೊನೆಯದಾಗಿ ಏನು ಹೇಳ್ತೀರಿ? ನಮ್ಮ ಜೊತೆಯಲ್ಲಿ ಈಗ ರಾಮಾಂಜುನಯ್ಯ ಅನ್ನೋ ಒಬ್ಬರು ಪೇಷಂಟ್ ಇದ್ದಾರೆ. ಇವರು ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕಿನವರು. ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿಂದ ಇಲ್ಲಿಗೆ ನೀವು ಚಿಕಿತ್ಸೆಯನ್ನು ಪಡ್ಕೊಳ್ಳೋದಕ್ಕೆ ಬಂದಿದ್ದೀರಿ, ಏನಾಗಿತ್ತು ನಿಮಗೆ? ನಮಗೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇತ್ತು, ತುಂಬ ಆಸ್ಪತ್ರೆ ತಿರುಗಾಡಿ, ಬೆಂಗಳೂರು ಆಸ್ಪತ್ರೆ ಇಲ್ಲ, ಕಡಿಮೆ ಆಗಲಿಲ್ಲ. ಇಲ್ಲಿ ಭಾಗ್ಯವತಿ ಆಸ್ಪತ್ರೆಯಿಂದ ಬಂದಿದ್ದೀವಿ, ಭಾಗ್ಯವತಿ ಆಸ್ಪತ್ರೆ ಆಯುರ್ವೇದಿಕ ಆಸ್ಪತ್ರೆಗೆ ಬಂದೀವಿ. ಅಲ್ಲೆಲ್ಲ ತುಂಬ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಗಿತ್ತು, ಕಾಲೆಲ್ಲ ತಿರುಗಾಡಿ ನಡೆಯೋಕ್ಕೆ ಬರ್ತಾ ಇದ್ದಿಲ್ಲ, ನಡೆಯಕ್ಕೆ ಆಗ್ತಿರ್ಲಿಲ್ಲ. ಹೌದು, ನೀವು ಚಿಕಿತ್ಸೆ ಬೆಂಗಳೂರು ಎಲ್ಲ ಒಂದು 4-5 ಆಸ್ಪತ್ರೆಯಲ್ಲಿ ತೋರಿಸಿದ್ವಿ, ಪ್ರಾಬ್ಲಮ್ ಆಪರೇಷನ್ ಮಾಡಬೇಕಾಗಿತ್ತು. ಯಾರು ನಿಮ್ಮ ಜೊತೆನಲ್ಲಿ ಇದ್ರು? ನಮ್ಮ ಓನರ್ ಇದ್ರು, ರಾಜೇಂದ್ರ ಅಂತ ಇದ್ರು, ಅವ್ರ ಓನರ್ ಇದ್ರು, ಅವ್ರ ಮುಖಾಂತರ ಇಲ್ಲಿ ಭಾಗ್ಯವತಿ ಆಸ್ಪತ್ರೆಗೆ ಬಂದಿವಿ. ಭಾಗ್ಯವಂತ ಆಸ್ಪತ್ರೆಗೆ ನಿಮ್ಮ ಓನರ್ ಮುಖಾಂತರ ಬಂದಿದ್ದೆ. ಯಾರ ಜೊತೆನಲ್ಲಿ ನೀವು ಚಿಕಿತ್ಸೆ ಪಡ್ಕೊಂಡು? ಅಲ್ಲಿ ಬೆಂಗಳೂರಿನಾಗ ಮಾಡ್ತೀವಿ. ಯಾರ್ಯಾರು ಇದ್ರು ಜೊತೆನಲ್ಲಿ? ನಿಮ್ಮ ಜೊತೆ ನಮ್ಮ ಜೊತೆ ನಮ್ಮ ಸಾರ್ ಇದ್ರು, ಓನರ್ ಇದ್ರು, ರಾಜೇಂದ್ರ ಅವರು, ಅವರು ಕೂಡ ಅವರೇ ತೋರಿಸಿದ್ರು. ಅವರೇ ತೋರಿಸಿದ್ರು, ಎಲ್ಲ ತೋರಿಸಿದ್ರು. ಏನ್ ಟ್ರೀಟ್ಮೆಂಟ್ ಕೊಟ್ಟರು ಅಲ್ಲೆಲ್ಲ? ಅಲ್ಲೇ ಇದು ಮಾಡಿದ್ರು, ಸ್ಕ್ಯಾನಿಂಗ್ ಮಾಡಿ ಮಾತ್ರೆ ಎಲ್ಲ ಕೊಟ್ಟರು, ಕಡಿಮೆ ಆಗಲಿಲ್ಲ. ಅಲ್ಲೇ ಒಂದು 2 ವರ್ಷ ಆಯಿತು, ಅಲ್ಲೇ ಕಡಿಮೆ ತೋರಿಸಲಿಲ್ಲ, ಕಡಿಮೆ ಆಗಲಿಲ್ಲ. ಆಪರೇಷನ್ ಮಾಡಿಸಿದ್ರು ಕಡಿಮೆ ಆಗಲಿಲ್ಲ, ಮಾಡಿಸಿದ್ರು ಕಡಿಮೆ ಆಗಲಿಲ್ಲ ಆಪರೇಷನ್ ಮಾಡಬೇಕಂತ. ಆಮೇಲೆ ಬೇಡ ಅಂತೇಳಿ ಇಲ್ಲಿಗೆ ಆಯುರ್ವೇದಿಕ್ ಆಸ್ಪತ್ರೆಗೆ ಭಾಗ್ಯವತಿ ಬಂದಿವಿ. ಒಟ್ಟಿನಲ್ಲಿ ಹೆಂಗ್ ತಿಳಿತು ಭಾಗ್ಯವಂತಿ ಆಯುರ್ವೇದ? ಸಾರ್ ಓನರ್ ಫ್ರೆಂಡ್ ಇದ್ದಾರೆ, ಅವರೇ ಅವರು ಮಾಹಿತಿ ಕೊಟ್ಟರು, ಅವರು ಅವ್ರ ಹತ್ರ ಮಾಹಿತಿ ಇತ್ತು, ಮಾಹಿತಿ ಕೊಟ್ಟರು ಇಲ್ಲಿ ಬನ್ನಿ, ಇಲ್ಲಿಗೆ ಹೋಗಿ ಇಲ್ಲಿ ಕರೆಕ್ಟ್ ಆಗುತ್ತೆ, ಇಲ್ಲಿ ಸರಿ ಹೋಗುತ್ತೆ, ಒಂದು ಚಿಕಿತ್ಸೆ ಪಡ್ಕೊಂಡ್ರೆ ಒಳ್ಳೇದಾಗುತ್ತೆ. ಅದಕ್ಕೆ ಇಲ್ಲಿಗೆ ಬಂದಿವಿ ನಾವು, ಒಂದು ತಿಂಗಳ ಮುಂಚೆ ಬಂದಿದ್ವಿ ನಾವು, ಅವಾಗೆಲ್ಲ ಸ್ವಲ್ಪ ಕಾಲು ನಡೆಯಕ್ಕೆ ಆಗ್ತಿದ್ದಿಲ್ಲ, ಒಂದು ತಿಂಗಳ ಮುಂಚೆ ತೋರಿಸಿ, ಒಂದು ವಾರ ಇಲ್ಲಿ ಅಡ್ಮಿಟ್ ಆಗಿ ತೋರಿಸಿದ್ವಿ, ಮತ್ತು ಸ್ವಲ್ಪ ಒಂದು 40% ಕಡಿಮೆ ಆಗಿದೆ, ಮತ್ತು ತಿರ್ಗ ಮಾತ್ರೆ ಎಲ್ಲ ತಗೊಂಡು ಮತ್ತೆ ಬಂದಿವಿ, ಈಗ ಸ್ವಲ್ಪ ಕಡಿಮೆ ಆಗಿದೆ, ನಡೆಯಕ್ಕೆ ಬರ್ತಾ ಇತ್ತು, ಗುಣಮುಖರಾಗಿದ್ರಿ, ಈಗೆಲ್ಲ ನಡೆಯಕ್ಕೆ ಆಗ್ತಿರ್ಲಿಲ್ಲ ಮುಂಚೆ, ಈಗ ಈಗ ಓಡಾಡ್ತೇವೆ, ಆರಾಮಾಗಿ ಓಡಾಡ್ತೇವೆ. ನಮ್ಮ ಡಾಕ್ಟರ್ ಇವರು ಅಜಿತ್ ಪವರ್ ಸರ್ ಇದ್ದು ಎಲ್ಲ ಸ್ವಲ್ಪ ಟ್ರೀಟ್ಮೆಂಟ್ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಾರೆ, ಚೆನ್ನಾಗಿ ನೋಡ್ಕೊಂತ ಇದಾರೆ, ಎಲ್ಲ ಸ್ವಲ್ಪ ಓಡಾಡಂಗೆ ಆಗಿದ್ರೆ ಕೈ ಕಾಲು. ಅವರ ಒಂದು ಸಜೆಷನ್ಸ್ ಮೇರೆಗೆ ನೀವು ಇಲ್ಲಿ ಚಿಕಿತ್ಸೆ ತಗೊಂಡು ಓಡಾಡೋ ಒಂದು ಇದಕ್ಕೆ ಬಂದಿದ್ದೀರಾ ನೀವು ಇವಾಗ? ಹೌದು ಸರ್. ಓಕೆ, ಏನು ಈ ಆಸ್ಪತ್ರೆ ಬಗ್ಗೆ ಏನು ಅನ್ನಿಸ್ತಾರೆ? ತುಂಬ ಚೆನ್ನಾಗೈತೆ, ಡಾಕ್ಟರ್ ಎಲ್ಲ ಒಳ್ಳೆ ಡಾಕ್ಟರ್ ಇದ್ದಾರೆ, ಒಳ್ಳೆ ಸಹಕಾರ ನೀಡ್ತಿದ್ದಾರೆ, ಎಲ್ಲ ಸಹಕಾರ ನೀಡ್ತಾರೆ, ಚೆನ್ನಾಗೈತೆ, ಆರೋಗ್ಯವಾಗಿದ್ದೀನಿ ನಾವು. ಈಗ ಆರೋಗ್ಯವಾಗಿದ್ದೀರಿ, ಈಗ ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಓಕೆ, ಪೂರ್ತಿ ಗುಣಮುಖರಾಗ್ತೀರಿ ಬಿಡಿ. ಈಗ ಏನು ಅಂತಂದರೆ, ಈಗ ಓಡಾಡೋ ಮಟ್ಟಕ್ಕೆ ನೀವು ಬಂದಿದ್ದೀರಿ, ಓಡಾಡೋ ಮಟ್ಟಕ್ಕೆ ನಿಮ್ಮನ್ನು ತಂದಿದ್ದಾರೆ. ಓಕೆ, ಪೂರ್ತಿ ಗುಣಮುಖರಾಗ್ತೀರಿ ನೀವು, ಆಯ್ತು, ಆರಾಮಾಗಿ ನೀವು ಓಡಾಡ್ಕೊಂಡು ಇರುವ ಮಟ್ಟಕ್ಕೆ ನೀವು ಮುಂಚೆ ಆಗಿದ್ರಿ, ಮುಂಚೆ ಚೆನ್ನಾಗಿದ್ರಿ ಅಲ್ಲ? ಹಾಂ, ಯಾವಾಗ ಬಂತು ನಿಮಗೆ ಸ್ಪೈನಲ್?
ರಿನಲ್ ಕಾರ್ಡ್ ಪ್ರಾಬ್ಲಮ್ ಒಂದು ವರ್ಷ ಕೆಳಗೆ ಬಂದು ಒಂದು ಎರಡು ವರ್ಷ ಆಯ್ತು ಒಂದೆರಡು ವರ್ಷ ಒಂದೆರಡು ವರ್ಷಕ್ಕೆ ಮುಂಚೆ ಚೆನ್ನಾಗಿದ್ರೆ ಚೆನ್ನಾಗಿತ್ತು ಮುಂಚೆ ಎರಡು ವರ್ಷಕ್ಕಿಂತ ಮುಂಚೆ ಹೆಂಗಿದ್ರೆ ಇವಾಗಲೂ ಹಾಗೆ ಆಗ್ತೀರ ಬಿಡಿ ಆರಾಮಾಗಿ ಹ್ಞೂ ಸರ್ ಹಂಗೆ ಮಾಡಿ ಒಳ್ಳೆ ಡಾಕ್ಟರ್ ಇದೆ ಉಪಯೋಗ ಆಯ್ತು ನಿಮಗೆ ಆಪರೇಷನ್ ಮಾಡಿದ್ರೆ ಏನು ಉಪಯೋಗ ಆಗಿಲ್ಲ ಏನು ಉಪಯೋಗ ಆಗಿಲ್ಲ ಆಪರೇಷನ್ ಮಾಡೋದ್ರಿಂದ ಏನು ಉಪಯೋಗ ಆಗಿಲ್ಲ 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 ಇಲ್ಲ ಭಾಗ್ಯವಂತ ಆಯುರ್ವೇದಿಕ ಆಸ್ಪತ್ರೆ ಬಂದಾಗ್ಲಿಂದ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ನಡ್ಕೊಂತ ಬರ್ತಾ ಇದೆ ಬೆಂಗಳೂರಲ್ಲಿ ಆಪರೇಷನ್ ಮಾಡಬೇಕು ಸರಿ ಹೋಗಂಗಿಲ್ಲ ಅಂತ ಹೇಳಿದ್ರು ಅವರು ಮಾಡಿದ್ರು ಕೂಡ ಸರಿ ಹೋಗಂಗಿಲ್ಲ ಅಂತ ಹೇಳಿದ್ರು ಖರ್ಚು ಒಂದು ಎರಡು ಲಕ್ಷದ ಕೇಳಿದ್ರು ಅವರು ಎರಡು ಲಕ್ಷ ಎಷ್ಟು ಎಷ್ಟು ಖರ್ಚು ಮಾಡಿದ್ರಿ ಅಲ್ಲೆಲ್ಲ ಒಂದು 50,000 ರೂಪಾಯಿ ಖರ್ಚಾಯ್ತು ಅಲ್ಲಿ ಸ್ಕ್ಯಾನಿಂಗ್ ಏನೇ ಎಲ್ಲ ಮಾಡಿ ಮತ್ತೆ ಆಪರೇಷನ್ಗೆ ಒಂದು 2 ಲಕ್ಷ ಬೇಕಂತಂದ್ರು ಅಷ್ಟರಲ್ಲಿ ನಿಮಗೆ ಇದ್ರ ಮಾಹಿತಿ ಸಿಕ್ತು ಇಲ್ಲಿ ಬಂದು ಚಿಕಿತ್ಸೆನ ಪಡ್ಕೊಂಡ್ರಿ ಇವಾಗೆಲ್ಲ ಆರಾಮಾಗಿದ್ದೀರಿ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ ಹಾಗೆ ಒಂದು ಸುಮಧುರ ಗೀತೆಯನ್ನು ಪ್ರಸಾರ ಮಾಡೋಣ ಗೀತೆಯ ನಂತರ ಈ ಒಂದು ಭಾಗ್ಯವತಿ ಆಯುರ್ವೇದ ಆಸ್ಪತ್ರೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಈಗ ಸಾಮಾನ್ಯವಾಗಿ ಪಂಚಕರ್ಮ ಅಂದರೆ ಜನರಿಗೆ ಅದು ಆಯುರ್ವೇದಕ್ಕೂ ನಮ್ಗೆ ಹಿಡಿಯಲ್ಲ ಅನ್ನೋಂಥ ಒಂದು ನೋಷನ್ ಇದೆ ಆಯುರ್ವೇದ ನಾವು ಹುಟ್ಟಿಂದನೂ ಆಯುರ್ವೇದ ತಿಂತಾ ಇರೋದು ಈ ಬೆಳ್ಳುಳ್ಳಿ ಈರುಳ್ಳಿ ಅಥವಾ ಈ ಏನು ಮಸಾಲೆ ಪದಾರ್ಥ ಇದೆ ಪ್ರತಿಯೊಂದು ಮೆಡಿಸಿನು ನಾವು ಆಗಲೇ ತಿಂತಾ ಇದ್ದೀವಿ ಅದು ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲದೇ ಏನಾಗುತ್ತೆ ಅಂದರೆ ನಮ್ಗೆ ಆಯುರ್ವೇದ ಹಿಡಿಯೋಕ್ಕಿಲ್ಲ ಇಂಗ್ಲೀಷ್ ಮೆಡಿಸಿನ್ ತೊಗೋತಿದ್ದೀವಿ ನಾವು ಆಯುರ್ವೇದ ತೊಗೊಂಡ್ರೆ ನಮ್ಗೆ ಆಗೋದಿಲ್ಲ ಅನ್ನೋದು ಸಾಮಾನ್ಯ ಜನರ ಅಭಿಪ್ರಾಯ ಇರುವಂಥದ್ದು ಅದೆಲ್ಲ ತಪ್ಪು ತಿಳುವಳಿಕೆ ನಾವು ಏನೇ ಇಂಡಿಯನ್ಸ್ ಇದ್ದೀವಿ ನಾವು ಮುದ್ದೆನೇ ನಾವು ತೊಗೊಂಡಾಗ ಅದು ಆಯುರ್ವೇದನೇ ಮುದ್ದೆ ನಾವು ಏನೋ ಕೆಮಿಕಲ್ ಹಾಕಿ ತಯಾರು ಮಾಡೋದು ಅಂತಲ್ಲ ಮುದ್ದೆ ಯಾರು ತಿಂತಾರೆ ಅವರಿಗೆ ಯಾವ ಕಾಯಿಲೆ ಬರಲ್ಲ ಮತ್ತು ಯಾರು ಮುದ್ದೆಯನ್ನು ಇದು ಮಾಡ್ತಾರೆ ಅದನ್ನು ನಾವು ಈ ಆಯುರ್ವೇದಕ್ಕೆ ನಾವು ಹೋಲಿಸ್ಬೋದು ಮುದ್ದೆನ ನಾವು ತಿಂದವರಿಗೆ ಯಾರು ಸಾಯಲ್ಲ ಮತ್ತು ಆಯುರ್ವೇದ ತೊಗೊಂಡ್ರು ಯಾರೂ ಸಾಯಲ್ಲ ಆಯುರ್ವೇದ ತೊಗೊಂಡ್ರೆ ನಾವು ಸತ್ತೋಗ್ತೀನೋ ಅಂತ ಕೆಲವೊಂದು ಪೇಷೆಂಟ್ಗಳು ಅವ್ರು ಹೇಳ್ತಾರೆ ಹಾಗೆ ಯಾವುದು ತಪ್ಪು ತಿಳುವಳಿಕೆ ತಿಳ್ಕೊಬಾರ್ದು ಮತ್ತು ಕರೆಕ್ಟಾಗಿ ಏನು ಕಾಯಿಲೆ ಇದೆ ನಾವು ನಮ್ಮ ಹತ್ರ ಬಂದರೆ ಅದು ಏನು ಕಾಯಿಲೆಯನ್ನು ಐಡೆಂಟಿಫೈ ಮಾಡಿ ಪರ್ಟಿಕ್ಯುಲರ್ ಯಾವ ಟ್ರೀಟ್ಮೆಂಟ್ ಹಾಕಬೇಕು ಎಷ್ಟು ದಿವಸ ಹಾಕಬೇಕು ಏನು ಖರ್ಚಾಗ್ತದೆ ಅನ್ನೋ ಅದನ್ನು ಡೀಟೇಲ್ಸ್ ತಗೊಂಡು ನೀವು ಬಂದು ತಿಳ್ಕೊಂಡು ಮತ್ತು ಬೇಕಾದಾಗ ನಿಮಗೆ ಅನುಕೂಲ ಆದಾಗ ಬಂದು ಟ್ರೀಟ್ಮೆಂಟ್ ತೊಗೋಬೋದು ಮತ್ತು ಅವ್ರ ಅಫೋರ್ಡೆಬಿಲಿಟಿ ಪ್ರಕಾರ ಓರಲ್ ಮೆಡಿಸಿನ್ ಅಡ್ಮಿಟೇ ಆಗಬೇಕು ಎಲ್ಲರೂ ಅಡ್ಮಿಟೇ ಆಗಬೇಕು ಅಂತೇನಿಲ್ಲ ಅವರು ಕೆಲವೊಬ್ಬರು ಬಂದು ಹೋಗಿ ಒ ಪಿ ಡಿ ಲೆವೆಲ್ ಟ್ರೀಟ್ಮೆಂಟ್ ತೊಗೋಬೋದು ಕೆಲವೊಬ್ಬರು ತಿನ್ಲಿಕ್ಕೆ ಮೆಡಿಸಿನ್ ತೊಗೊಂಡ್ಬಿಟ್ಟು ತಿಂಗಳಿಗೊಂದು ಮೆಡಿಸಿನ್ ತಿಂಗಳಿಗೆ ಒಂದ್ಸಲ ವಿಸಿಟ್ ಮಾಡ್ಕೊಂಡು ಬಂದು ಟ್ರೀಟ್ಮೆಂಟ್ ತೊಗೊಂಡ್ರು 30 ವರ್ಷದ ಕಾಯಿಲೆ ಇದ್ದರೂ ನಾನು ಸಾಧಾರಣ 2-3 ತಿಂಗಳಲ್ಲಿ ಅವರಿಗೆ ಪರಿಹಾರ ಕೊಟ್ಟಿದ್ದೀನಿ ಮತ್ತು ಯಾವುದೇ ಕಾಯಿಲೆ ಇದರಲ್ಲಿ ಚಾಲೆಂಜಿಂಗ್ ಕೇಸ್ ಇದ್ದರೆ ಆ ಕಾಯಿಲೆ ಹೆಸರು ಬೇಡ ಏನೇ ಕಾಯಿಲೆ ಇದ್ದರೂ ನಾನು ಅವ್ರಿಗೆ ರೆಡಿ ಮಾಡಿಕೊಡ್ತೀನಿ ನಮ್ಮ ಆಸ್ಪತ್ರೆಗೆ ಬನ್ನಿ ಬಂದು ಅದರ ಸರ್ಟಿಫಿಕೇಟನ್ನು ಪಡ್ಕೋಬೋದು ಧನ್ಯವಾದಗಳು ಓಕೆ ಧನ್ಯವಾದಗಳು ಡಾಕ್ಟ್ರೆ ತಮ್ಮೆಲ್ಲ ಮಾಹಿತಿಗಾಗಿ ಹಾಗೆ ನಿಮ್ಮ ಪಂಚಕರ್ಮ ಸೆಂಟರ್ ಇಡೀ ಮಂಡ್ಯ ಜಿಲ್ಲೆ ಹಾಗೆ ಮೈಸೂರು ಜಿಲ್ಲೆಗೆ ಸಾಕಷ್ಟು ಉಪಯೋಗ ಆಗಿದೆ ಅದಾದಮೇಲೆ ಸಾಕಷ್ಟು ರೋಗಿಗಳು ಗುಣಮುಖರಾಗಿದ್ದಾರೆ ಗ್ಯಾಂಗ್ರೀನ್ ಕಾಯಿಲೆಗಳು ವಾಸಿಯಾಗದೇ ಇರುವಂಥದ್ದು ನಾನು ಮೊದಲೇ ಹೇಳಿದಾಗೆ ಕಾಲು ಕಟ್ ಮಾಡುವಂಥದ್ದಾಗಿರ್ಬೋದು ಪ್ರತಿಯೊಂದೂ ಕೂಡ ದೊಡ್ಡ ದೊಡ್ಡ ಸಮಸ್ಯೆಗಳು ದೊಡ್ಡ ದೊಡ್ಡ ಕಾಯಿಲೆಗಳನ್ನು ಇಲ್ಲಿ ಬಂದರೆ ಗುಣಮುಖರಾಗ್ಬೋದು ಗುಣಮುಖರ ಆಗಬಹುದು ಅನ್ನುವಂಥದ್ದನ್ನು ಮಾಹಿತಿನೇ ಕೊಟ್ಟಿರಿ ಧನ್ಯವಾದಗಳು ಹಾಗೆ ಶ್ರೀ ಭಾಗ್ಯವಂತಿ ಆಯುರ್ವೇದ ಆಸ್ಪತ್ರೆ ಇರುವಂಥದ್ದು ಪಾಂಡುಪುರದಲ್ಲಿ ವಾಸವಿ ಮೆಡಿಕಲ್ ಹಿಂಭಾಗ ಹಳೆ ಬಸ್ ಸ್ಟ್ಯಾಂಡ್ ರಸ್ತೆ ವಾಸವಿಯಲ್ಲಿ ವಾಸವಿ ಮೆಡಿಕಲ್ ಹಿಂಭಾಗ ಇರುವಂಥ ಈ ಒಂದು ಶ್ರೀ ಭಾಗ್ಯವಂತಿ ಆಯುರ್ವೇದ ಆಸ್ಪತ್ರೆಗೆ ಬನ್ನಿ ನಿಮ್ಮ ಒಂದು ಏನು ಕಾಯಿಲೆಗಳಿದ್ದಾವೆ ಅದಕ್ಕೆ ಚಿಕಿತ್ಸೆ ಪಡ್ಕೊಂಡು ಸಂಪೂರ್ಣವಾಗಿ ಗುಣಮುಖರಾಗಿ ಅಂತ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಡಾಕ್ಟರ್ ಅಜಿತ್ ಪವಾರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಧನ್ಯವಾದಗಳು ವೀಕ್ಷಕರೇ